ನಮಸ್ಕಾರ ಸರ್. ಏನ್ ಬಾಲು, ಯಾರು ಇವರೆಲ್ಲ? ಇವರೆಲ್ಲ ನಮ್ಮ ಏರಿಯಾದವರು. ನಿಮ್ಮನ್ನು ನೋಡಿ ಮನವಿ ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಮನವಿ ಮಂತ್ರಿಗಳ ಸೊತ್ತು, ಇದನ್ನ ಅವ್ರಿಗೆ ಕೊಡೋದು ಬಿಟ್ಟು ನನ್ ಕೊಟ್ರೆ ಹೇಗೆ? ಹೋಗೋ ಬರೋ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟು 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 ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಅದಕ್ಕೆ ರೂಟ್ ಬದಲಾಯಿಸಿ ನಾವ್ ಇಲ್ಲಿ ಬಂದಿರೋದು. ಏನ್ ವಿಷಯ? ಹೆಂಡದಂಗಡಿ ಇಂಥ ಕಡೆನೆ ಇರಬೇಕು ಅಂತ ರೂಲ್ಸ್ ಇದ್ರು ಯಾರೋ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲಂದ್ರಲ್ಲಿ ಬೆಳೆಯೋ ಪಾರ್ತಿ ನಿಮ್ಗೆ ಗಿಡದಾಗೆ, ಆಸ್ಪತ್ರೆ ಪಕ್ಕ, ದೇವಸ್ಥಾನದ ಎದುರುಗಡೆ, ಸ್ಕೂಲ್ ಹಿಂದ್ಗಡೆ, ಎಲ್ಲಂದ್ರಲ್ಲಿ ಹೆಂಡದಂಗಡಿಗಳು ತಾಂಡವಾಡ್ತಿವೆ. ಹೋದ ತಿಂಗಳು ಮಂತ್ರಿ ಮಲ್ಲಯ್ಯನವ್ರನ್ನ ಕಂಡು ಮನವಿ ಕೊಟ್ವಿ. ದೇವಸ್ಥಾನದ ಎದುರುಗಡೆ ಇರುವ ಹೆಂಡಂಗಿ ತಗಿಸ್ಬಿಡ್ತೀವಿ ಅಂತ ಮಾತು ಕೊಟ್ರು. ಮಾತು ಕೊಟ್ರೆ ಹೊರತು ಆ ಕಡೆ ಗಮನನೇ ಕೊಡ್ಲಿಲ್ಲ. ಮಿನಿಸ್ಟರ್ ಮಾತು ಕೇಳ್ಕೊಂಡು ಹೊಸದಾಗಿ ಬಂದಿರೋ ಡೆಪ್ಯೂಟಿ ಕಮಿಷನರ್ ಯಾವ ಆಕ್ಷನ್ ತಗೊಂಡಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದಾರೆ. ನೀವೇನ್ ಮಾಡ್ತಿದ್ರಿ? ನಾನು ಯುವಕ ಸಂಘದ ಕಾರ್ಯದರ್ಶಿ. ನೀವು ಹೇಳ್ತಿರೋ ಹೆಣ್ಣದಂಗಡಿ ಯಾರಿಗೆ ಸೇರಿದ್ದು? ಏನ್ ಸರ್ ಹಾಗೆ ಕೇಳ್ತಾ ಇದ್ದೀರಿ? ಈ ಊರಲ್ಲಿ 50 ಟ್ಯಾಕ್ಸಿ 75 ಆಟೋ ಓಡ್ತಾ ಇಲ್ವಾ? ಯಾರಪ್ಪ ಅಂತ ದೊಡ್ಡ ಮನುಷ್ಯ? ಬಿಜೆಪಿ ಅಂತ. ಬಿಜೆಪಿ ಬಡಜನ ವಿರೋಧಿ ಅನ್ನೋದನ್ನ ಚಿಕ್ಕದಾಗಿ ಮಾಡಿಟ್ಕೊಂಡು ಆಗಿದೆ. ದೇವರ್ಷಿ ನನ್ನ ಮಕ್ಕಳ ದೇವಸ್ಥಾನದ ಪಕ್ಕದಲ್ಲಿ ಹೆಂಡದಂಗಡಿ ಇಟ್ಟಿದಾರಂತ ಕಂಪ್ಲೇಂಟ್ ಕೊಟ್ಟಿದ್ರ. ನನಗೆ ಸಿಟ್ಟು ಬಂದ್ರೆ ನಿಮ್ಮ ಬೀದಿನೇ ಸುಟ್ಟು ಬಿಟ್ಟೆನೆ. ಹುಷಾರ್ ಏನ್ ಬಿಜೆಪಿ? ಏನ್ ಮದನ್, ಬೆಳಿಗ್ಗೆನೆ ಎಣ್ಣೆ ಸ್ನಾನ ಮಾಡ್ಕೊಂಡು ಜೋರಾಗಿ ಬಂದಾಗಿದೆ. ನೀನು ವ್ಯಾನ್ ತುಂಬಾ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದ್ರೆ ಹೆದರ್ಕೋತಿನ. ತಗೋ. ಬೇಡಪ್ಪ. ಇರ್ಲಿ ತಗೊಳಯ್ಯ. ಇದೆಲ್ಲ ಹೊಸದಾಗಿ ಬಂದಿರೋ ಡೆಪ್ಟಿ ಕಮಿಷನರ್ ಕಿತಾಪತಿ. ನಾನ್ ನಿನ್ನೆನೆ ನಿನ್ಗೆ ಹೇಳಿದೆ ಹೋಗಿ ಮಿನಿಸ್ಟರ್ನ ಕಾಣು ಅಂತ. ಸರ್, ಡಿಸಿ ಬರ್ತಾ ಇದ್ದಾರೆ. ಅಟೆನ್ಷನ್, ಯಾರಿಗೋಸ್ಕರ ಇನ್ನೂ ವೇಟ್ ಮಾಡ್ತಿದ್ದೀರಾ? ಅದು ಅದು ನಮಸ್ಕಾರ ಡೆಪ್ಯೂಟಿ ಕಮಿಷನರ್ ಅವರಿಗೆ. ನನ್ನ ಬಿ ಜೆ ವಿ ಅಂತಾರೆ. ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕರುಣೆ ತೋರಿಸ್ಬೇಕು. ಲಕ್ಷಗಟ್ಟಲೆ ಹಣ ಸುರಿದು ಈ ಅಂಗಡಿ ತಗೊಂಡಿದ್ದೀನಿ. ನೀವು ಹೀಗೆ ರೂಡಾಗಿ ನಡ್ಕೊಂಡ್ರೆ ನಮ್ಮಂತ ಬಡವರು ವ್ಯಾಪಾರ ಮಾಡೋದೇ ಕಷ್ಟವಾಗುತ್ತೆ. ನಾನೇನ್ ರೂಡಾಗಿ ನಡ್ಕೊಂಡಿಲ್ವಲ್ಲ, ರೂಲ್ಸ್ ಪ್ರಕಾರನೇ ನಡ್ಕೊಂಡಿದ್ದೀನಿ. ಒಂದ್ ತಿಂಗಳ ಮುಂಚೆನೆ ಅಂಗಡಿ ಮುಚ್ಚಿಂತ ನೋಟಿಸ್ ಕೊಟ್ಟಿದೀವಿ. ಯಾಕೆ 24 ಗಂಟೆ ವಾರ್ನಿಂಗ್ ಕೂಡ ತಲುಪಿಸಿದೀವಿ, ನೀವೇ ಕೇರ್ ಮಾಡಿಲ್ಲ. ಕೇರ್ ಮಾಡ್ಲಿಲ್ಲ ಅಂತ ಹೇಳ್ಬೇಡಿ. ಆಗ್ಲೇ ನಾನು ಮಂತ್ರಿ ಮಲ್ಲಯ್ಯನವ್ರ ಹತ್ರ ಮಾತಾಡಿದೀನಿ. ಈ ಅಂಗಡಿ ಇಲ್ಲೇ ಇರೋದಕ್ಕೆ ಪರ್ಸನಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಮಂತ್ರಿಗಳು. ನಾವು ತುಂಬಾ ಹೀಗೆ ಅನಾವಶ್ಯಕವಾಗಿ ಮಂತ್ರಿಗಳ ಹೆಸರನ್ನ ಎಳೆದಾಡ್ಬೇಡಿ. ಹಾಗಲ್ಲ, ನಾನು ಏನ್ ಹೇಳಿದೆ ಅಂದ್ರೆ ನೀವ್ ಹೇಳಿದನ್ನೆಲ್ಲ ಕೇಳಕ್ಕೆ ನನ್ಗೆ ಟೈಮ್ ಇಲ್ಲ. ಆ ಪೇಪರ್ ಇಲ್ಲಿ ಕೊಡಿ. ಇವತ್ ಪೇಪರ್ ನಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳ ಕುಣಿತ. ಕುರುಕ್ಷೇತ್ರ ಪತ್ರಿಕೆನಾ? ನಮ್ ದೇಶ ತುಂಬಾ ಕೆಟ್ಟ ಹೋಯ್ತು. ಸ್ವತಂತ್ರ ಬಂದು 40 ವರ್ಷ ಆದ್ರೂ ನಮಗೆ ಇಷ್ಟ ಬಂದ ಕಡೆ ಹೆಣದಂಗಡಿ ಇಡೋಕೆ ಸ್ವಾತಂತ್ರ್ಯ ಇಲ್ಲ. ಏನ್ ಅನ್ಯಾಯ, ಏನ್ ಅಕ್ರಮ. ಜಿ ಎಸ್ ಪಿ, ಯಾಕಿನ್ನು ವೇಟ್ ಮಾಡ್ತಿದ್ದೀರಾ? ಅಂಗಡಿ ಮುಚ್ಚಿ ಸೀಲ್ ಮಾಡಿ. ನೀವು ತುಂಬಾ ಅವಸರ ಪಡ್ತಿದ್ದೀರಾ. ನಾನ್ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಬೇರೆ ಡಿಸ್ಟ್ರಿಕ್ಟಿಗೆ. ಬೇರೆ ಡಿಸ್ಟ್ರಿಕ್ಟ್ಗೆ ಯಾಕ್ರಿ? ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಐ ಡೋಂಟ್ ಕೇರ್. ಜಿ ಎಸ್ ಪಿ, ಇಟ್ಸ್ ಗೆಟಿಂಗ್ ಲೇಟ್, ಬೇಗ ಕೆಲಸ ಮುಗಿಸಿ. ಏನ್ರ ನೋಡ್ತಿದ್ರ ನೀವು? ನುಗ್ಗ ಹೇ
ಮೀಟಿಂಗ್ ಏನು ಇಟ್ಟಿಲ್ವಲ್ಲ, ಯಾಕಿಷ್ಟು ಜನ? ತುಂಬಾ ದಿನಗಳ ಸಮಸ್ಯೆ ನೀವು ಬಗೆಹರಿಸ್ಬಿಟ್ರಿ. ಹೆಂಡದಂಗಡಿ ಪಕ್ಕದಲ್ಲಿದ್ದ ದೇವಸ್ಥಾನ ಸ್ಕೂಲು ಎಲ್ಲ ಕೆಡಿಸ್ಬಿಟ್ರಿ. ಏನ್ ಹೇಳ್ತಿದ್ರ ನೀವು? ದೇವಸ್ಥಾನ ಸ್ಕೂಲ್ ಪಕ್ಕದಲ್ಲಿರೋ ಹೆಂಡದಂಗಡಿ ಅಂತ ಹೇಳೋದಕ್ಕೆ ಹಾಗೆ ಹೇಳ್ಬಿಟ್ರು. ನೀವ್ ಯಾವ ಪತ್ರಿಕೆಯರು? ಕುರುಕ್ಷೇತ್ರ. ಓ, ಐ ಸಿ. ಮಂತ್ರಿ ಮಲ್ಲಯ್ಯನವ್ರಿಗೂ ಡೆಪ್ಯೂಟಿ ಕಮಿಷನರ್ ಅವ್ರಿಗೂ ಚೆನ್ನಾಗಿ ಮಂಗಳಾರತಿ ಎತ್ತಿದ್ದೀರಾ. ಯಾರ ನಿಮ್ಮ ಎಡಿಟರ್? ಸೂರ್ಯನಾರಾಯಣ ಅಂತ, ಹೊಸ್ದಾಗಿ ಬಂದಿದ್ದಾರೆ. ಯಾವಾಗಲೂ ಹೇಗಿರ್ತೀನೋ ಹಾಗೇ ಇದ್ದೀನಿ. ನಾನ್ ಯಾರು ಅಂತ ಗೊತ್ತಾಯ್ತಾ? ಗಂಡಸಲ್ಲ ಅಂತ ಗೊತ್ತಾಯ್ತು. ಹೆಸರು ಹೇಳೋಣ ಅಂದ್ರೆ ಇದರಲ್ಲಿ ಮುಖ ಕಾಣಲ್ವಲ್ಲ, ಇದು ದೂರವಾಣಿ, ದೂರ್ಮುಖ ಅಲ್ಲ. ಚಿಕ್ಕ ವಯಸ್ಸಿನ ಚಿನಕುರುಳಿ ಮಾತನ್ನ ಇನ್ನು ಬಿಟ್ಟಿಲ್ಲ. ಓ, ಇದೇನು ಇದಕ್ಕಿದ ಹಾಗೆ ಹಗಲಲ್ಲೇ ಉದಯವಾಗಿಬಿಟ್ಟಿದ್ಯಾ? ಯಾಕೆ? ನಿನ್ನ ಹೆಸರು ಚಂದ್ರ ತಾನೆ, ಅದಕ್ಕೆ. ನಾನೀಗ ಬರೀ ಚಂದ್ರ ಅಲ್ಲ, ಡೆಪ್ಯೂಟಿ ಕಮಿಷನರ್ ಚಂದ್ರ. ಓ, ಐ ಆಮ್ ಸಾರಿ ಡೆಪ್ಟಿ ಕಮಿಷನರ್ ಮಿಸ್ ಚಂದ್ರ ಅವರೇ. ಮರೆತು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟು ಮನ್ನಿಸ್ಬೇಕು. ಇನ್ಮೇಲೆ ಮರ್ಯಾದೆಯಾಗಿ ಮಾತಾಡಿಸ್ತೀನಿ. ಭಾರಿ ಮರ್ಯಾದೆ. ನೀವು ಕೊಡೋ ಮರ್ಯಾದೆ ಏನಂತ ನನಗೆ ಗೊತ್ತಿಲ್ವಾ? ಪೇಪರ್ನಲ್ಲಿ ನೀವು ಬರ್ದಿದ್ದನ್ನ ನಾನು ಓದಿಲ್ವಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳು ಕುಣಿತ. ಖಂಡಿಸ್ಬೇಕಾದಾಗ ಖಂಡಿಸೋದು, ಪ್ರಶಂಸೆ ಮಾಡಬೇಕಾದಾಗ ಪ್ರಶಂಸೆ ಮಾಡೋದು ಪತ್ರಕರ್ತನ ಕರ್ತವ್ಯ. ಜಿಲ್ಲಾಧಿಕಾರಿ ಚಂದ್ರ ಅವರ ಸಾಹಸ ಮೆಚ್ಚಿಕೊಂಡು ಒಂದು ಲೇಖನ ಬರೀಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರಿ. ಮೇಡಮ್, ಹೆಂಡದಂಗಡಿನ ಕೆಡವಿ ಧ್ವಂಸ ಮಾಡಿಬಿಟ್ರಂತಲ್ಲ, ಕಾಂಗ್ರಾಚ್ಯುಲೇಷನ್ಸ್. ಕಾಂಗ್ರಾಚ್ಯುಲೇಷನ್ಸ್ ಇರಲಿ. ನಿಮ್ಮ ತಾಯಿ ತಂಗಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಅವರ ಕುಟುಂಬ ಹೇಗಿದೆ? ನಮ್ಮನೆ ವಿಷಯ ಕೇಳ್ತಾ ಇದ್ದೀರಾ? ನನ್ನ ತಂಗಿ ಜರ್ನಲಿಸಂ ಓದಿ ಮನೆಯಲ್ಲಿ ಕವಡೆ ಆಡ್ತಾ ಕೂತಿದ್ದಾಳೆ. ನನ್ನ ತಮ್ಮ ಶೇಖರ್ ಕಾಲೇಜ್ ಹೋಗ್ತಾನೆ ಬರ್ತಾನೆ ಬರ್ತಾನೆ ಹೋಗ್ತಾನೆ. ಬರೀ ಹೋಗಿ ಬಂದು ಮಾಡ್ತಾ ಇದ್ದಾನಾ ಅಥವಾ ಏನಾದರೂ ಓದ್ತಾನೋ ಇದ್ದಾನಾ? ಅದು ಇಯರ್ ಎಂಡ್ನಲ್ಲೇ ಗೊತ್ತಾಗುತ್ತೆ. ನಮಸ್ಕಾರ ತಮ್ಮಯ್ಯ. ನಿನ್ನೇ ಯಾರ್ರಿ ಅದು? ನಾನ್ ತಮ್ಮಯ್ಯ ಅಲ್ಲ, ನನ್ನ ಹೆಸರು ಶೇಖರ್. ಅದ್ ನನಗ್ ಗೊತ್ತು. ನನಗಿಂತ ಚಿಕ್ಕವ್ರನ್ನ ತಮ್ಮಯ್ಯ ಅಂತೀನಿ, ದೊಡ್ಡವ್ರನ್ನ ಅಣ್ಣಯ್ಯ ಅಂತ ಕರಿತೀನಿ. ತಾವ್ ಯಾರು ಗೊತ್ತಾಗ್ಲಿಲ್ವೇ? ನನ್ನ ಹೆಸರು ಮುಕ್ಕಣ್ಣ ಅಂತ. ಎರಡೇ ಕಣ್ಣಿದ್ದಲ್ರಿ. ಇನ್ನೇನು, ಮುಕ್ಕಣ್ಣ ಅಂತ ಹೆಸರಿಟ್ಕೊಂಡ ಅಕ್ಷಣ ಮೂರ್ ಕಣ್ಣಿರುತ್ತಾ? ತಮ್ಮಯ್ಯ, ಈಗ ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿತ್ತಲ್ಲ. ಅದಕ್ಕೆಲ್ಲ ನನ್ ಟೈಮ್ ಇಲ್ಲ, ನಾನು ಕಾಲೇಜ್ಗೆ ಹೋಗ್ಬೇಕು. ಬಾಯಿ ಮುಚ್ಕೋ, ಹೊಟ್ಟೆಲಿರೋ ಕರುಳೆಲ್ಲ ಕಾಣಿಸ್ತಾ ಇದೆ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಈಗ ಹೇಳು ತಮ್ಮಯ್ಯ, ನನ್ನ ಕೆಲಸ ಮಾಡ್ಕೊಡ್ತೀಯ? ಏನ್ ಕೆಲಸ? ನಾನೊಬ್ಬ ಕಾಂಟ್ರಾಕ್ಟರ್. ನಾನ್ ಹಾಕದೇ ಇರೋ ರೋಡ್ಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಬಾಕಿ ಇದೆ. ಅದಕ್ಕೆ ನಿಮ್ಮ ಅಕ್ಕ ಡಿಸಿ ಚಂದ್ರಕಾಂತಿಯವರಿಂದ ಒಂದು ಸೈನ್ ಹಾಕ್ಬಿಟ್ರೆ ಆ ಹಣ ಬಂದು ಬಿಡುತ್ತೆ. ಅದನ್ನ ನಾನ್ ಹೇಗ್ ಮಾಡಿಸ್ಕೊಡ್ಲಿ? ಅದು ನಿನ್ನ ಬುದ್ಧಿವಂತಿಕೆಗೆ ಸೇರಿತ್ತು, ಅದಕ್ಕೋಸ್ಕರ 10,000 ರೂಪಾಯಿ ಕೊಡೋದಕ್ಕೂ ಸಿದ್ಧ. ತಗೊಳು, ಯಾರಿಗುಂಟು ಯಾರಿಗಿಲ್ಲ. ಆಗ್ಲಿ, ನೋಡೋದ್ಯಾ, ಬದುಕೋ ದಾರಿ ಅವನಿಗ್ ಗೊತ್ತು. ಈಗ 2,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. Thank you.
ಮೊದಲಿಗಿಂತಲೂ ತುಂಬಾ ಗ್ಲಾಮರ್ ಆಗಿ ಕಾಣಿಸ್ತಾ ಇದ್ದೀರಾ. ದಿನ ಏನು ಉಪಯೋಗಿಸ್ತೀರಾ? ಮೈಸೂರು ಸ್ಯಾಂಡಲ್ ಸೋಪ್? ಮಿಸ್ಟರ್ ಸೂರಪ್ಪ, ಯಾರು ಅವನ ಒಳಗೆ ಬಿಟ್ಟಿದ್ದು? ಅಯ್ಯಯ್ಯೋ, ಮೊದ್ಲೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಮೇಡಮ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನನಗೇನ್ ಗೊತ್ತು, ಅವ್ರ ಫೈಲು ಇಲ್ಲಿದೆ ನೋಡಿ. ಈ ಫೈಲ್ ತಗೊಂಡು ಆಚೆಗೆ ಹೋಗಿ. ನಿಮ್ ಬಿ ಎ ಸೂರಪ್ಪನವರಿದಾರಲ್ಲ, ಅವರು ತುಂಬಾ ಬಯಸ್ರು ಅಂತ ಕಾಣಿಸುತ್ತೆ. ಈ ಫೈಲ್ ಇಟ್ಕೊಂಡ್ರೆ ಅವ್ರನ್ನ ಸೌದೋಗ್ ಬಿಡ್ತಾರಾ? ತಲೆನೋವಾ? ಈ ಮಾತ್ರೆ ತಗೊಳ್ಳಿ, ನೀರು ಕುಡಿಯಿರಿ. ಅನಾವಶ್ಯಕವಾಗಿ ಮಾತಾಡ್ಬೇಡಿ. ನೆನ್ನೆ ಚೀಫ್ ಇಂಜಿನಿಯರ್ ಬಂದಿದ್ರು. ಅಲ್ರಿ, ನೀವಲ್ಲಿ ರೋಡೇ ಹಾಕ್ಲಿಲ್ವಂತೆ? ಮಾಡದೇ ಇರೋ ಕೆಲಸಕ್ಕೆ ಯಾರು ಹಣ ಕೊಡ್ತಾರೆ? ಕಟ್ಟದೇ ಇರೋ ಸೇತುವೆ, ತೋಡದೇ ಇರೋ ಬಾವಿ, ರಿಪೇರಿ ಮಾಡದೇ ಇರೋ ರಸ್ತೆ, ಇವಕ್ಕೆಲ್ಲ ಸರ್ಕಾರದಿಂದ ಹಣ ತಗೊಳ್ಳೋದು ತೀರಾ ಸರ್ವೇ ಸಾಧಾರಣವಾದ ವಿಷಯ. ಹೋಗಿ ಹೋಗಿ ನೀವ್ ಇದನ್ನ ದೊಡ್ಡದು ಮಾಡ್ತಾ ಇದೀರಲ್ಲ. ಏನ್ ಮೇಡಮ್ ಈ ಕೆಲ್ಸಕ್ಕೆ ನೀವೇನು ಹೊಸಬ್ರ? ಮಿಸ್ಟರ್ ಮುಕ್ಕಣ್ಣ, ಇಲ್ಲೇ ಇದ್ದೀನಿ. ಸರ್ಕಾರದ ಹಣ ನಿಮ್ ತಾತನ ಆಸ್ತಿ ಅಲ್ಲ, ಅದು ಜನ ಕೊಡ್ತಾ ಇರೋ ತೆರಿಗೆ ಹಣ. ಅದಿರೋದು ಜನಕ್ಕೆ ಉಪಯೋಗ ಆಗೋ ಹಾಗೆ ಖರ್ಚು ಮಾಡಕ್ಕೆ ಹೊರತು ನಿಮ್ಮಂತ ವಂಚಕರ ಹೊಟ್ಟೆ ತುಂಬಸಕ್ಕಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ಪದಗಳು ಯಾಕೆ ಬಳಸ್ತೀರಿ? ನಾನೇನ್ ನಿಮ್ ಸಂಬಳದಲ್ಲಿ ಭಾಗ ಕೇಳದ್ನ? ಇಲ್ಲ, ಎಲ್ಲಾ ಹಣ ಒಬ್ಬನೇ ತಗೋತೀನ ನೋಡಿ. ಚಾಕು ಯಾಕಿಟ್ರಿ? ರಕ್ಷಣೆಗೆ. ನಮ್ಮ ಸೇಫ್ಟಿಗೋಸ್ಕರ ಯಾವಾಗ್ಲೂ ನೈಫ್ ಇಟ್ಟಿರ್ತೀವಿ. ಇನ್ಮೇಲೆ ನಿಮಗೂ ಬೇಕಾಗುತ್ತೆ. ಆ ಕವರ್ಲೇನು ಹಣ? ನೂರ್ ನೂರು ರೂಪಾಯಿ ನೋಟ್ಗಳು. ಇದನ್ ಯಾಕೆ ನನ್ನ ಟೇಬಲ್ ಮೇಲೆ ಇಟ್ರಿ? ಕಾಣಿಕೆ. ನೀವು ದೇವ್ರಿದ್ದ ಹಾಗೆ ನಮ್ ಕೆಲಸ ಮಾಡ್ಕೊಟ್ರೆ ಅಭಿಷೇಕ ಮಾಡಿಸ್ತೀವಿ, ನೂರ್ ತೆಂಗಿನಕಾಯಿ ಹೊಡಿತೀವಿ ಅಂತ ದೇವ್ರಿಗೆ ಹರಿಸ್ಕೊಳ್ಳೋದಿಲ್ವೇ? ಹಾಗೆ ನಾನು ಈ ಗುಡಿಲಿರೋ ಈ ದೇವ್ರಿಗೆ ಅಡ್ವಾನ್ಸ್ ಆಗಿ ಹರಕೆ ಸಲ್ಲಿಸ್ತಾ ಇದ್ದೀನಿ. 8,000 ರೂಪಾಯಿ ಇದೆ. 2,000 ರೂಪಾಯಿ ಅಡ್ವಾನ್ಸ್ ಆಗ್ಲೇ ಕೊಟ್ಟು ಬಿಟ್ಟಿದ್ದೀನಿ. ಶಟ್ ಅಪ್. ಯಾವ ಬಾಸ್ಟರ್ ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿದ್ದು? ನಿಮ್ಮ ಒಡ ಹುಟ್ಟಿದ ತಮ್ಮನೇ.
ಅಕ್ಕನ ಹೇಳಿ ನಿಮ್ ಕೆಲಸ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಏನು ನನ್ ತಮ್ಮನ? ನೀವು ಕಣ್ ಕಣ್ ಬಿಡ್ತಾ ಇರೋದ್ ನೋಡಿದ್ರೆ ಆ ಬಾಸ್ಟರ್ಡ್ ಹಣ ಎಲ್ಲ ಅವನೇ ಸ್ವಾಹ ಮಾಡಿಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನನ್ ತಮ್ಮನ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸ್ತೀರಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸುಳ್ಳು ಹೇಳ್ತಾ ಇಲ್ಲ. ಇದ್ ಸಾಲದೆ ಇದ್ರೆ ಹೇಳಿ, ಇನ್ ಸ್ವಲ್ಪ ಸೇರಿಸ್ಕೊಡ್ತೀನಿ. ಸುರಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಬನ್ನಿ. ಇವನ್ನ ಅರೆಸ್ಟ್ ಮಾಡ್ಬೇಕು. ರಾಸ್ಕಲ್ ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ಅಮ್ಮ ತಾಯಿ, ನಿಮ್ಮ ಗೊಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ಇನ್ನೊಂದು ವಾರದಲ್ಲಿ ಈ ಫೈಲ್ ಅಲ್ಲಿ ಸೈನ್ ಮಾಡಿ ಇಟ್ಟಿದ್ರೆ ಸರಿ, ಇಲ್ದೆ ಹೋದ್ರೆ ವಾರ್ ಡಿಕ್ಲೇರ್ ಮಾಡಬೇಕಾಗತ್ತೆ. ಖುಷ್ ಹೊಡಿಸ್ಬೇಡಿ ಸರ್, ದಯವಿಟ್ಟು ಹೊಡಿಸ್ಬೇಡಿ ಸರ್. ಹೌದಾ ತಮ್ಮಯ್ಯ? ಅಯೋಗ್ಯ ನನ್ನ ಮಗನ, ನಿಮ್ಮ ಮಗನ ಕೈಲಿ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೊಗಳಿ 2000 ರೂಪಾಯಿ ಲಂಚ ತಗೊಂಡು ಸ್ವಾಹ ಮಾಡದೆ ಈ ನನಗೆ ಕೈ ಕೊಡಕ್ ಬರ್ತೀಯನೋ? ಪುಕ್ಸಟ್ಟೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋನು ಪುಕ್ಸಟ್ಟೆ ವದೆ ತಿನ್ನಕ್ಕೂ ಸಿದ್ಧವಾಗಿರ್ಬೇಕು. ಅಯ್ಯೋ ನಿನ್ನ ಬಂದ್ರು ನೋಡ್ತಾ ಇದ್ಯಾ? ಹೋಗಿ ಆಚೆ. ಈ ಸ್ಟೂಡೆಂಟ್ ಕೋಪಕ್ಕೆ ಕಾರಣ ಏನು? ಒಬ್ಬ ಸ್ಟೂಡೆಂಟ್ ನ ಯಾರೋ ಹೊಡೆದ್ಬಿಟ್ರಂತೆ. ಯಾರು ಹೊಡೆದಿತ್ತು? ಹಣದ ವಿಷಯ. ಲೇವಾದೇವಿಯಲ್ಲಿ ತಕರಾರಾಗಿ ಒಬ್ಬ ಕಾಂಟ್ರಾಕ್ಟ್ ಕಾಲೇಜ್ ಸ್ಟೂಡೆಂಟ್ ನ ಚಚ್ಚಿಬಿಟ್ಟಿದಾನಂತೆ. ಅದಕ್ಕೆ ಕಾಲೇಜೇ ಸ್ಟ್ರೈಕ್? ಯಾವ ಸದುದ್ದೇಶವೂ ಇಲ್ಲದೆ ಮಾಡುತ್ತಿರುವ ಈ ಮುಷ್ಕರಕ್ಕಾಗಿ ನೀವು ತಲೆ ತಗ್ಗಿಸಬೇಕು. ನೀವು ಕಲ್ಲು ಬೀರಿ ನಾಶ ಮಾಡಿರುವುದು ಕಿಟಕಿ ಬಾಗಿಲುಗಳ ಗಾಜುಗಳನ್ನಲ್ಲ, ಹಿರಿಯರು ನಿಮ್ಮಲ್ಲಿಟ್ಟಿರುವ ಪ್ರೀತಿಯನ್ನ. ನೀವು ಸುಟ್ಟು ಬೂದಿ ಮಾಡಿರುವುದು ಬರೀ ಪುಸ್ತಕಗಳನ್ನಲ್ಲ, ನಿಮ್ಮ ಭವಿಷ್ಯವನ್ನ. ಅವನ್ ಯಾರು ನಮ್ ಬುದ್ಧಿ ಹೇಳಕ್ಕೆ? ಕರೆಕ್ಟ್. ಅವನೇ ನಮ್ಮ ಅಪ್ಪನ ಇಲ್ಲ ಚಿಕ್ಕಪ್ಪನ? ಪೇಪರ್ನಲ್ಲಿ ಬರಿತೀಯನ? ಇನ್ನೊಂದ್ ಸಲ ಈ ಕೆಲಸ ಮಾಡಿದ್ರೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನಿನ್ ಮೇಲೆ ಮೋಟರ್ ಸೈಕಲ್ ಹತ್ತಿಸ್ಬಿಡ್ತೀನಿ. ಅಯ್ಯೋ, ರಕ್ತ! ಇದು ಬರೀ ರಕ್ತ ಅಲ್ಲಮ್ಮ, ಪೆನ್ನಿಗೆ ಹಾಕೋ ಇಂಕು ಅನ್ನೋ ಸತ್ಯ ಆ ಚಿಕ್ಕ ಹುಡುಗರಿಗೆ ಗೊತ್ತಿಲ್ಲ ಪಾಪ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನೋ ನಿನಗೆ? ಲಂಚ ತಗೋತೀಯನೋ? ಇದನ್ನ ಕಲಿಯುತ್ತೇನೋ ನಿನ್ನ ಕಾಲೇಜ್ ಕಲಿಸಿದ್ದು? ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಅಂತ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ಲಕ್ಷಗಟ್ಟಲೆ ಹಣ ತಗೊಂಡೇ ಸೀಟ್ ಕೊಡೋದು. ಕಾಲೇಜ್ ನಡೆಸೋರೇ ಲಂಚ ತಗೊಳ್ಳೋವಾಗ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ಹಣ ತಗೊಳ್ಳೋದು ತಪ್ಪಲ್ಲ ಅಂತ ತಿಳ್ಕೊಂಡ್ಬಿಟ್ಟೆ. ರಾಮಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ನನ್ನ ಹೊಟ್ಟೆಲಿ ಬೆಂಕಿ ಉರಿತಿರೋವಾಗ ಅದಕ್ಕೆ ತುಪ್ಪ ಸುರಿತೀಯ? ಇನ್ನೋ ಹೀಗೆ ಬಿಟ್ಟರೆ ಪ್ರಯೋಜನ ಇತ್ತು? ಒಂದ್ಸಲ ಒಳಗಾಗ್ತಿದ್ರೆ ಬುದ್ಧಿ ಬರೋದು. ಅಕ್ಕ ಅಕ್ಕ ಬಿಡಕ್ಕ, ಪ್ಲೀಸ್ ಬಿಡ ಅಂದ್ರೆ ಅದ್ಯೋಗೋಯ್ತು. ನಿನ್ನಿಂದಾನೆ ಅವನಿಗೆ ಕೆಟ್ಟಿರೋದು. ಅವನಿಗೆ ಸಲಿಗೆ ಕೊಟ್ಟು ಹಾಳು ಮಾಡುತ್ತೆ ನೀನು. ಏನೋ ಖರ್ಚಿಗೆ ದುಡ್ಡಿಲ್ಲ ಅಂತ ತಗೊಂಡಿರ್ಬೋದು. ಹುಚ್ಚ ಬಾಯಿ, ಖರ್ಚಿಗೆ ದುಡ್ಡಿಲ್ಲ ಅಂತ ಇವತ್ತು ಲಂಚ ತಗೋತಾನೆ, ನಾಳೆ ರೋಡ್ನಲ್ಲಿ ಹೋಗೋ ಹೆಂಗಸರು ಸಲ ಕತ್ತಿರ್ತಾನೆ. ಇದನ್ನೆಲ್ಲ ಈಗಲೇ ಖಂಡಿಸಿದ್ರೇನೆ ಸರಿ ಹೋಗೋದು. ಏನೇ ಆದ್ರೂ ಅವ್ನು ನಮ್ಮ ಹೊಡೆ ಹುಡ್ತವಲ್ಲ. ಅದೇ ನಾನು ಹೇಳ್ತಿರೋದು. ನನ್ನ ಜೊತೆಲಿ ಹುಡ್ದೋನೆ ಹೀಗೆ ಲಂಚ ತಗೊಂಡ್ರೆ ನಾನು ಬೇರೆ ಅವನ್ನ ಕಳ್ಸೋಕಾಗತ್ತಾ?
ಬೀದಿಲಿ ತಳಿಸ್ಕೊಂಡು ತಿರುಗೋಕಾಗುತ್ತಾ? ಪೊಲೀಸ್ನವರಿಂದ ನಾಳೆ ಗೋದೆ ಬಿದ್ರೇನೆ ಇವನ್ ನೆಟ್ಟಗಾಗೋದು. ನಿಂದ ಅಮ್ಮಯ್ಯ ಅಂತೀನಿ, ಪೊಲೀಸ್ ಫೋನ್ ಮಾಡ್ಬೇಡ. ರಾಣಿ, ನೀನ್ ಸುಮ್ನೆ ಇರ್ತೀಯಲ್ವೋ? ಇದೊಂದ್ಸಲ ಕ್ಷಮಿಸ್ಬಿಡಕ್ಕ. ಅಮ್ಮ, ಶೇಖರ್ ಇನ್ ಮೇಲೆ ಇಂತ ತಪ್ಪಾಡಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ನೀವಿಬ್ರೆ ಮಾತಾಡ್ತೀರ ಹೊರತು ಅವನ್ ಮಾತಾಡ್ತಾನ? ನಾನ್ ಮಾಡಿದ ತಪ್ಪೋದು ಒಂದ್ ಮಾತು ಹೇಳಿದ್ನ? ನಿನಗೇನು ಬಾಯಿ ಇಲ್ವಾ? ಮಾತಾಡಪ್ಪ. ನನ್ನ ಕ್ಷಮಿಸು. ನನ್ನ ಹಣೆ ಬರ ರಾಮಣ್ಣ, ರೂಮ್ ನಲ್ಲಿ ಹಣ ಇಟ್ಟಿದ್ದೀನಿ, ಅದ್ರಲ್ಲಿ 2,000 ತಂದ್ಕೊಡು. ಹೋಗಿ ಆ ಕಾಂಟ್ರಾಕ್ಟರ್ ಮುಖದ ಮೇಲೆ ಎತ್ಬಿಟ್ ಬಾ. ರಾಮಣ್ಣ ಅವನ್ ಕೈಲಿ ಕೊಡ್ಬೇಡ, ಅದನ್ನು ಕುಡಿದು ಹಾಲ್ ಮಾಡ್ಬಿಡ್ತಾನೆ. ಹೊರಗಡೆ ನಂದಿ ಇದ್ದಾನೆ, ಅವನ್ ಕೈಲಿ ಕೊಟ್ಟು ಆ ಕಾಂಟ್ರಾಕ್ಟರ್ಗೆ ತಲುಪ್ಸಕ್ ಹೇಳಿ. ನೋಡ್ರಾಣಿ, ತಿಂಗಳೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಮನೆ ಖರ್ಚಿಗಂತ ಇಟ್ಟಿದ್ದೆ. ಒಂದು ನಿಮಿಷದಲ್ಲಿ ನಿನ್ ತಮ್ಮನ್ ಲೀಲಾ ವಿನೋದಕ್ಕಾಗೋಯ್ತು, ಸಂತೋಷ ತಾನೆ? ಲೋ, ಎಲ್ಲೋ ಹೊರಟೆ ಮಹಾರಾಜನ ಹಾಗೆ? ಇನ್ನೂ ವಿಷಯ ಮುಗಿದಿಲ್ಲ. ಈ ಪಾಪಿ ಕುರುಕ್ಷೇತ್ರ ಎಡಿಟರ್ ಸೂರ್ಯನಾರಾಯಣ ಮನೆಗೆ ಹೋಗಿ ಏನ್ ಮಾಡಿದಾನು ಗೊತ್ತಾ? ಪುಂಡ ಜೊತೆ ಸೇರ್ಕೊಂಡು ಕಲ್ ಹೊಡೆದಿದ್ದಾನಂತೆ. ಇಂಥ ಅಯೋಗ್ಯನ ಏನ್ ಮಾಡ್ಬೇಕು? ಹೋಗೋ, ಅವ್ರ ಮನೆಗೆ ಹೋಗಿ ಮಾಡಿದ ತಪ್ಪು ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ್ ಬಾ. ನಾನು ಯಾವ ನನ್ನ ಮಗನ ಹತ್ರನು ಕ್ಷಮಾಪಣೆ ಕೇಳಲ್ಲ. ಏನಂದೆ, ರಾಜ್ಗೆ ಅವ್ರು ಕೊಟ್ಟ ಭಿಕ್ಷೆನೆ ಕಾಣು, ಇವತ್ತು ನೀನು ನಾನು ಊಟ ಮಾಡ್ತಿರೋದು. ಮೊದಲು ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೊಂಡ್ ಬಂದ್ರೆ ನಿನ್ಗೆ ಮನೇಲಿ ಜಾಗ, ಇಲ್ದಿದ್ರೆ ಬೀದಿಲ್ ಬಿದ್ದಿರ್ಬೇಕಾಗತ್ತೆ. ರಾಮಣ್ಣ, ತಪ್ಪೊಪ್ಕೊಂಡ್ ಬಂದ್ರೇನೆ ಅವನಿಗೆ ಅನ್ನ ಹಾಕು, ಇಲ್ದಿದ್ರೆ ಕುತ್ತಿಗೆ ಹಿಡಿದು ಆಚೆಕ್ ತಳ್ಬಿಡು. ಅಕ್ಕ, ಇಲ್ಲಿ ಹೋಗಿ ಯಾರಿಗೂ ಇಲ್ದೇ ಇರೋ ಬಾಧ್ಯಲೆ ಬೆಳಿಗ್ಗೆ. ಏನ್ ರಾಮಣ್ಣ, ಅಕ್ಕ ಏನು ಹೇಳಿದ್ಲು ಅಂತ ನೀನು? ಅದ್ರಲ್ಲಿ ತಪ್ಪೇನಮ್ಮ ಇದೆ? ಸಲಿಗೆ ಕೊಟ್ಟು ಒಬ್ಬನ್ನ ಹಾಳು ಮಾಡೋದಕ್ಕಿಂತ ನಿಷ್ಠುರವಾಗಿದ್ಕೊಂಡು ಒಬ್ಬನ್ನ ಒಳ್ಳೆಯವನ್ ಮಾಡೋದು ಮೇಲಲ್ವೇನಮ್ಮ? ಯಾವುದಕ್ಕೂ ಒಂದು ಮಿತಿ ಇರ್ಬೇಕಮ್ಮ. ಅಣ್ಣ, ಯಾಕಮ್ಮ ಹೀಗೆ ಓಡ್ ಬಂದೆ? ಅವನ್ ಬಂದಿದ್ದಾನೆ. ಯಾರು? ಅದೇ ಕಾಲೇಜ್ ರೌಡಿಗಳಲ್ಲಿ ಒಬ್ಬ. ಏನಾಗ್ಬೇಕಿತ್ತು? ಕ್ಷಮಾಪಣೆ. ಓ, ಆ ಕಲ್ಲು ಹೊಡೆದ ಗುಂಪಲ್ಲಿ ನೀನು ಇದೆಯಲ್ಲ, ಅದಕ್ಕೆ ಕ್ಷಮಾಪಣೆ ಕೇಳ್ತಿರೋದು. ಒಂದು ರಾತ್ರಿಯಲ್ಲಿ ಇಷ್ಟೊಂದು ಮನಸ್ಸು ಬದಲಾಯಿಸ್ತಲ್ಲ, ತುಂಬಾ ಸಂತೋಷ. ನಾನ್ ಬದಲಾಯಿಸ್ಕೊಂಡಿಲ್ಲ, ನಮ್ಮ ಅಕ್ಕ ಹೇಳಿದ್ರಿಂದ ಬಂದೆ. ವೆರಿ ಗುಡ್. ಅಕ್ಕನ ಮಾತು ಕೇಳೋ ಅಭ್ಯಾಸ ಆದ್ರೂ ಇದೆಯಲ್ಲ? ಅಕ್ಕನ ಮಾತು ಕೇಳ್ಕೊಂಡ್ ಬರ್ಲಿಲ್ಲ. ಅವಳು DC ಅಲ್ವಾ, ಊರೇ ಗೌರವ ಕೊಡ್ತಿರೋದ್ರಿಂದ ಮನೇಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅದಕ್ಕೆ ಹಾಳಾಗೋಗ್ಲಿ ಅಂತ ಕ್ಷಮಾಪಣೆ ಕೇಳೋಣ ಅಂತ ಬಂದೆ. ಓ, ಚಂದ್ರನ್ ತಮ್ಮನ, ಓದೋ ಹುಡುಗರು ಹೀಗೆಲ್ಲ ಮಾಡೋದು ತಪ್ಪಲ್ವಾ? ತಪ್ಪೇನು? ಹೋರಾಟ ಪ್ರತಿಯೊಬ್ಬ ಮನುಷ್ಯನ ಆಜನ್ಮ ಹಕ್ಕು. ಇದು ನನ್ನ ಮನೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಗೋಡೆ ಗುದ್ದಿದ್ರೆ ಯಾರಿಗ ನಷ್ಟ? ಹಾಗೆ ಓದೋ ವಿದ್ಯಾರ್ಥಿ ಹೋರಾಟ ಅಂತ ಏನೇನೋ ಮಾಡಿದ್ರೆ ಅದು ಕಾಲೇಜಿಗೆ ನಷ್ಟ ಅಲ್ಲ, ವಿದ್ಯಾರ್ಥಿಗೆ ನಷ್ಟ. ಯಾಕಂದ್ರೆ ಅವನು ಓದು ಹಾಳಾಗುತ್ತೆ. ಆದ್ರೆ ಹೋರಾಟ ಮಾಡೋದೇ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿನೇ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ರು. ಅಂತ ಹೋರಾಟದಲ್ಲಿ ಒಂದು ಒಳ್ಳೆ ಧ್ಯೇಯ ಇರುತ್ತೆ. ಸರಿ ಸರಿ, ಎಲ್ರು ಊರ್ಗ ಉಪದೇಶ ಮಾಡೋರೆ, ನಾನು ಬರ್ತೀನಿ. ಹೊಟ್ಟೆ ತುಂಬಬೇಕು. ಇನ್ ನೀನು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ನಾನು ಎಲ್ಲಿಂದ ಹಣ ತರಲಿ? ಸರಸ್ವತಮ್ಮ, ಸೂರ್ಯನ್ಗೆ ಈ ಲೆಕ್ಕ ಹೇಳ್ಕೊಟ್ಟವ್ರು ಯಾರು? ನಾನು ಒಂದು ವಾರದಿಂದ ನೋಡ್ತಾ ಇದ್ದೇನೆ. 5ನೇ ಕ್ಲಾಸ್ ಓದ್ತಿರೋ ಚಂದ್ರ 6ನೇ ಕ್ಲಾಸ್ ಓದ್ತಿರೋ ಸೂರ್ಯನ್ಗೆ ನಿತ್ಯ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಅವಳಿಗೆ ಬುದ್ಧಿ ಇಲ್ಲ, ತಪ್ಪು ಮಾಡ್ಬಿಟ್ಲು. ಬುದ್ಧಿ ಇಲ್ದೇ ಇರೋರು ಇಂಥ ತಪ್ಪು ಮಾಡಕ್ಕಾಗುತ್ತಾ? ನಿನ್ನ ಮಗಳ ಚಂದ್ರ ಜಾಣೆ ಕಣಮ್ಮ. ಏನ್ ಜಾಣೆನೋ, ಏನ್ ಕಥೆನೋ. ಅದ್ ಸರಿ, ಇವಳನ್ನ ಯಾಕೆ ಸ್ಕೂಲ್ ಬಿಡಿಸ್ಬಿಟ್ಟೆ? ನಮ್ ಸಂಸಾರದ ವಿಷಯ ನಿಮಗ್ ಗೊತ್ತೇ ಇದೆ. ನಿನ್ನ ಬಡತನಕ್ಕೋಸ್ಕರ ಈ ಮಗು ಇವಳು IAS ಬೇಕಾದ್ರೂ ಓದ್ಲಿ, ಖರ್ಚು ನಾನು ಕೊಡ್ತೇನೆ. ನಿಮ್ಮ ಅಣ್ಣ ಯಾವ ನ್ಯೂಸ್ ಸಿಕ್ಕಿದ್ರು ಪೇಪರ್ನಲ್ಲಿ ಹಾಕ್ಬಿಡ್ತಾನಲ್ಲ. ಇವತ್ತು ಎಂಥ ನ್ಯೂಸ್ ಸೃಷ್ಟಿ ಮಾಡಿದ್ದೀನಿ ನೋಡು. ಡೆಪ್ಯೂಟಿ ಕಮಿಷನರ್ ತಮ್ಮ ಕುರುಕ್ಷೇತ್ರ ಸಂಪಾದಕರ ತಂಗಿಗೆ ಓಪನ್ ರೋಡ್ ಅಲ್ಲಿ ಮುದ್ದು ಕೊಟ್ಟಿದ್ದಾನೆ.
ಇದಕ್ಕಿಂತ ನ್ಯೂಸ್ ಬೇಕಾ? ಅನಿರೀಕ್ಷಿತ ಮುತ್ತು ಅಂತ ಹೆಡ್ಡಿಂಗ್ ಕೊಟ್ಟು ಬರೆಯಕ್ ಹೇಳು. ಏನೇ ನೋಡ್ತೀಯಾ? ಹೋಗೆ. ನೀನು ಡಿ ಸಿ ಆಗಿ ನಿನ್ ತಂಗಿ ಕೆಲಸ ಕೇಳಕ್ಕೆ ನಮ್ಮನೆವರೆಗೂ ಬರ್ಬೇಕಾಗಿತ್ತ? ನನ್ನ ಮಗನಿಗೆ ಫೋನ್ ಮಾಡಿ ರಾಣಿಗೊಂದು ಕೆಲಸ ಕೊಡು ಅಂತ ಹೇಳಿದ್ರೆ ಸಾಕಾಗಿತ್ತು. ಸುಮ್ನಿರಮ್ಮ, ನೀನು ಎಷ್ಟೋ ಜನ ನಿತ್ಯ ಅವ್ರ ಮನೆಗೆ ಕೆಲಸಕ್ಕೋಸ್ಕರ ಅಲಿಯೋಲ್ವಾ? ಹಾಗೆ ಅವರು ನಮ್ಮ ಮನೆಗೆ ಅಲಿಲಿ ಅಟ್ ಲೀಸ್ಟ್ ಒನ್ ಡೇ. ಈ ಕಾಲದಲ್ಲಿ ಕೆಲಸ ಸಿಕ್ಕೋದು ಎಷ್ಟು ಕಷ್ಟ ಅಂತ ಅವರಿಗೂ ಗೊತ್ತಾಗೋದ್ ಬೇಡ್ವೆ? ರಾಣಿ ಜರ್ನಲಿಸಂ ಪಾಸ್ ಮಾಡ್ಕೊಂಡು ಬಂದಾಗ್ನಿಂದ ದೊಡ್ಡ ಪತ್ರಿಕೆಯ ಕೆಲಸ ಕೊಡ್ಸು, ದೊಡ್ಡ ಪತ್ರಿಕೆಯ ಕೆಲಸ ಕೊಡ್ಸು ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಬೇರೆಲ್ಲಿ ಕೆಲಸ ಕೇಳಿದ್ರು ಟಿ ಸಿ ಆಗ ಶಿಫಾರ್ಸ್ ಮಾಡ್ತಿದ್ದೀನಿ ಅನ್ಕೋತಾರೆ. ನಿಮ್ ಹತ್ರ ಆಗಲ್ವಲ್ಲ? ಓಕೆ, ಇವತ್ತಿನ ನಿನ್ ತಂಗಿ ರಾಣಿ ನಮ್ಮ ಕುರುಕ್ಷೇತ್ರ ಪತ್ರಿಕೆಗೆ ರಿಪೋರ್ಟರ್, ಸರಿನಾ? ಥ್ಯಾಂಕ್ ಯು. ಏನ್ ಶಾಂತಿ, ಈಗ ತಾನೇ ಕಾಲೇಜಿಗೆ ಹೋಗಿ ಈಗಲೇ ಬಂದ್ಬಿಟ್ಟೆ? ರೋಡ್ನಲ್ಲಿ ಕಿಸ್ಸ. ಬಸ್ ಮಿಸ್. ಆಟೋ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗಿದ್ದೇಣ, ನಮ್ ಟೀಚರ್ಗೆ ಬಸ್ ಮಿಸ್, ಅದಕ್ಕೆ ಕ್ಲಾಸ್ ಇಲ್ಲ. ಏನ್ ಸೂರ್ಯ, ನಿಮ್ ತಂಗಿ ಇಷ್ಟೊಂದ್ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ. ಟಿ ಸಿ ಅವರು ನಮ್ಮ ಮನೆಗೆ ಬಂದಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್, ಅದಕ್ಕೆ ಅವಳು ನಾಲ್ಗೆ ಸರ್ಕಸ್ ಮಾಡ್ತಾ ಇದೆ. ಅರೆ, ಇದೇನಿದು ಟ್ಯಾಕ್ಸಿ ಅಲ್ಲಿ ಬಂದ್ಬಿಟ್ಟಿದೆಯಲ್ಲ. ಆಫೀಸ್ ಕೆಲಸಕ್ಕೆ ಮಾತ್ರ ನಾನು ಗೌರ್ಮೆಂಟ್ ಕಾರ್ ಉಪಯೋಗಿಸೋದು, ಸ್ವಂತ ಕೆಲಸಗಳಿಗೆಲ್ಲ ಟ್ಯಾಕ್ಸಿನಲ್ಲೇ ಹೋಗೋದು. ಓ, ಇದೇ ಶಿಸ್ತು ನಮ್ಮ ಮಂತ್ರಿಗಳಿಗೆ, ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಇದ್ದಿದ್ರೆ ಈ ದೇಶ ಎಷ್ಟೋ ಚೆನ್ನಾಗಿರ್ತಿತ್ತು. ಏನೇ ಪೇಪರ್ ನೋಡ್ದೆ, ನಮ್ ನ್ಯೂಸ್ ಒಂದು ಬಂದಿಲ್ವೇ? ನೀನ್ ಅಣ್ಣನ ಹತ್ರ ಹೇಳಿಲ್ವಾ? ಇಲ್ಲ, ನಾನ್ ಕೊಟ್ಟು ಮುಗ್ ಸಾಕಾಗ್ಲಿಲ್ವಾ? ನನ್ನ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ, ತಗೋ. ಅಯ್ಯೋ, ಯಾವನ ನೀನು? ಯಾರಮ್ಮ? ಯಾವನ ಲೋಫರ್? ಮುಕ್ಕಣ್ಣ, 5 ಲಕ್ಷ ರೂಪಾಯಿ ಚೆಕ್ ಕ್ಯಾಶ್ ಮಾಡ್ಕೊಂಡೇನು? ಓ, ಅದಾಗ್ಲೇ ಮುಗ್ದು ಹೋದ ಕತೆ. ಏನ್ ಹಾಗೆ ಹೊಂಟಾದ್ಯಾ? ನನ್ನ ಚೆಕ್ ನಾನ್ ಕ್ಯಾಶ್ ಮಾಡಿಸ್ಕೊಂಡೆ, ಅದಕ್ಕೋಸ್ಕರ ನಿನ್ನ ಮುಂದೆ ನಿಂತಿರೋಕಾಗತ್ತಾ? ಲೇ ಮುಕ್ಕಣ್ಣ, ನೀನು ಒರಿಜಿನಲ್ ಇಂಜಿನಿಯರ್ ಅಲ್ವೋ? ಲೈ, ಈ ಎಲ್ಲ ಡೂಪ್ಲಿಕೇಟ್ ಗಳಿಗೆ ಕಣೋ ವ್ಯಾಲ್ಯೂ. ಮರ್ಯಾದೆ, ನನ್ನ ಹಣ ನನ್ ಕೊಟ್ಬಿಡು. ಲೈ, ಇದುವರೆಗೂ ಮಾಡಿದ ಬಿಲ್ಗಳ ಹಣ ಎಲ್ಲ ನೀನೇ ತಗೊಂಡೆ, ಇದೇ ಕೊನೆ ಚೆಕ್. ಇದನ್ನು ನೀನೇ ಬಡದು ಬಾಯಿಗೆ ಹಾಕೊಂಡ್ರೆ ನಾನು ಬದುಕೋದು ಬೇಡವಾ? ಬೇ ವರ್ಷ ನನ್ನ ಮಗನೇ, ಜೀವ ಸಹಿತ ಊರ್ ಸೇರ್ಕೊಳ್ಳೋ ಆಸೆ ಇಲ್ಲ ಅಂತ ಕಾಣುತ್ತೆ ನಿನ್ಗೆ ಕಂತ್ರಿ? ನನ್ನ ಮಗನೇ, ನನಗ್ ಗೊತ್ತು ನೀನ್ ಈ ತರ ಅಪಸ್ವರ ಆಡ್ತೀಯ ಅಂತಾನೆ. ಪಕ್ಕವಾದ್ಯಗಳ ಸಮೇತ ಬಂದಿದ್ದೀನಿ ನೋಡಲ್ಲಿ ಮಗನೇ. ಪಕ್ಕವಾದ್ಯಗಳು ನೋಡಿದ ತಕ್ಷಣ ಸ್ಲೋ ಮೋಷನ್ ಅಲ್ಲಿ ಕೈ ಜಾರೋಗ್ತಾ ಇದೆಯಲ್ಲೋ. ಬೇನಾಮಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋ ಗತಿಯಲ್ಲ ಆ ಕಡೆಗೆ ಇದ್ದೇನೆ. ನಾವಿ ನೋಡ್ಬೋದಾ? ಹೋಟ್ಲವರೆಗೂ ಜೊತೆಲಿ ಬಂದು ಬಿಟ್ಬಿಟ್ಟು ಹೋಗಿ. ದಾರಿಲಿ ಯಾವ ನನ್ನ ಮಗ ಬಂದು ಬಾಲ ಬಿತ್ತಾನೋ ಯಾರಕ್ ಗೊತ್ತು? ನಾನು ಅವತ್ತೇ ಹೇಳಿದೆ ಅವನ ಹೆಸರಲ್ಲಿ ಕಾಂಟ್ರಾಕ್ಟ್ ತಗೋಬೇಡ ಅಂತ. ಕೇಳದ್ಯಾ? ಈಗ ನೋಡು, ನಿನ್ನಿಂದ ನಮ್ಗೆ ಎಷ್ಟೊಂದು ಹಣ ನಷ್ಟ ಆಯ್ತು ಅಂತ. ನಿಮಗ್ ಬರೀ ದುಡ್ಡು ಹೋಯ್ತು, ಇನ್ನೊಬ್ರ ಹೆಸರಿನಲ್ಲಿ ಕಾಂಟ್ರಾಕ್ಟ್ ತಗೊಂಡ ಅಂತ ಗೊತ್ತಾದ್ರೆ ನನ್ನ ಕೆಲಸನೇ ಹೋಗುತ್ತೆ. ಶಟ್ ಅಪ್. ಕೆಲಸ ಅಂತ ಕೆಲಸ, ಭಾರಿ ಮಂತ್ರಿ ಕೆಲಸ. ನೀವು ಕೋಪ ಮಾಡ್ಕೋತೀರಲ್ಲ. ಕೋಪ ಅಲ್ಲ, ನಿನ್ನ ಮುಟ್ಟಾಳತನಕ್ಕೆ ಬೇಜಾರು. ಈಗ ಮುಕ್ಕಣ್ಣ ಎಲ್ಲಿದ್ದಾನೆ? ಹಣ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ, ನನಗೆ ನೀವು ಬೇಕು. ಹಣದ ವಿಷಯದಲ್ಲಿ ನನ್ನ ಹೆಂಡತಿಗಿಂತ ನೀನೇ ಎಷ್ಟೋ ವಾಸಿ. ಈಸಲ ಸ್ವಲ್ಪ ಹಣ ಜಾಸ್ತಿ ಕಳಿಸ್ತೀರಾ? ಯಾಕೆ? ನಾನು ಒಂದ್ ಕಲರ್ ಟಿವಿ,
ತಗೊಳ್ತೀನಿ ಅಷ್ಟೇ ತಾನೆ. ಆಫ್ಟರ್ ಆಲ್ 20,000, ಅದ್ರ ಜೊತೆ ಇನ್ನೊಂದು 20,000 ಕಳಿಸ್ತೀನಿ, ಎಸಿನೇ ತಗೊಳ್ಳುವಂತೆ. ಸ್ನಾನ ಮಾಡಿ ಬರ್ತೀನಿ. ಈಗಾಗ್ಲೇ 3 ಸಲ ಸ್ನಾನ ಆಯ್ತು. ವಿಪರೀತ ಮಡಿ ಏನ್ ಚಿನ್ನ, ಹೋದ ಜನ್ಮದಲ್ಲಿ ನೀನು ಮತ್ಸ್ಯಕನ್ಯೆ ಆಗಿದ್ಯಾ? ಯಾಕ್ ಬಂಗಾರ ಶಾಕ್ ಹೊಡಿತ? ಏನಾಯ್ತು ನಿನಗೆ? ಹೋಗೋರು ಬರೋರೆಲ್ಲ ಚಾಕುನೆ ತೋರಿಸಿರಲ್ಲ, ಬರ್ತಾ ಬರ್ತಾ ಚಾಕು ತೆಗೆದು ಮರ್ಯಾದೆನೆ ಹೊರಟೋಯ್ತು. ಇಂಜಿನಿಯರ್ ಈಶ್ವರ ಹಿಂಗ್ ಮೋಸ ಮಾಡಿ ಹಣ ತಗೊಂಬಂದೆಲ್ಲ ಎಲೆ? ನನ್ನ ಹತ್ರ ಎಲ್ಲಿದೆ ಹಣ? ಹಣ ಸರಿಯಾಗಿದೆ ಅಂತ ಎಣಿಸ್ಕೊಳ್ಳಿ. ನೀನೇನು ನಂಬಿಕೆ ಇಲ್ಲದ ಮನುಷ್ಯನ? ಕಾಶಿ ನಮ್ಮವನು ಅನ್ನೋ ನಂಬಿಕೆ ನನಗಿದೆ. ಆ ಮನುಷ್ಯನ ಏನ್ ಮಾಡ್ದೆ? ಏನು ಮಾಡಿದ್ರ? ನಾನ್ ನೋಡಿದ್ರೆ ನಿಮಗೆ ಹಾಸ್ಯವಾಗಿದೆಯಾ? ಹಾಗೇನಿಲ್ಲ, ಏನ್ ನಡೀತು ಅಂತ ಹೇಳಿದ್ರೆ ನಮ್ ಕೈಲ ಸಹಾಯ ಮಾಡ್ತೀವಿ. ಏನು ನಡೀಲಿಲ್ಲ, ಬಾವಿ ತೋಡಿಸ್ತೀವಿ ಅಂತ ಗೌರ್ಮೆಂಟ್ ನಿಂದ ಕಾಂಟ್ರಾಕ್ಟ್ ತಗೊಂಡ್ವಿ. ಗೌರ್ಮೆಂಟ್ ನಿಂದ ಬರೀ ಹಣ ತಗೊಂಡ್ವಿ ಹೊರತು ಒಂದ್ ಹಳ್ಳ ಕೂಡ ತೆಗಿಸ್ಲಿಲ್ಲ. ಬಾವಿ ತೋಡಿಸ್ಲೇ ಅಲ್ವಾ? ಓ, ಗಡಾರಿನೇ ತಗೊಳ್ಲಿಲ್ಲ ಅಂತೀನಿ, ಇನ್ನು ಬಾವಿ ತೋಡ್ಸೋದು ಎಲ್ಲಿಂದ ಬಂತು? ನೀವು ಹೂ ಗುಟ್ಟಬೇಡಿ, ನಾನೇನು ಬಟ್ಟಿ ವಿಕ್ರಮಾದಿತ್ಯನ ಕಥೆನ ಹೇಳ್ತಾ ಇದ್ದೀನಿ ಹೂ ಗುಟ್ಟೋಕೆ. ಯೂ ಕರ್ಮ ನೋಡಿ, ನೀವು ಹೂ ಗುಟ್ಟೋದು ಬಿಟ್ರೆ ನಾನು ವಿಷಯ ಹೇಳೋದು. ಹೊಸದಾಗಿ ಒಬ್ಬ ಆಫೀಸರ್ ಬಂದ್ರು, ಬಾವಿ ಹುಡುಕಿದ್ರು, ಇದ್ರೆ ತಾನೇ ಬಾವಿ ಕಾಣೋದು, ನಾವು ನೆಲಾನೇ ಆಗಿಲಿಲ್ವಲ್ಲ. ಆಮೇಲೆ ಆಫೀಸರ್ಗೆ ನೆಕ್ಸ್ಟ್ ನೀರೇ ಬರ್ಲಿಲ್ಲ ಅಂತ ಅದೇ ಬಾವಿನ ಮುಚ್ಚೋಕೆ ಅಂತ ಇನ್ನೊಂದು ಕಾಂಟ್ರಾಕ್ಟ್ ತಗೊಂಡ್ವಿ. ಹಣಾನು ಸ್ಯಾಂಕ್ಷನ್ ಆಗಿ ನನ್ನ ಹೆಸರಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದ ಇಂಜಿನಿಯರ್ ಈಶ್ವರಯ್ಯ ನುಂಗ್ ಹಾಕದ. ಓ, ಹೇಗಿದೆ ನೋಡಿ ನ್ಯಾಯ! ಹೆಸರು ನಂದು, ಅವಂದು ಹಣ. ಓ, ನೋಡಿದ್ರೆ ಗೊತ್ತಾಗಲ್ವಾ, ಹೋಟ್ಲಿಗೆ ನುಗ್ಗಿ ಕೈ ಕಾಲು ಮುರಿದು ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲ ಅಮ್ಮ, ನಾನು ನೋಡೋಕೆ ಅಂತ ಬರೋರೆಲ್ಲ ಹಣ್ಣಿನ ಬುಟ್ಟಿ ಅದು ಇದು ಅಂತ ಹಿಡ್ಕೊಂಡ್ ಬರ್ತಾರೆ. ನೀನ್ ನೋಡಿದ್ರೆ ಬರೀ ಪೆನ್ನು ಪೇಪರ್ ಹಿಡ್ಕೊಂಡ್ ಬಂದಿದ್ಯಾ? ಎಲ್ಲಿಟ್ಟಿದ್ಯಾ? ಫ್ರೂಟ್ಸ್ ಹೊರಗಡೆ ಇಟ್ಟಿದ್ಯಾ? ಇಲ್ಲ, ನಾನೇನು ತರ್ಲಿಲ್ಲ. ಅಯ್ಯೋ, ನನಗೆ ಈ ವಿಷಯ ಗೊತ್ತಿದ್ರೆ ನಾನು ನಿನಗೇನು ವಿಷಯನೇ ಹೇಳ್ತಾ ಇರ್ಲಿಲ್ವೇ. ಅಲ್ಲಮ್ಮ, ನೀನಿಷ್ಟು ವಿಶ್ವಾಸವಾಗಿ ನಗನಗ್ತಾ ಮಾತಾಡ್ತಾ ಇದೀಯಲ್ಲ, ಅವ್ರು ದರೋಡೆ ಮಾಡಿರೋ ಹಣದಿಂದ ನನ್ನ ಭಾಗ ನನಗೆ ಕೊಡಿಸ್ತೀಯಾ? ಪ್ರಯತ್ನ ಪಡ್ತೀನಿ, ನಾನು ಬರ್ತೀನಿ. ಬುಟ್ಟಿ ಕಳಿಸ್ಕೊಡ್ತೀನಿ. ನೀನೇನಾ ಕುರುಕ್ಷೇತ್ರ ರಿಪೋರ್ಟರ್ ರಾಣಿ? ಹೌದು. ಈ ಹಾಸ್ಪಿಟಲ್ ನಿನ್ಗೇನ್ ಕೆಲ್ಸ? ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು, ತಿಂದು ಹೋಗೋಣ ಅಂತ ಬಂದೆ. ಕೈಯಲ್ಲೊಂದ್ ಪೇಪರ್ ಇದೆ ಅಂತ ಎಷ್ಟು ಸೊಕ್ಕು ಇವಳಿಗೆ. ಇವಳೆ ಕುರುಕ್ಷೇತ್ರ ರಿಪೋರ್ಟರ್ ರಾಣಿ, ಕಂಟ್ರಾಕ್ಟರ್ ಮುಖಂಡನ ಇಂಟರ್ವ್ಯೂ ಮಾಡಿ ಬರ್ತಿದ್ದಾಳೆ. ಇವಳು ಸ್ವಲ್ಪ Thank you.
ಟೀ ಆರಿಸ್ತಾ ಇದೆಯಾ? ನಾನ್ ಮಾಡಿದ ಮೊದಲನೇ ಇಂಟರ್ವ್ಯೂ, ಪತ್ರಿಕೆಯಲ್ಲಿ ಬರ್ತಾ ಇರೋದು ನೆನೆಸ್ಕೊಂಡ್ರೆ ಥ್ರಿಲ್ ಆಗುತ್ತೆ. ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸ್ನವರ ಒಳಗೆ ಬರೋಕ್ ಹೇಳ. ನೋಡಿದೆಯಾ, ನಿನ್ನ ಮೊದಲನೇ ಇಂಟರ್ವ್ಯೂಗೇನೆ ಪೊಲೀಸ್ನವ್ರು ಬಂದ್ಬಿಟ್ಟಿದ್ದಾರೆ. ಬನ್ನಿ, ಏನ್ ವಿಷಯ? ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋಣ ಅಂತ ಬಂದಿದ್ದೀನಿ. ನನಗೇನಾಗಿದೆ, ಆರೋಗ್ಯವಾಗೇ ಇದ್ದೀನಿ. ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ನಿಮ್ ಪತ್ರಿಕೆ ರಿಪೋರ್ಟರ್ ಮಿಸ್ ರಾಣಿ ಆಸ್ಪತ್ರೆಯಲ್ಲಿ ಮಲಗಿರೋ ಕಾಂಟ್ರಾಕ್ಟರ್ ಮುಕ್ಕಣ್ಣನ ಇಂಟರ್ವ್ಯೂ ಮಾಡಿರೋ ಬಗ್ಗೆ ವಿಚಾರಿಸೋಣ ಅಂತ ಬಂದಿದ್ದೀನಿ. ಓ, ಇಂಟರ್ವ್ಯೂ ಬಗ್ಗೆನಾ? ನಿಮ್ ರಿಪೋರ್ಟ್ ಅವ್ರಿಗೆ ಮುಕ್ಕಣ್ಣ ನನ್ನ ಬಗ್ಗೆ ತಪ್ಪು ಹೇಳಿಕೆ ಕೊಟ್ಟಿದ್ದಾನೆ, ಅದಕ್ಕೆ ಆ ಇಂಟರ್ವ್ಯೂ ಪೇಪರ್ನಲ್ಲಿ ಬರ್ದಾಗ ತಡೆಯೋದಕ್ಕೆ ಪೊಲೀಸ್ನವ್ರು ಕರ್ಕೊಂಡ್ ಬಂದ್ವಿ. ಪೊಲೀಸ್ನವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿಲ್ಲ, ವಾರನ್ ಮಾಡಕ್ ಬಂದಿದ್ದೀನಿ. ಅಂದ್ರೆ ಹೆದರ್ಸ್ತಾ ಇದ್ದೀರಿ? ಯಾಕೆ ಸುಮ್ ಸುಮ್ಮನೆ ಟೆನ್ಷನ್ ತಗೋತೀರಾ ನೀವು? ನಾನೇನು ಟೆನ್ಷನ್ ತಗೋತಾ ಇಲ್ಲ, ನಿಮಗೆ ಟೆನ್ಷನ್ ಜಾಸ್ತಿ ಆಗಿದ್ರಿಂದಲೇ ಇಲ್ಲಿಗೆ ಬಂದಿದ್ದೀರಿ ಅಷ್ಟೇ. ನನ್ನ ಬಗ್ಗೆ ನಿಮ್ ಪತ್ರಿಕೆಯಲ್ಲಿ ತಪ್ಪು ತಪ್ಪು ಸುದ್ದಿ ಪ್ರಕಟಿಸಿದ್ರೆ ಮಾನನಷ್ಟು ಮೊಕ್ಕದಮೆ ಎದುರಿಸಬೇಕಾಗತ್ತೆ. ಹುಷಾರ್ ನೋಡಿ, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸುವಂತಹ ಕೆಟ್ಟ ಪತ್ರಿಕೆ ನಮ್ಮದಲ್ಲ. ಇಂಥ ದೊಡ್ಡ ಬೆದರಿಕೆಗೆ ಹೆದರುವವನು ನಾನಲ್ಲ. ಮಿಸ್ಟರ್ ಸೂರ್ಯ, ಈಗ ಕಾಂಟ್ರಾಕ್ಟರ್ ಮುಕ್ಕಣ್ಣನೇ ಬಂದು ನಾನು ಆ ರೀತಿ ಹೇಳಿಕೆನೆ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹೇಳಿಕೆ ಕೊಟ್ಟಿರೋನು ಅದ್ಯಾಕೆ ಸರಿಯಿಲ್ಲ ಅಂತಾನೆ? ತಾಳಿ, ನಿಮ್ಗೆ ಗೊತ್ತಾಗುತ್ತೆ. ಹ್ಮ್, ನಮಸ್ಕಾರ. ಮೆಲ್ಗೆ ಇವರೇ ತಾನೆ ನಿನ್ನ ಇಂಟರ್ವ್ಯೂ ಮಾಡಿದ್ದು? ಹೌದು, ಇವರೇ ನಾನು ಹೊಡೆಸಿದ್ದು. ಹಾಗಂತ ನಾನು ಹೇಳಲೇ ಇಲ್ಲ. ಸುಳ್ಳು, ನಾನು ಓವರ್ ಕುಡಿದು ತೂರಾಡ್ಕೊಂಡು ಕೆಳಗೆ ಬಿದ್ದು ಬಿಟ್ಟೆ, ಆಗ ದವಡೆಗೆ ಪೆಟ್ಟಾಯ್ತು. ಇದು ಹೊಟ್ಟೆ, ದವಡೆ ಇಲ್ಲಿದೆ. ಸಿಕ್ಕಾಪಟ್ಟೆ ಏಟ್ ಬಿದ್ದಿದ್ಯಲ್ಲ, ಯಾವ್ದಾವ್ದು ಎಲ್ಲೆಲ್ಲಿದ್ಯೋ ಗೊತ್ತಾಗ್ತಾ ಇಲ್ಲ. ನೆಲದ ಮೇಲೆ ಬಿದ್ರೆ ಈ ತರ ಏಟ್ ಆಗತ್ತಾ? ಬಿದ್ದಿದ್ದು ಮಾಡಿ ಮೇಲಿಂದ. ನೀವು ಒಂದ್ಸಲ ಬಿದ್ದು ನೋಡಿ, ಆಗ ಗೊತ್ತಾಗತ್ತೆ. ಓ, ಮಿಸ್ಟರ್ ಸೂರ್ಯ, ಈಗೇನು ಹೇಳ್ತೀರಾ? ಆ ಇಂಟರ್ವ್ಯೂನ ಪತ್ರಿಕೆಯಲ್ಲಿ ಹಾಕಲ್ಲ. ಥ್ಯಾಂಕ್ ಯು. ಯಾವತ್ತು ಸತ್ಯನೇ ಗೆಲ್ಲೋದು. ಯಾವ್ದು ಸತ್ಯ? ಈಗ ನಿಮ್ ಕೆಲ್ಸ ಆಯ್ತಲ್ಲ, ನನ್ನ ಆಸ್ಪತ್ರೆಗೆ ಮಲಗಿಸಿ. ಅಯ್ಯ, ಕರ್ಕೊಂಡೋಗ್ರು. ನಮಸ್ಕಾರ. ಅಯ್ಯಯ್ಯೋ, ಮೆಲ್ಲಿಗ್ರು, ಆಸ್ಪತ್ರೆಗೆ ಹೋಗೋ ತನಕ ಆದ್ರೂ ಜೀವ ಉಳಿಸ್ರು. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಇಂಟರ್ವ್ಯೂಗೆ ಟೇಪ್ ರೆಕಾರ್ಡರ್ ತಗೊಂಡು ಹೋಗ್ಬೇಕು ಅಂತ. ಸಾಕ್ಷಿ ಇಲ್ಲ ಅನ್ನೋ ಒಂದೇ ಕಾರಣದಿಂದ ಸುಳ್ಳು ಅಹಂಕಾರ. ನನ್ನ ಮೊದಲನೇ ಇಂಟರ್ವ್ಯೂನೇ ಫೇಲ್ ಆಗೋಯ್ತು. ನಾನು ಯಾವ ವ್ಯಕ್ತಿನ ಮೊದಲನೇ ಸಲ ಇಂಟರ್ವ್ಯೂ ಮಾಡಿದ್ನೋ ಆ ವ್ಯಕ್ತಿ ಎಡಿಟರ್ ಮುಂದೆ ತಾನು ಹೇಳಿದ್ದನ್ನೆಲ್ಲ ಹೇಳಲಿಲ್ಲ ಅನ್ಬಿಟ್ಟ ರಾಜ್ಕನ್. ಅದಕ್ಕೆ ಸೂರ್ಯ ಅವ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡು ಏನಾದ್ರೂ ಅಂದ್ರ? ಅಯ್ಯೋ, ನಾನೇನು ಅಂದಿಲ್ಲ. ಇನ್ಮೇಲೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದೆ ಅಷ್ಟಕ್ಕೆ. ನಿನ್ ತಂಗಿ ಕೋಪನ? ಯಾಕೆ ಎದ್ ನಿಂತೆ? ಇದೆಲ್ಲ ಮರ್ಯಾದೆ ನನಗೆ ಬೇಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳದ್ದೇ ಒಂದು ವಿಶಿಷ್ಟವಾದ ಪಾತ್ರ ಇದೆ. ಆದ್ರೆ ರಾಜಕೀಯ ಬರಬರ್ತಾ ಎಷ್ಟು ಹೊಲಸಾಗಿ ಬಿಟ್ಟಿದೆ, ಎಂತೆಂಥ ಜನರ ಮಧ್ಯೆ ನಾವು ವ್ಯವಹಾರ ನಡೆಸಬೇಕು ಅಂದ್ರೆ ನಾವು ಬಹಳ ಹುಷಾರಾಗಿರ್ಬೇಕು. ಚಂದ್ರ, ನಿನ್ನ ಅನುಭವದ ಪಾಠನ ನೀನು ನಿನ್ನ ತಂಗಿಗೂ ಹೇಳ್ಕೊಡು. ಈ ಮನೆಯಲ್ಲಿ ಯಾರು ಪಾಠ ಕಲಿಯೋ ಸ್ಥಿತಿಲಿಲ್ಲ, ಎಲ್ಲರೂ ನನಗೆ ಹೇಳ್ಕೊಡೋರಿ. ಇನ್ಮೇಲೆ ನಾನು ಯಾರ ಸಂದರ್ಶನನೂ ಮಾಡೋದಿಲ್ಲ. ಅರೆ, ನಡಿಯೋಕ್ ಹೋಗುವ ಮಗು ಮೊದಲನೇ ಸಲ ಬಿದ್ದಾಗ ನಾನು ಇನ್ಮೇಲೆ ನಡೆಯೋದೇ ಇಲ್ಲ ಅಂದ್ರೆ ಓಡಾಡೋ? ಕರೆಕ್ಟ್, ಬೀಳ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ಹೇಗೂ ಇವರ ಗಾಂಧಿ ಜಯಂತಿ ಇದೆಲ್ವಾ, ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರನ ಭೇಟಿ ಮಾಡಿ ಇಂಟರ್ವ್ಯೂ ಮಾಡಿ. ಕರೆಕ್ಟ್, ನಾನು ಅದನ್ನೇ ಪ್ಲಾನ್ ಮಾಡಿದ್ದೀನಿ. ಈ ಸಲ ಫ್ರೀಡಂ ಫೈಟರ್ ಚರಕದ ಚಂದ್ರಶೇಖರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ, ಇವಳನ್ನು ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ನೀವು ಓದ್ತಾ ಇರೋ ಪತ್ರಿಕೆ ಎಡಿಟರ್ ನಾನು. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಿಮ್ಮನ್ನು ಇಂಟರ್ವ್ಯೂ ಮಾಡೋಣ ಅಂತ ಬಂದ್ವಿ. ಯಾಕ್ರಮ ಹೇಗೆ ಕೂಗಾಡ್ತಿದ್ದೀರಾ? ಪತ್ರಿಕೆ ಅವ್ರು ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ? ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಅದ್ರ ಬಗ್ಗೆ ಮಾತಾಡೋಕ್ ಬಂದಿದ್ದಾರೆ. ಭಾರಿ ಸ್ವಾತಂತ್ರ್ಯ, ದುಡಿಯೋ ಕೆಲಸ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಸ್ವಲ್ಪ ಕೂಡ ಮ್ಯಾನೇಜ್ ಇಲ್ಲದೆ ಮಾತಾಡ್ತಾರೆ. ಓಟು ಕೊಟ್ಟು ಜನ ನಿರಾಸೆ ತಡಿಲಾರದೆ
ನಿಜ ಹೇಳ್ತಿದ್ದಾರೆ, ಅದರಲ್ಲಿ ತಪ್ಪೇನು? ನೀವೇನ್ ಪ್ರಶ್ನೆ ಕೇಳ್ತಿರೋ ಕೇಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕೋಕ್ಕೆ ನಿಮಗೆ ಪ್ರೇರಣೆ ಮಾಡಿದವರು ಯಾರು? ಮಹಾತ್ಮ ಗಾಂಧಿಯವರು. ಅವರ ಭಾಷಣ ಕೇಳದೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಚಳವಳಿ ಧುಮುಕಿದೆ. ನಿಜ ಹೇಳಬೇಕು ಅಂದ್ರೆ ಸಾವಿರಾರು ಜನ ತ್ಯಾಗಿಗಳು, ದೇಶಭಕ್ತರು ಚಿತ್ರವದೆ ಅನುಭವಿಸಿ ಪ್ರಾಣ ತ್ಯಾಗ ಮಾಡಿದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗೆ ಸಿಕ್ಕಿದ ಸ್ವಾತಂತ್ರ್ಯ ಈಗ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ? ಈಗಿದೆ. ನೀವು ಮೊದಲನೇ ಸಲ ಜೈಲಿಗೆ ಹೋದಾಗ ನಿಮ್ ವಯಸ್ಸೆಷ್ಟು? 25 ವರ್ಷ. ಮದುವೆ ಆಗಿ ಮೊದಲೇ ರಾತ್ರಿ ಸಿದ್ಧತೆ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಆಮೇಲೆ 3 ವರ್ಷ ಜೈಲಲ್ಲಿ ಇಟ್ಟು ಒಡಬಾರದ ಶಿಕ್ಷೆ ಕೊಟ್ರು. ಆಮೇಲೆ ಪೆರೋಲ್ ಮೇಲೆ 10 ದಿನ ಹೊರಗೆ ಬಿಟ್ರು. ಆಗ್ಲೇ ನಾನು ನನ್ನ ಹೆಂಡತಿ ಜೊತೆಯಲ್ಲಿ ಇದ್ದದ್ದು. ಆಮೇಲೆ ಏನಾಯ್ತು? ಮತ್ತೆ ನಾ ಜೈಲಿಗೆ ಹೋದೆ. ನನ್ನ ಹೆಂಡತಿ ಒಂದ್ ಗಂಡು ಮಗುನ ಹೆತ್ತು ಅದನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಸತ್ತು ಹೋದ್ಲು ಅಂತ ಸುದ್ದಿ ಬಂತು. ಆ ಮಗು ಈಗ ಎಲ್ಲಿದೆ? ಬಂದ್ಬಿಟ್ನಲ್ಲ, ಇವನೇ ನನ್ನ ಸುಪುತ್ರ. ಓ, ಪೇಪರ್ನವರ, ನೀವು ಮಾಡಕ್ ಬೇರೆ ಕೆಲಸ ಇಲ್ವಾ? ಜೀವನದ ಹೋರಾಟದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅವ್ರನ್ನ ಕೇಳ್ತೀರಾ? ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅಷ್ಟು ಹೋರಾಡದೆ ಇಷ್ಟು ಹೋರಾಡದೆ ನನ್ನ ಮಗ ನೋಡಿದ ಅಪ್ರಯೋಜಕ, ಕೆಲ್ಸಕ್ಕೆ ಬಾರದು ಅಂತ ಹೇಳ್ತಾರೆ. ಅವ್ರಿಗಂತೂ ಹೇಳಕ್ಕಾಗಲ್ಲ, ಕೆಲಸ ಇಲ್ಲ. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಎದ್ದೇಳ್ರ ಮೇಲೆ ಯಾಕೋ ಹೀಗೆ ಮರ್ಯಾದೆಗೆ ನಡ್ಕೋತೀಯಾ? ಸ್ವಾತಂತ್ರ್ಯದ ಬಗ್ಗೆ ನೀನ್ ಆಡೋ ಮಾತು ಕೇಳಿ ಕೇಳಿ ನನ್ನ ತಲೆ ಸಿಟ್ಟಿಡ್ ಹೋಗಿದೆ. ಅದಕ್ಕೆ ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಯೋಚನೆ ಮಾಡಲ್ಲ. ಇರೋಕ್ ಜಾಗ ಇಲ್ಲದೆ ಹೆಂಡದಂಗಡಿ ಹಿಂದ್ಗಡೆ ಮುರ್ಕಲ್ ಮನೆಯಲ್ಲಿರೋ ನಾವ್ ಯಾಕಪ್ಪ ಯೋಚನೆ ಮಾಡ್ಬೇಕು? ದೇಶದ ಬಗ್ಗೆ ಯೋಚನೆ ಮಾಡ್ಬೇಕಾದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಹೊಟ್ಟೆ ತುಂಬಾದ್ಮೇಲೆ ದೇಶ ಮೊದಲು ನಾವ್ ಯೋಚನೆ ಮಾಡ್ಬೇಕಾಗಿದ್ದು ತುತ್ತು ಅನ್ನ ಎಲ್ಲಿ ಸಿಗತ್ತೆ, ಯಾಕೆ ಸಿಗತ್ತೆ ಅಂತ. ಅವ್ರ ಹತ್ರ ಏನು ಹರಟೆ ಹೇಳ್ರಿ. ನಾವಿನ್ನು ಬರ್ತೀವಿ ಚಂದ್ರಶೇಖರ್ ಅವರೇ. ಸರಿಯಪ್ಪ. ನಮ್ಮ ಜಿಲ್ಲೆಗೆ ದಯಮಾಡಿಸುತ್ತಿರುವ ಮಾನ್ಯ ಮಂತ್ರಿ ಮಲ್ಲಯ್ಯನವರಿಗೆ ಸುಸ್ವಾಗತವನ್ನು ಬಯಸುತ್ತೇವೆ. ಬಿಜೆವಿ ಡಿಸ್ಟಿಲರೀಸ್, ಬಿಜೆವಿ ಫೈನಾನ್ಷಿಯರ್, ಬಿಜೆವಿ ರಿಯಲ್ ಎಸ್ಟೇಟ್ ಏಜೆನ್ಸೀಸ್, ಬಿಜೆವಿ ಮೆಡಿಕಲ್ಸ್, ಬಿಜೆವಿ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ಮ್ಯಾಟರ್ ಸರಿಯಾಗಿದೆ ತಾನೆ? ಆ ಫೋಟೋ ಯಾರ್ದು? ಮಂತ್ರಿಗಳದು. ಈ ಫೋಟೋ ಹಾಕಿಸ್ತೀಯಾ? ಸ್ವಾಮಿಗಳೇ ಹೇಳಿದ್ರಲ್ಲ, ಹೊಗಳಿ ಫೋಟೋ ಹಾಕಿ ಕಾಕಾ ಹಿಡಿದ್ರೇನೆ ನಮ್ಮ ಕೆಲಸಗಳಾಗೋದು ಅಂತ. ಅದಕ್ಕೋಸ್ಕರ ಆ ಫೋಟೋನ ಹಾಕ್ಸೋದು? ಅವರು ನಾವು ಗಾಂಧೀಜಿ ಅಂತಿದ್ದೀನ ತಪ್ಪುಕೊಂಡು ಫೋಟೋ ತೆಗ್ಸಿದ್ವಲ್ಲ, ಅದನ್ನ ಹಾಕ್ಸು. ಆವಾಗ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮನ್ನ ಕಂಡ್ರೆ ಸ್ವಲ್ಪ ಭಯ ಇರುತ್ತೆ. ಮಂತ್ರಿಗಳೆಲ್ಲ ನಮ್ಗೆ ಆತ್ಮೀಯರು ಅಂತ ಗೊತ್ತಾದ್ರೆ ತಾನೇ ಜನ ಸ್ವಲ್ಪ ಹೆದರೋದು. ಯಾವ ಪತ್ರಿಕೆ ಮರೆಸರು, ಕುರುಕ್ಷೇತ್ರ ಪತ್ರಿಕೆ ಮಾತ್ರ ಮರಿಬೇಡ. ಅದರಲ್ಲಿ ಫುಲ್ ಪೇಜ್ ಬರೋ ಹಾಗೆ ಮಾಡು. ಫುಲ್ ಪೇಜು ಅಂದ್ರೆ ತುಂಬಾ ಜಾಸ್ತಿ ಆಗತ್ತಲ್ಲ? 50,000 ಆಗ್ಲಿ, ಅದ್ರ ಸರ್ಕ್ಯುಲೇಷನ್ 2 ಲಕ್ಷಕ್ಕಿಂತ ಜಾಸ್ತಿ ಇದೆ. ಆ ಪತ್ರಿಕೆಯಲ್ಲಿ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಬರೀತಾರೆ. ಮೊನ್ನೆ ಶುಕ್ರವಾರ ಕೂಡ ನಿಮ್ದು ಮೋಸದ ಕಂಪನಿ ಅಂತ ಬರ್ದಿದ್ದಾರೆ. ಅದು ನಿಜ ತಾನೆ? ಸತ್ಯ ಅನ್ ಬರದ್ರೆ ನಾವು ಮೆಚ್ಕೋಬೇಕಯ್ಯಾ. ಕರೆಕ್ಟ್. ಎದುರಾಳಿಗಳು ಹುಲಿಯಾಗಿದ್ರು, ಆಗಾಗ ಆಹಾರ ಎಸಿತಾ ಇದ್ರೆ ಇವತ್ತಲ್ಲ ನಾಳೆ ನಾಯಿ ಹಾಗೆ ನಮ್ ಹಿಂದೆ ಬಂದೇ ಬರ್ತಾರೆ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಸೇರಿರೋ ನೆಲನ ನಾವು ಸೈಟ್ ಮಾಡಿ ಮಾರ್ಬೇಕು ಅಂತಿರೋ ಸಮಯದಲ್ಲಿ ಅವನು ನಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಪೇಪರ್ನಲ್ಲಿ ಬರೆದು ಬಿಟ್ರೆ ನಮ್ಮ ವ್ಯಾಪಾರದ ಗತಿ ಏನು? ಎದುರಾಳಿಗಳು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ನಾವು ಅವ್ರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಾಯಿ ಮುಚ್ಚೋದೇ ಕ್ಷೇಮ. ಏನ್ ಬಿಜೆಪಿ, ನಿಮ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಕೂಡ್ದು ಅಂತ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಜಗಳಕ್ಕಾದ್ರು, ಆದ್ರೂ ನಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದು. ನೀವು ಹೀಗೆ ಹೇಳ್ತೀರಾ, ಆದ್ರೆ ನಿಮಗೆ ಮತ್ತು ನಿಮ್ಮ ಕಂಪನಿಗಳಿಗೆ ಸಂಬಂಧಪಟ್ಟ ಯಾವ ಅಡ್ವರ್ಟೈಸ್ಮೆಂಟ್ ಕೂಡ ನಮ್ಮ ಪತ್ರಿಕೆಯಲ್ಲಿ ಬರ್ಕೊಡುದು ಅಂತ ನಾನೇ ನಮ್ಮ MD ಹತ್ರ ಹೇಳಿದ್ದೀನಿ. ಒಂದ್ ಕಾಲದಲ್ಲಿ ಇದೇ ಬೀದಿಲಿ ನಾವು ನೀರಿನ ಗಾಡಿ ತಳ್ತಾ ಇದ್ವಿ. ನಾವ ನಮ್ಮನ್ನ ನಾವು ಯಾವಾಗ್ಲೂ ಕರ್ಕೊಳ್ಳೋದೆ ನಾವು ಅಂತ. ನಮಗೆ ನಾವು ಗೌರವ ಕೊಟ್ಕೊಂಡ್ರೆ ತಾನೆ ಇನ್ನೊಬ್ರು ನಮಗ್ ಗೌರವ ಕೊಡೋದು. ಗಾಡಿ ಎಳಿತಿದ್ದಾಗ ನಮ್ಮ ಹೆಸರೇನ್ ಗೊತ್ತಾ? ಬೊಮ್ಮಸಂದ್ರದ ಜವರಯ್ಯನ ಮಗ ವೆಂಕಟೇಶಯ್ಯ ಅಂತ. ಆಗ ಜನ ಎಲ್ಲ ಲೋ ವೆಂಕ, ವೆಂಕಿ ಅಂತ ಕರಿತಿದ್ರು. ಈಗ ನಮ್ಮೂರು, ನಮ್ಮ ತಂದೆ ಹೆಸರು, ನಮ್ಮ ಹೆಸರು ಹೇಳೋದಕ್ಕೆ ಜನ ಹೆದರ್ಕೊಳ್ತಾರೆ. ಯಾಕೆ? ನಾವೀಗ ಕೋಟ್ಯಾಧೀಶ್ವರರು. ಈಗ ಅದೇ ಜನ ಗೌರವದಿಂದ
ಅದೇ ಹೆಸರನ್ನ ಡಿ ಜೆ ವಿ ಅಂತ ಕರೀತಾರೆ. ಡಿ ಜೆ ವಿ ಅಂದ್ರೆ ಬಡಜನ ವಿರೋಧಿ ಅಂತನಾ? ಹಾಗಂತ ನೀವೆಲ್ಲ ಕೇಳಿ ಮಾಡ್ತೀರಿ ಅಂತ ನಮ್ಗೆ ಗೊತ್ತು. ನಾವು ಅದನ್ನೆಲ್ಲ ದೊಡ್ಡದಾಗಿ ತಗೊಳ್ಳಲ್ಲ, ಹುಡುಗಾಟವಾಗಿ ತಗೊಳ್ತೀವಿ. ಅದನ್ನು ನೀವು ಹುಡುಗಾಟವಾಗಿ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ನಾವು ನಮ್ಮ ಪತ್ರಿಕೆಯಲ್ಲಿ ನಿಮ್ಮ ಕಂಪನಿಗಳ ಅಕ್ರಮ ವ್ಯವಹಾರಗಳ ಬಗ್ಗೆ, ನೀವು ಸರ್ಕಾರಿ ಹಣನ ದುರುಪಯೋಗ ಮಾಡೋದ್ರ ಬಗ್ಗೆ ಬರೆದಾಗ ಮಾತ್ರ ಅದನ್ನು ಹುಡುಗಾಟವಾಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಂಡು ತಪ್ಪನ್ನು ತಿದ್ದೋಕೆ ಪ್ರಯತ್ನ ಪಡಿ. ಹಾಗಾದ್ರೆ ನೀವು ನಮ್ಮ ದಾರಿಗೆ ಬರೋಲ್ಲ ಅಂತೀರಾ? ನಾನು ಯಾರು ಗೊತ್ತಾ? ಕುರುಕ್ಷೇತ್ರ ಅಂದ್ರೆ ಏನು ಗೊತ್ತಾ? ನಿಮ್ ಪತ್ರಿಕೆ ಅದಲ್ಲ ರೀ, ಧರ್ಮ ಸಂಸ್ಥಾಪನೆಗೋಸ್ಕರ ಶ್ರೀಕೃಷ್ಣ ಸೂತ್ರಧಾರಿಯಾಗಿ ಕೌರವ ಪಾಂಡವರ ನಡುವೆ ನಡೆಸಿದ ಯುದ್ಧ. ಆ ಯುದ್ಧದಲ್ಲಿ ಧರ್ಮರಾಜನ ಕಡೆಯವ್ರನ್ನ ನಮ್ ಕಡೆಗೆ ಸೇರ್ಕೊಳ್ಳಿ ಅಂತ ಕೌರವರು ಕೂಗಿದ್ರ? ಅಕಸ್ಮಾತ್ ಕೂಗಿದ್ದಿದ್ರೆ ಪಾಂಡವರ ಕಡೆಯವರು ಕೌರವರ ಕಡೆ ಸೇರ್ಕೊಳ್ತಿದ್ರ? ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸೇರ್ಕೊಳ್ತಿದ್ರೋ ಏನೋ? ಆ ಕಾಲದ ಜನಕ್ಕೆ ನಿಮ್ಮ ಬುದ್ಧಿ ಇರಲಿಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಾ? ಯಾರಾದ್ರೂ ಟ್ರೈ ಮಾಡಿದ್ರ? ನೋಡಿ, ನಿಮ್ಮತ್ರ ಮಾತಾಡಿ ಕಾಲ ಕಳೆಯುವಷ್ಟು ವ್ಯವಧಾನ ನನಗಿಲ್ಲ. ಜನತಾ ದ್ರೋಹಿಗಳಿಗೂ ನಮಗೂ ನಡೆದಿರೋ ಈ ಯುದ್ಧದಲ್ಲಿ ನೀವು ನಮ್ಮ ಎದುರಾಳಿಗಳು. ನಿಮ್ಮ ಕಡೆಯವರು ಹೆಣ್ಣು ಹೆಂಡ ಚಾಕು ಚೈನು ಇಟ್ಕೊಂಡು ಯುದ್ಧಕ್ಕೆ ಬಂದಿರಬಹುದು, ಆದ್ರೆ ನಮ್ಮ ಹತ್ರ ಇರೋ ಆಯುಧ ಇದೊಂದೇ. ದ್ವಾಪರ ಯುಗದಲ್ಲಿ ಇದು ಕೃಷ್ಣನ ಕೈಲಿರೋ ಚಕ್ರ ಆಗಿತ್ತು. ಈಗ ಅರ್ಥವಾಯ್ತು ಬಿಡಿ, ನಮ್ಮ ನಮ್ಮಲ್ಲಿ ಏನೇ ಭಿನ್ನ ಅಭಿಪ್ರಾಯ ಇದ್ರು ನಾವು ಸ್ನೇಹಿತರೆ ತಾನೇ? ನೀವು ಸ್ನೇಹಿತರಾದ್ರೂ ಅಷ್ಟೇ, ಶತ್ರುವಾದ್ರೂ ಅಷ್ಟೇ. ಅನವಶ್ಯಕವಾಗಿ ಕೆಟ್ಟದಾಗ ಬರೆಯಲ್ಲ, ಆದ್ರೆ ಕೆಟ್ಟದನ್ನು ಕಂಡಾಗ ಮಾತ್ರ ನಮ್ಮವರು ಅಂತ ಸುಮ್ಮನೆ ಬಿಡೋಲ್ಲ. ಅಂತೂ ನೀವು ಸಂಧಿ ಮಾಡ್ಕೊಳಕ್ ಒಪ್ಪದೆ ಯುದ್ಧನೇ ಡಿಕ್ಲೇರ್ ಮಾಡ್ತಿದ್ರ? ಸರಿ, ನಾವು ಬರ್ತೀವಿ. ಬಿಜೆವಿ, ಆ ರಬ್ಬರ್ ಬ್ಯಾಂಡ್ ನಮ್ದು, ಇಲ್ಲೇ ಬಿಟ್ಟು ಹೋಗಿ. ಮಲ್ಲಯ್ಯ 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 ಬಡವರ ಹೊಟ್ಟೆ ಬಡವರ ಹೊಟ್ಟೆ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಏನ್ರಿ ಇದಿಷ್ಟು ಗಲಾಟೆ? ಇನ್ನು ಸ್ವಲ್ಪ ಜಾಸ್ತಿ ಪೊಲೀಸ್ ಅರೇಂಜ್ ಮಾಡಬಹುದಾಗಿತ್ತಲ್ಲ. ಇಲ್ಲಿ ಒಟ್ಟು ಎಷ್ಟು ಸೈಟ್ಸ್ಗಳಿವೆ? 950 ಸೈಟ್ಸ್ ಇದೆ ಸರ್. ಓಹ್, ಇದನ್ ಬಿಟ್ಟು ಹೋಗಲ್ಲ ಅಂತಿದಾರ ಈ ಪರದೇಶಿ ನನ್ ಮಕ್ಕಳು? ಸರ್, ಇವರು ಈ ದೇಶದ ಪ್ರಜೆಗಳು ತಾನೆ. ನ್ಯಾಯವಾಗಿ ನೋಡಿದ್ರೆ ಈ ಜಾಗ ಅವ್ರಿಗೆ ಸೇರ್ಬೇಕು. ನಾನು 2 ಮಿನಿಸ್ಟರ್ ಆಗಿದ್ದೀನಿ, ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಇರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರಲ್ಲಿ ಯಾರಾದ್ರೂ ಇಬ್ಬರು ಕರೀರಿ. ಮಿಸ್ಟರ್ ಸೂರಪ್ಪ, ಅವರಲ್ಲಿ ಯಾರು ಲೀಡರೋ ಅವ್ರನ್ನ ಕರ್ಕೊಂಡು ಬನ್ನಿ. ಎಸ್ ಮೇಡಮ್. ಬಾವುಟ ಹಿಡಿದಾಕ್ಷಣ ಅವ್ನು ಲೀಡರ್ ಆಗ್ಬಿಡ್ತಾನ. ನಿಮ್ಮಲ್ಲಿ ಯಾರಾದ್ರೂ ಒಂದ್ ಇಬ್ರು ಬಂದ್ರಯ್ಯ, ಬಾವುಟ ಬೇರೆ ಬಿಸಾಕ್ ಬಂದ್ರಯ್ಯ. ನಮಸ್ಕಾರ ಮಾಡ್ರಯ್ಯ. ನಮಸ್ಕಾರ ಸರ್. ನೀವೇನ ಈ ಗುಂಪಿಗೆ ಲೀಡರ್ಗಳು? ಹೌದು ಸರ್. ಮಂತ್ರಿಗಳು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಕ್ ಬಂದಾಗ ಭಯಂಕರವಾದ ಆಯುಧ ತೋರಿಸಿ ಹೆದರಿಸಿ ಕೊನೆ ಮಾಡಕ್ ಪ್ರಯತ್ನ ಪಟ್ರು ಅಂತ ಕಾನೂನು ಪ್ರಕಾರ ನಿಮ್ಮನ್ನು 1 ಒಳಗೆ ಹಾಕಿಸ್ಬೋದು ಗೊತ್ತಾ? ಸ್ವಾಮಿ, ನಾವು ಬಡವರು, ನಮ್ಗೆ ಈ ಜಾಗ ಬಿಟ್ಕೊಟ್ರೆ ನಮ್ಮ ಹೊಟ್ಟೆಗೆ ಹಾಲಾಗ್ದಂಗ ಇರುತ್ತೆ. ಹಾಲೇನು, ಶಾವ್ಗೆ ಪಾಯಸಾನೇ ಹಾಕ್ದಾಗಿರುತ್ತೆ. ಬಹಳ ದಿವಸದಿಂದ ಈ ಜಾಗದಲ್ಲಿ ಗುಡ್ಸ್ಲಾಕೊಂಡು ಬಾಳ್ತಾ ಇದೀವಿ. ಕೋಟ್ಯಾಧೀಶರೆಲ್ಲ ಕೊಳ್ಳೆ ಹೊಡೆಯಕ್ ನೋಡ್ತಾ ಇದಾರೆ. ನಾವೆಲ್ಲ ನಿಮ್ ಪಾರ್ಟಿಗೆ ಓಟ್ ಹಾಕಿದ್ದು. ಆ MLA ಕೂಡ ಆಗ್ಲಿ ಅಂತ ಹೇಳಿದ್ದಾರೆ. ಆ MLA ಈಗ ನಮ್ಮ ಪಾರ್ಟಿಲೇ ಇಲ್ಲ. ಇಲ್ಲ ಸರ್, ಅವರಿನ್ನೂ ರೂಲಿಂಗ್ ಪಾರ್ಟಿನಲ್ಲೇ ಇದ್ದಾರೆ. ಪಾರ್ಟಿ ಏನೋ ರೂಲಿಂಗ್ ಪಾರ್ಟಿನೇ, ಆದ್ರೆ ಅದರಲ್ಲಿ ಗುಂಪು ಬೇರೆ. ಎಲ್ಲ ಪಾಲಿಟಿಕ್ಸ್ ನಿಮ್ಗೆ ಅರ್ಥವಾಗುದಿಲ್ಲ. ನಿಮ್ ಕುಂದು ಕೊರತೆಗಳು ಏನಾದ್ರು ಇದ್ರೆ ಅಮ್ಮ ಅವ್ರ ಹತ್ರ ಬರ್ಕೊಡಿ, ಅವರು ನೋಡ್ಕೋತಾರೆ. ಪಾಪ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ದೇನೆ ಅವ್ರ MLA ಏನೋ ಏಮಾರಿಸ್ಬಿಟ್ಟಿದ್ದಾನೆ. ನೀವು ಸ್ವಲ್ಪ ನೋಡಿ ನಡೀರಿ. ಮುಂದಿನ ಪ್ರೋಗ್ರಾಮ್ ಏನೇ? ಗೆಸ್ಟ್ ಹೌಸ್. ಎಲ್ಲ ಅರೇಂಜ್ ಆಗಿದೆ ತಾನೆ? ನಿಮ್ ಕೊರತೆ ಏನಿದ್ರು ಒಂದ್ ಪೇಪರ್ ನಲ್ಲಿ ಬರೆದು ಇವ್ರ ಹತ್ರ ಕೊಡಿ. ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ. ಸೂರಪ್ಪ. ಎಸ್ ಮೇಡಮ್. ಅವ್ರಿಗೆ ಎಲ್ಲಿಗೆ ಹೋಗ್ತಿದ್ದಾರೆ? ನಮಸ್ಕಾರ ಸರ್. ಮಂತ್ರಿಗಳಿಗೆ ಯಾಕೋ ಮೂಡ್ ಸರಿಯಾಗಿಲ್ಲ ಅಂತ ಕಾಣುತ್ತೆ. ಮೂಡೇನಿಲ್ಲ, ಪರಿಸ್ಥಿತಿ.
ಹತ್ತು ವರ್ಷ ನಿನ್ನ ಈ ಪದವಿಯಿಂದ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಕೂತ್ಕೊಳ್ಳಿ ಮೇಡಮ್. ಇವರೆಲ್ಲ ದೊಡ್ಡ ದೊಡ್ಡ ಸ್ಟೇಟಸ್ನಲ್ಲಿರೋರು, ನನಗೆ ತುಂಬಾ ಬೇಕಾದವ್ರು. ಹಲೋ, ಮಂತ್ರಿಗಳಿಗೆ ಬೇಕಾದವರಾಗಿದ್ರು ಏನ್ ಪ್ರಯೋಜನ? ಡಿಸಿ ಆಫೀಸ್ನಲ್ಲಿ ನಮ್ ಕೆಲಸನೇ ಆಗಲ್ವೇ? ಕೇಳಿದ್ರ ಕಂಪ್ಲೇಂಟ್ನ? ಇವರೆಲ್ಲ ನಮ್ಮವರು, ನಮ್ಮ ಆತ್ಮೀಯರು. ನೀವು ಸ್ವಲ್ಪ ಸಹಾಯ ಮಾಡಿ. ಮುಖ್ಯವಾದ ವಿಷಯನೇ ಮರೆತುಬಿಟ್ಟೆ. ನೀವೇನ್ ಮಾಡ್ತಿರೋ, ಅದ್ ಹ್ಯಾಗ್ ಮಾಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಫ್ಯಾಕ್ಟ್ರಿ ಪಕ್ಕದಲ್ಲಿರೋ 2000 ಗುಡ್ಸೆಲ್ಲ ನೀವು ಕಿತ್ತಾಕಿಸ್ಬೇಕು. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಸರ್? ದೇ ಆರ್ ಸ್ಟೇಯಿಂಗ್ ದೇರ್ ಸಿನ್ಸ್ 1970. ಇಷ್ಟು ವರ್ಷದಿಂದ ಇರೋನ್ನ ಹೇಗೆ ಅಲ್ಲಿಂದ ಕಳ್ಸೋಕಾಗುತ್ತೆ? ಅದು ಅಲ್ಲದೆ ಅವ್ರ ಆಗ್ಲೇ ಕೋರ್ಟ್ ಇಂದ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಕೋರ್ಟು ಸ್ಟೇ ಆರ್ಡರ್ ಅಂದ್ರೆ ನಾನ್ ಹೆದರ್ಕೋತೀನ? ಅನ್ಕೊಂಡಿದ್ದನ್ನ ಸಾಧಿಸ್ತಾ ಇದ್ರೆ ನಾನು ಮಂತ್ರಿ ಆಗಿದ್ದಕ್ಕೆ ಏನ್ರಿ ಪ್ರಯೋಜನ? ಆಮೇಲೆ ನನ್ ಹೆಂಡ್ತೀನಿ ನನ್ ಕೇರ್ ಮಾಡೋದಿಲ್ಲ. ಮಂತ್ರಿಗಳು ಹೇಳ್ದ ಹಾಗೆ ಅಧಿಕಾರಿಗಳ ನಡ್ಕೋಬೇಕು. ಅಧಿಕಾರಿಗಳೇ ಮಂತ್ರಿಗಳಿಗೆ ಐಡಿಯಾಸ್ ಕೊಡಕ್ ಬರಬಾರ್ದು. ಎಕ್ಸ್ಕ್ಯೂಸ್ ಮೀ ಸರ್, ನಾನು ಹೊರಡ್ತೀನಿ. ಇರಿ ಮೇಡಮ್, ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಐ ಆಮ್ ಸಾರಿ ಸರ್, ಲೇಟ್ ಆಗುತ್ತೆ. ಸರ್, ಆ ರಿಯಲ್ ಎಸ್ಟೇಟ್ ಫ್ಲಾಟ್ಸ್ ರಿಸರ್ವೇಶನ್ ನಲ್ಲಿ ಏನೋ ತುಂಬಾ ತೊಡಕಿದೆಯಂತೆ. ಇದ್ರಿ ಏನಯ್ಯ, ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನಂದು ಭಾಗ ಇದೆಯಲ್ಲ, ನನ್ಗೆ ಅಗ್ರ ಇಲ್ವಾ? ಅಗ್ರೆ ಇದ್ರೆ ಏನ್ ಪ್ರಯೋಜನ? ಆ ಭಿಕಾರಿಗಳನ್ನ ಅಲ್ಲಿಂದ ಅಟ್ಟಿದ್ರೆ ತಾನೇ ಸೈಟ್ ಮಾಡಕ್ಕಾಗೋದು? ಆ ಜಾಗದಲ್ಲಿ ಕಳುಭಟ್ಟಿ ಸಾರ ಏನಾರ ತಯಾರಾಗ್ತಾ ಇದೆಯಾ? ಅದೆಲ್ಲ ಎಲ್ಲಿ ಬಂತು? ಎಲ್ಲ ಸನ್ಯಾಸಿಗಳಿದ್ದ ಹಾಗೆ ಬಡವರಾದ್ರೂ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಏನು ನಷ್ಟ ಇಲ್ಲ. ಆ ಜಾಗದಲ್ಲಿ ನಮ್ಮ ಆಳುಗಳನ್ನ ಬಿಟ್ಟು ಕಳುಭಟ್ಟಿ ತಯಾರು ಮಾಡೋದಕ್ಕೆ ಹೇಳಿ, ಜೊತೆಗೆ ಬ್ರಾಥಲ್ ಕೇಸನ್ನು ಹಾಕಿ. ಅಯ್ಯಯ್ಯೋ, ಅಲ್ಲೆಲ್ಲಿ ಸರ್ ಬ್ರಾಥಲ್ಲು? ಎಲ್ಲ ಸಂಸಾರ ಬಂದಿದ್ರೆ ದೇವರಂತ ಹೆಣ್ಮಕ್ಳು. ಇರ್ಲಿ ಬಿಡಯ್ಯ, ನನಗ್ ಗೊತ್ತಿರೋ 10 ಹುಡುಗಿರನ್ನ ಅಲ್ಲಿ ಕಳಿಸಿದ್ರಾಯ್ತು. ಅಲ್ಲಿ ವ್ಯಭಿಚಾರ ನಡೀತಿದೆ, ಕಳುಭಟ್ಟಿ ತಯಾರಾಗ್ತಿದೆ ಅಂತ ಪೊಲೀಸ್ ರಿಪೋರ್ಟ್ ಮಾಡಿ 106 ಜನರನ್ನ ಒಳಗ್ ಹಾಕಿಸ್ಬೋದು, ಎಲ್ಲರನ್ನು ಹೊರಗ್ ಹಾಕಿಸ್ಬೋದು. ಇದು ತುಂಬಾ ಅನ್ಯಾಯ ಸರ್. ಇದು ಅನ್ಯಾಯಕ್ಕೆ ಕಾಲ ಕಣಯ್ಯ, ಕಲಿಗಾಲ. ಕರೆಕ್ಟ್. ಆ ಕಾಲದಲ್ಲಿ ಸತ್ಯ ಧರ್ಮ ಅಂದ ತಪ್ಪಿಗೆ ಸಿಂಹಾಸನ ಬಿಟ್ಟು ಸ್ಮಶಾನಕ್ ಹೋದ ಹರಿಶ್ಚಂದ್ರ. ಎಲ್ರೂ ಸ್ವಾಮೀಜಿ ಹೇಳ್ದ ಕೇಳಿ, ಬದುಕೋದಾರೆನ ತಿಳ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಮಿಸ್ಟರ್ ಬಿಜೆವಿ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಚಿನ್ನ, ಏನ್ ಸರ್, ಮಂತ್ರಿಗಳಿಗೇನೋ ಮರ್ಯಾದೆ ಕೊಡ್ಬೇಕು ನಿಜ, ಆದ್ರೆ ಅವ್ರ ಹಿಂದೆ ಹೋಗ ಆ ಚಿಲುಮಿಡಿ ನೋಡಿ ಹಲ್ಲು ಕಿಂಜಿತೀರಲ್ಲ. ಮುಟ್ಟಾಳ, ನಾಳೆ ಯಾರು ಏನಾಗ್ತಾರಂತ ಯಾರಿಗ್ ಗೊತ್ತು? ದಿಢೀರಂತ ಅವಳು MLC ಆಗ್ಬಿಟ್ರೆ. ಶಾಂತಿ, ನಿಮ್ ಅಣ್ಣನ ಹತ್ರ ಹೇಳಿಲ್ವಾ? ಯಾವ ವಿಷಯ? ನಾನ್ ನಿನ್ನ ಹತ್ರ ಒರಟಾಗಿ ನೋಡ್ಕೊಂಡಿದ್ದ ವಿಷಯ. ನಿಮ್ ಹತ್ರ ನನ್ಗೆ ಹಿಡಿಸಿದ್ದೆ ಆ ಒರಟತನ. ಡ್ರೈವರ್, ಆ ಹುಡುಗಿ ಹತ್ರ ನಿನ್ಗೇನ ಮಾತು? ನೀನು ಇಷ್ಟು ಓಪನ್ ಆಗಿ ಕೇಳ್ತಿರೋದ್ರಿಂದ ಹೇಳ್ತೀನಿ. ಅವಳ ಹತ್ರ ನಾನು ಲವ್ ವಿಷಯ ಮಾತಾಡ್ತಿದ್ದೆ. ಆಹಾ, ಇದೊಂದು ಕಮ್ಮಿ ಆಗಿತ್ತು ನಿನ್ಗೆ. ನನ್ ಸ್ವಂತ ವಿಷಯದಲ್ಲಿ ಹೀಗೆಲ್ಲ ಆಕ್ಷೇಪಣೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅವರು ನಿಮ್ಮ ಅಕ್ಕ ಕಣಪ್ಪ. ನನ್ ಗೊತ್ತಿದೆ, ಎಲ್ರು ಉಪದೇಶ ಮಾಡೋರೆ. ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯೋ? ಸ್ಮಶಾನಕ್ಕೆ, ಸಾಯಕ್ಕೆ. ಆ ಕೆಲಸನಾದ್ರೂ ಅಚ್ಚುಕಟ್ಟಾಗಿ ಮಾಡು. ಅರ್ಧ ಸತ್ತು ನಮ್ಮನ್ನ ಪೊಲೀಸ್ ಸ್ಟೇಷನ್ಗೂ ಹಾಸ್ಪಿಟಲ್ಗೂ ಅಲ್ಲಿಯೋ ಹಾಗೆ ಮಾಡ್ಬೇಡ. ನಯ್ಯ ಪೈಸೆ ಬೆಲೆ ಬಾಳಲ್ಲ, ಲವ್ ಅಂತೆ ಲವ್. ಲಲ್ಲಿ ಲಲ್ಲಿ ಎಂದರೆ ನನ್ನ ಪ್ರಾಣ, ಲಲ್ಲಿ ಮೇಲೆ ಎಂದು ನನ್ನ ಜ್ಞಾನ. ಲಲ್ಲಿಯನ್ನು ಮರೆಯೋದುಂಟೆ ಜಾನ, ಲಲ್ಲಿಯನ್ನು ಮರೆದು ಬಿಟ್ರೆ ಶುದ್ಧ ಹಳ್ಳಿ ಕೋಣ. ಲಲ್ಲಿ ಬಾರೆ ಇಲ್ಲಿ ಆ ಮಾತಿನ ಮಹಿಳಿ. ಸ್ಮಶಾನಕ್ಕೆ, ಸಾಯಕ್ಕೆ. ಆ ಕೆಲಸನಾದ್ರೂ ಅಚ್ಚುಕಟ್ಟಾಗಿ ಮಾಡು. ಅರ್ಧ ಸತ್ತು ನಮ್ಮನ್ನ ಪೊಲೀಸ್ ಸ್ಟೇಷನ್ಗೂ ಹಾಸ್ಪಿಟಲ್ಗೂ ಅಲ್ಲಿಯೋ ಹಾಗೆ ಮಾಡ್ಬೇಡ. ಓದಿರೋ ಹುಡುಗ ಆಗಿ ಆತ್ಮಹತ್ಯೆ ಮಾಡ್ಕೊಳಕ್ ನಾಚೆ ಆಗಲ್ವಾ? ಹೇಳಿಯಾಗ ಅಕ್ಕನ ಹತ್ರ ಬಯಸ್ಕೊಂಡು
ನಿತ್ಯ ಸಾಯೋದಕ್ಕಿಂತ ಒಂದೇ ಸಲ ಸಾಯೋದು ಎಷ್ಟೋ ಮೇಲು. ಏನಂತ ಬೈದ್ಲು ನಿನ್ನ ಅಕ್ಕ? ಕೆಲಸ ಇಲ್ದೇರು ಉಂಡಾಡಿನ, ಏನ್ ಬೇಕಾದ್ರೂ ಬೈತಾರೆ. ಕೆಲ್ಸ ತಾನೆ, ನಾನು ಹೇಳಿದ ಸ್ಥಳಕ್ಕೆ ಈ ಬಾಕ್ಸ್ ನ ತಗೊಂಡು ಹೋಗಿ ಕೊಡಬೇಕು. ಕೊಡಬೇಕಾದ ಸ್ಥಳದಲ್ಲಿ ಕೋಡ್ ವರ್ಡ್ ಹೇಳಬೇಕು. ಕೋಡ್ ವರ್ಡ್ ಮರೆತ್ರೆ ಪೊಲೀಸ್ನವ್ರು ಕಡೆಯವರು ಅಂತ ತಿಳಿದು ನಿನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲಿ ಕೋಡ್ ವರ್ಡ್ ಹೇಳ್ಕೊಡ್ತೀನಿ, ಒಂದ್ಸಲ ಹೇಳು. ಅತ್ತೆ ಹೆತ್ತಾಯ್ತು. ಅತ್ತೆ ಹೆತ್ತಾಯ್ತು. ವೆರಿ ಗುಡ್. ಹಲೋ, ಒಂದ್ ನಿಮಿಷ. ಹಲೋ, ಯಾರು? ಟಿ ಎಸ್ ಪಿನ. ವೆರಿ ಗುಡ್. ಇನ್ ಸುಲಭವಾಗಿ ಮಂತ್ರಿಗಳು ಹೇಳಿದ ಹಾಗೆ ಎಲ್ಲಾ ಗುಡಿಸಲುಗಳನ್ನು ನಿರ್ನಾಮ ಮಾಡಿಬಿಡ್ಬೋದು. ಈ ಜಾಗದಲ್ಲಿ ಕಳ್ಳಬಟ್ಟಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಕೆಲವರು ಹೆಣ್ಮಕ್ಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಸಮಾಜ ದ್ರೋಹಿಗಳು ಇದು ಗಡ್ಡಿ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬಂದಿದೆ. ನಾವಿರೋದು ನಿಮ್ ಸೇವೆಗೋಸ್ಕರ, ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ ಕರ್ತವ್ಯಕ್ಕೆ ಏನಾದ್ರು ಅಡ್ಡಿ ಮಾಡಿದ್ರೆ ಮುಂದಾಗೋ ಅನಾಹುತಕ್ಕೆ ನಾವು ಹೊಣೆ ಅಲ್ಲ. ಸರ್, ಒಂದ್ ನಿಮಿಷ. ಯಾರಯ್ಯ ನೀವು? ಇಲ್ಲಿರೋ ಯುವಕ ಸಂಘದ ಅಧ್ಯಕ್ಷ ನಾನು, ಇವರೇ ಕಾರ್ಯದರ್ಶಿ. ಇಲ್ಲಿ ಮೊದಲಿಂದ ಇರೋರು ಒಳ್ಳೆ ಜನ, ನಾಗರಿಕರು. ತುಂಬಾ ಜನ ಓದಿರೋರಿದ್ದಾರೆ. ಬಡವರಾದ ಕ್ಷಣಕ್ಕೆ ಅವ್ರ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸೋದು ಅನ್ಯಾಯ. ಸರ್, ಹೊಸ್ದಾಗ ಬಂದಿರೋ ಕೆಲವರು ಪೊಲೀಸ್ನವ್ರ ಕುಮ್ಮಕ್ಕನಿಂದನೇ ಇಲ್ಲಿ ಮಾಡಬಾರದ ಕೆಲಸ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಕಾನೂನು ರಕ್ಷಣೆ ಮಾಡೋ ಹಾಗಿದ್ರೆ ಮೊದ್ಲು ಅವ್ರನ್ನ ಅರೆಸ್ಟ್ ಮಾಡಿ. ನಾಯಿನ ಕೊಲ್ಲಬೇಕಾದ್ರೂ ಅದಕ್ಕೆ ಹುಚ್ಚಿಡಿದಿರ್ಬೇಕು. ಸರ್, ಸುಮ್ಮನೆ ಎಲ್ಲರ ಮೇಲೆ ಅಪವಾದ ಹೊರಿಸೋದು ತಪ್ಪು. ನಮಸ್ಕಾರ. ಓ, ಮಿಸ್ ಸೂರ್ಯ, ಬನ್ನಿ ಬನ್ನಿ. ನೀವೊಬ್ರು ಬಂದ್ರೆ ನಮ್ಗೆ ನೂರಾನೇ ಫಲ. ನಿಮ್ ಚೀಫ್ ಬರ್ಲಿಲ್ವಾ? ಇಲ್ಲ, ಅವ್ರು ಅರ್ಜೆಂಟ್ ಆಗಿ ಬಾಂಬೆಗೆ ಹೋದ್ರು. ಅವ್ರ ಪರವಾಗಿ ನಾನು ಬಂದಿರೋದು. ತುಂಬಾ ಸಂತೋಷ. ಮೈ ಡಿಯರ್ ಫ್ರೆಂಡ್ಸ್, ಇವರೇ ಮಿಸ್ ಸೂರ್ಯ, ಕುರುಕ್ಷೇತ್ರ ಪತ್ರಿಕೆಯ ಸಂಪಾದಕರು, ನನ್ನ ಮಿತ್ರರು, ಆತ್ಮೀಯರು, ಮನಸ್ಸು ಮಾಡಿದ್ರೆ ಆಪತ್ ಬಾಂಧವರು. ಇವರು ನಮ್ಮ ಹಿತೈಷಿ ಸ್ವಾಮಿಗಳು. ಇವರು ಡೆಪ್ಯೂಟಿ ಕಮಿಷನರ್ ಪಿ ಎ ಸೂರಪ್ನವರು. ಬೈ ದ ಬೈ, ಮಿಸ್ ಮದನ್, ಡಿ ಎಸ್ ಪಿ ಸಾಹೇಬ್ರು ನಮಗೆ ಬೇಕಾದವರು. ಹಲೋ, ಇವ್ರು ನನಗೆ ಮೊದಲೇ ಗೊತ್ತು. ಇವರು ಇಂಜಿನಿಯರ್ ಈಶ್ವರಯ್ಯ. ಇವ್ರ ಪರಿಚಯ ನನಗೂ ಚೆನ್ನಾಗಿದೆ. ಹ್ಯಾವ್ ವಿಸ್ಕಿ? ನೋ ಥ್ಯಾಂಕ್ಸ್. ವಿಸ್ಕಿ ಬರದೆ ಹೋದ್ರೆ ಬ್ರ್ಯಾಂಡಿ ತೊಳಿ. ನಾನು ಫ್ರೆಶ್ ಲೈಮ್ ಜ್ಯೂಸ್ ತಗೋತೀನಿ. ಇವ್ರು ಕುಡಿಯಲ್ಲ ಸರ್, ಬ್ರ್ಯಾಂಡಿ ವಿಸ್ಕಿನ ಪೆನ್ನಿಗೆ ತುಂಬಿಸಿ ಪೇಪರ್ನಲ್ಲಿ ಬರೀತಾರೆ. ಅದಕ್ಕೆ ಇವ್ರ ಲೇಖನ ಎಲ್ಲ ಅಮಲ್ನಿಂದ ಕೂಡಿರುತ್ತೆ. ಈಗ ನಿಮ್ಗೆ ಅಮಲ್ ಜಾಸ್ತಿ ಆಗಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ನೀವು ಇಲ್ಲಿದ್ರೆ ಡೇಂಜರ್. ಬನ್ನಿ. ಕುಡಿಯಲ್ವಂತೆ ಕುಡಿಯಲ್ಲ. ದೊಡ್ಡ ಮಹಾತ್ಮ ಗಾಂಧಿ ಇವನು. ಇಲ್ಲಿ ನೋಡಯ್ಯ, ಈ ಹೆಂಗಸ್ಗಿರೋ ಧೈರ್ಯ ಇಲ್ಲ ಅಂದ್ಮೇಲೆ ಇವನ ಯಾಕಯ್ಯ ಪಾರ್ಟಿಗೆ ಬರಬೇಕು? ಪಾನ್ಕ ಕುಡಿತಾನಂತೆ ನನ್ನ ಮಗ. ಪಾನ್ಕ ಪಾರ್ಟಿಲಿ ಈಗೆಲ್ಲ ಗಲಾಟೆ ಮಾಡ್ತಾರಾ? ನೀವೇನು, ನಿಮ್ ಪೊಸಿಷನ್ ಏನು? ಮರ್ಯಾದೆಯಾಗಿ ಸೈಲೆಂಟ್ ಆಗಿರ್ಬೇಡವಾ. ಮಿಸ್ ಸೂರ್ಯ, ಅವರು ಕುಡಿದು ಬಿಟ್ಟಿದ್ದಾರೆ, ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಕುಡಿದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೋದ? ಯಾರು ಈ ವಿಚಾರ ನನಗೆ ಹೇಳಲೇ ಇಲ್ವೇ. ಬೇಕಾದ್ರೂ ಮಾತಾಡ್ಬೋದಲ್ಲ. ಈಗ ಕುಡ್ದಿದ್ದೀನಿ, ಮಾತಾಡ್ತೀನಿ. ಕಾಗೆಗಳೇ, ಗೂಬೆಗಳೇ, ಜನರ ರಕ್ತ ಇರೋ ಪಿಶಾಚಿಗಳೇ, ನಿಮಗೆ ನಿಮಗೇ ಹೇಳ್ತಾ ಇದ್ದೀನಿ,
ಲಂಚ ತಿನ್ನೋ ಹೆಕ್ಕಣಗಳೇ, ಕಂಡವರ ಆಸ್ತಿ ಕಬಳಿಸೋ ಕತ್ತೆ ಕಿರುಬಗಳೇ, ಜನರಿಗೆ ದ್ರೋಹ ಮಾಡ್ತಿರೋ ಪಾಪಿಸ್ಟ್ರೆ ಹೇಗಿದೆ ಸ್ವಾಮೀಜಿ? ಎಡ್ಜೆಕ್ಟಿವ್ಸ್ ಅಂದ್ರೆ ಗುಣವಾಚಕಗಳು. ಬಹಳ ಹೈ ಸ್ಟ್ಯಾಂಡರ್ಡ್ ಆಯ್ತೀನಿ ಸ್ವಾಮೀಜಿ, ನಾನು ಲೋ ಕ್ಲಾಸ್ ಮಾತಾಡಬಲ್ಲೆ. ಕಂಟ್ರೀನರ್ ಮಕ್ಕಳ, ಬೇವಾರ್ಸಿನರ್ ಮಕ್ಕಳ, ಅಳಿಯೋಗಿನ ಮಕ್ಕಳ, ಅಡ್ಡ ಕಾಶ್ಮೀರ ಮಕ್ಕಳ, ಸರ್ಕಾರ ನಿಮ್ಗೆ ಏನ್ ಒಳ್ಳೇದೆ ಅಂತ ಮರೀತಿದ್ದೀರೇನ್ರು? ಯಾತಕ್ಕೋಸ್ಕರ ಈ ಪಾರ್ಟಿ? ಬೆಳಿಗ್ಗೆ ಬೆಳಿಗ್ಗೆ ಬಡವರು ಹೊಟ್ಟೆ ಉರಿಸಿದ್ದಕ್ಕ ಅಥವಾ ಅವರನ್ನ ಗುಡಿಸಲಿಂದ ಪೊಲೀಸ್ ಸ್ಟೇಷನ್ಗೆ ಸಾಕ್ಷಿದ್ದಕ್ಕ? ಸೂರ್ಯ ಸೈಲೆಂಟ್, ನಾನಿನ್ನು ಸಾಹಿತ್ಯದಲ್ಲಿದ್ದೀನಿ, ಇದನ್ನೇ ಸಂಗೀತದಲ್ಲಿ ಹೇಳಿದ್ರೆ ಕುಡಿದಾಗ ಸತ್ಯವನ್ನೇ ನಾ ಹೇಳುವೆ, ಗುಂಡ್ ಹಾಕಿ ಗುಂಗಲ್ಲಿ ನಾ ಹಾಡುವೆ. ಕಹಿಯಾದ ಸತ್ಯವು ಎಂದು ಸಿಹಿಯಾದ ಸುಳ್ಳಿಗು ಮೇಲು, ಗೋಮುಖದ ವ್ಯಾಘ್ರಕ್ಕಿಂತ ನಿಯತ್ತಿನ ನಾಯೆ ಮೇಲು. ಹೌದು ಅಲ್ವೋ ಹೇಳಿ ಈಗ ನೀವೆಲ್ಲರೂ, ನಾ ಹಾಡಿದಾಗ ಹಾಡಬೇಕು ನೀವೆಲ್ಲರೂ. ಖಾಕಿ ಕಾವಿಗೂ ಖಾದಿ ಟೋಪಿಗೂ ಮಾನ ಭಂಗ ಮಾಡಿ, ಹಣದ ಗಂಟಿಗೆ ದಾಸರಾಗುವ ಸ್ವಾರ್ಥಿ ಗುಂಪು ನೋಡಿ. ಹತ್ತು ತಿಂಗಳು ಹೊತ್ತು ಹೆತ್ತವಳ ಮಾರಬಲ್ಲರಿವರು, ತಿಪ್ಪೆ ಕಾಸನು ಚಾಚಿ ನಾಲಿಗೆ ತೆಗೆಯಬಲ್ಲರಿವರು. ಮನಸ್ಸಾಕ್ಷಿಯೂ ಇಲ್ಲ, ದೈವದಂಜಿಕೆ ಇಲ್ಲ, ಮನಸ್ಸಾಕ್ಷಿಯೂ ಇಲ್ಲ, ದೈವದಂಜಿಕೆ ಇಲ್ಲ, ಬೇಗು ಕಾಲರ ಬೇರೆ ಇಲ್ಲವೋ ಇವರೆಲ್ಲ ನೋಡಿ. ಕುಡಿದಾಗ ಸತ್ಯವನ್ನೇ ನಾ ಹೇಳುವೆ, ಹೌದು ಗುಣ ಹಾಕಿ ಗುಂಗಲ್ಲಿ ನಾ ಹಾಡುವೆ. ಕಹಿಯಾದ ಸತ್ಯವು ಎಂದು ಸಿಹಿಯಾದ ಸುಳ್ಳಿಗು ಮೇಲು, ಗೋಮುಖದ ವ್ಯಾಘ್ರಕ್ಕಿಂತ ನಿಯತ್ತಿನ ನಾಯೆ ಮೇಲು. ಹೌದು ಅಲ್ವೋ ಹೇಳಿ ಈಗ ನೀವೆಲ್ಲರೂ, ನಾ ಹಾಡಿದಾಗ ಹಾಡಬೇಕು ನೀವೆಲ್ಲರೂ. ರಾಜಕೀಯದ ಚಕ್ರತೀರ್ಥದೇ ಈಜಬಲ್ಲ ಜಾಣ, ಕುರ್ಚಿ ಆಸೆಗೆ ನಂಬಿದವರಿಗೆ ಚೂರಿ ಹಾಕೋ ಜಾಣ. ಓಟು ಬೇಡುತ್ತಾ ತಿರುಕನ ಕಾಲಿಗೆ ಬೀಳಬಲ್ಲ ಇವನು, ಗೇಟು ತೋರುವನು ಗೆದ್ದ ನಂತರ ಬಡಿಗೆ ಹೋದರೆ ಅವನು. ಬಡವ ಇವನಿಗೆ ಏಣಿ, ಧನಿಕನಾಗಲು ದೋಣಿ. ಬಡವ ಇವನಿಗೆ ಏಣಿ, ಧನಿಕನಾಗಲು ದೋಣಿ. ಮೇಲೆ ನೋಡಲು ಹೂವು ಆದರೆ ಒಳಗೆ ವಿಷದ ಹಾವು. ಕುಡಿದಾಗ ಸತ್ಯವನ್ನೇ ನಾ ಹೇಳುವೆ, ಗುಣ ಹಕ್ಕಿ ಗುಂಗಲ್ಲಿ ನಾ ಹಾಡುವೆ.
ಕಹಿಯಾದ ಸತ್ಯವು ಎಂದು ಸಿಹಿಯಾದ ಸುಳ್ಳಿಗು ಮೇಲು ಗೋಮುಖದ ವ್ಯಾಘ್ರಕ್ಕಿಂತ ನಿಯತ್ತಿನ ನಾಯೇ ಮೇಲು ಹೌದು ಅಲ್ವೋ ಹೇಳಿ ಈಗ ನೀವೆಲ್ಲರೂ ಹೇಳಿ ನಾ ಹಾಡಿದಾಗ ಹಾಡಬೇಕು ನೀವೆಲ್ಲರೂ ನಾ ಹಾಡಿದಾಗ ಹಾಡಬೇಕು ನೀವೆಲ್ಲರೂ ತರ ತಂದ್ರಣ ತಾನ ತಟ್ಟಿನ ತಂದ್ರಣ ಅರಚಿರುತ್ತಾನೆ ತಂದ್ರಣ ದಾನ ತರಟ ನಾ ಹಾಡಿದಾಗ ಹಾಡಬೇಕು ನೀವೆಲ್ಲರೂ ತರ ಟಂ ತನ್ನ ಕಡ್ಡಿನ ಟಂ ತನ್ನ ಕಡ್ಡಿನ ಟಂ ತನ್ನ ಕಡ್ಡಿನ ಟಂಗ್ ಟಂಗ್ ತಕ ಟಂ ಕೆಲಸ ಬೇಡ ಅಂತ ನಾನು ಇಷ್ಟು ಸಾರಿ ಹೇಳಿದ್ದೀನಿ, ನೀನ್ ಕೇಳಿದ್ಯಾ? ನೀವು ಸ್ವಲ್ಪ ಆಚೆ ಹೋಗ್ತೀರಾ, ನಾನು ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೋಬೇಕು. ಕಾನ್ಸ್ಟೇಬಲ್, ಯಾರನ್ನು ಒಳಗಡೆ ಬಿಡಬೇಡ. ಏನ್ ಮಿಸ್ಟರ್ ಸೂರ್ಯ, ನಿಮ್ ಮೈಯಿ ಕೈಯಿ ಹೇಗಿದೆ? ನೀವು ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀರಾ? ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಕಾರಣ ಆಗಿರೋರ್ನ ಕಂಡಿಡಬೇಕಾದ್ದು ನನ್ನ ಡ್ಯೂಟಿ ಅಲ್ವಾ? ಯಾವ ರೌಡಿಗಳನ್ನು ಬಿಟ್ಟು ನನ್ನನ್ನು ಹೊಡೆಸಿದ್ನು ಅವನ ಮೇಲೆ ಕಂಪ್ಲೇಂಟ್ ಬರೆದು ಅದನ್ನು ಅವನ ಕೈಲೇ ಕೊಟ್ಟು ಅವನು ಕಂಡಿಡಿತಾನೆ ಅಂತ ನಂಬಿಕೊಂಡು ನಾನು ಆಸ್ಪತ್ರೆಯಲ್ಲಿ ಬಿದ್ದಿರಬೇಕು. ಬಹಳ ಚೆನ್ನಾಗಿ ಹೇಳ್ತಿರಪ್ಪ ನೀವು. ನಾನು ಡ್ಯೂಟಿ ಕಾನ್ಶಿಯಸ್ನೆಸ್ ಇಂದ ಮಾತಾಡ್ತಾ ಇದ್ದೀನಿ. ಯಾವುದು ಸರ್ ಡ್ಯೂಟಿ ಕಾನ್ಶಿಯಸ್ನೆಸ್? ಅನ್ಯಾಯನ ಖಂಡಿಸೋ ನಮ್ದು ಅಥವಾ ಎಂಜಿಲ್ ವಿಸ್ಕೆಗೆ ಆಸೆ ಪಡೋ ನಿಮ್ದು? ಮೊಸಳೆ ಮೇಲೆ ಕೂತು ಹೊಳೆದಾಟೋ ಅವಿವೇಕಿ ಅಲ್ಲ ನಾನು. ನಿಮ್ಮಂಥವ್ರಿಗೋಸ್ಕರ ಕಂಪ್ಲೇಂಟ್ ಬರ್ಕೊಡೋಕೆ 10 paisa ಪೇಪರ್ ಕೂಡ ವೇಸ್ಟ್ ಮಾಡೋಕೆ ನಾನು ಸಿದ್ಧನಾಗಿಲ್ಲ. ಯು ಆರ್ ವೆಲ್ಕಮ್ ಟು ಗೆಟ್ ಔಟ್. ಸೂರ್ಯ, ಕೈಯಲ್ಲೊಂದು ಪೇಪರ್ ಇದೆ ಅಂತ ಧೈರ್ಯವಾಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಕಂಪ್ಲೇಂಟ್ ಕೊಟ್ರೆ ಅಪರಾಧಿಗಳನ್ನ ಕಂಡಿಡಿಯೋದಕ್ಕೂ ನನಗೆ ಗೊತ್ತು, ಕೊಬ್ಬು ಮಾಡೋ ನಿಮ್ಮಂಥವ್ರನ್ನ ಅಪರಾಧಿಯಾಗಿ ನಿಲ್ಸೋದಕ್ಕೂ ನನಗೆ ಗೊತ್ತು. ಹೇಳೋಕ್ ಬಂದಿದ್ದನ್ನು ಹೇಳಾಯ್ತಲ್ಲ, ದಟ್ಸ್ ದ ವೇ ಔಟ್. ಯಾರೋ ಬಂದಿದ್ದೆ ನಮಗ್ ಕೊಡಕ್ ಹೇಳಿದ್ರು. ನಾನ್ ಹೇಳಿಲ್ವ ಸ್ವಾಮೀಜಿ, ನಮ್ಮ ರೂಟೇ ಸರಿಯಾದ ರೂಟು. ದಂಡಂ ದಶಗುಣಂ ಭವೇತ್. ಕರೆಕ್ಟ್. ಇನ್ಮೇಲೆ ಅವನ್ ಶತ್ರು ನಮ್ ತಂಟೆಗೆ ಬರೋದು. Thank you.
ಯಾರು ಟೆನ್ಷನ್? ನಿಜ ಸ್ವಾಮೀಜಿ, ನಿಮ್ ಮಾತು ಖಂಡಿತ ನಿಜ. ಇಲ್ದೆ ಇದ್ದಿದ್ರೆ ನಿಮ್ ಕಾವಿ ಬಟ್ಟೆಗೂ ಕೇರ್ ಮಾಡದೆ ನಿಮಗೂ ನಾಲ್ಕ್ ತದಕ್ತಿದ್ನ. ನಾನ್ ನಿನ್ನೆನೆ ಅವನಿಗೆ ಶಾಪ ಕೊಟ್ಬಿಟ್ಟೆ, ಯಾವ್ದಾದ್ರು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸುಟ್ಟು ಪೂಜೆ ಹೋಗ್ಲಿ. ಸಾಕ್ ಸುಮ್ಮನಿರಿ ಸ್ವಾಮೀಜಿ, ಬೆಕ್ಕಿನ ಶಾಪಕ್ಕೆ ನೆಲವು ಬೀಳುತ್ತಂತೆ. ನಾಳೆ ರೆವಿನ್ಯೂ ಮಿನಿಸ್ಟರ್ ಬರ್ತಿದ್ದಾರೆ. ನಮ್ಮ ಕರ್ಮ ಆ ರೆವಿನ್ಯೂ ಮಂತ್ರಿ ನೆಲ ನೆಲ ಬಡವರಿಗೆ ಬಿಟ್ಟಿ ಹಂಚಿ ಅಂತಾನೆ. ನಮಗೆ ಬೇಕಾದ ಮಂತ್ರಿ ಸೈಟ್ಗಳನ್ನೆಲ್ಲ ನಮಗೆ ಬೇಕಾದವರಿಗೆ ಮಾರಿ ಬಂದ ಹಣನ ಹಂಚಿಕೊಳ್ಳೋಣ ಅಂತಾರೆ. ಒಂದೇ ಪಾರ್ಟಿಲಿ ಹತ್ತಾರು ಗುಂಪಾಗಿ ನಮ್ಮ ಪ್ರಾಣ ತಿಂತಾರ. ಒಂದು ಕಾಲದಲ್ಲಿ ಮಂತ್ರಿಗಳೆಲ್ಲ ಸೇರಿ ಜನಗಳೇ ನೀವ್ ಒಗ್ಗಟ್ಟಾಗಿರಿ ಅಂತ ಹೇಳ್ತಾ ಇದ್ರು. ಈಗ ಜನಗಳೆಲ್ಲ ಸೇರಿ ಮಂತ್ರಿಗಳೇ ನೀವ್ ಒಗ್ಗಟ್ಟಾಗಿರಿ ಅಂತ ಉಪದೇಶ ಮಾಡಬೇಕಾಗಿದೆ. ನೀವ್ ಹೀಗ್ ಕೆಲ್ಸಕ್ ಬಾರದು ಮಾತಾಡ್ತಾ ಇರಿ. ನಾಳೆ ಆ ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ, ಬಡ ಜನರಿಗೆಲ್ಲ ಸೈಟ್ ಹಂಚ್ಬಿಟ್ಟು ಹೋಗ್ತಾರೆ. ಆಮೇಲೆ ನೀವು ನಮ್ ಸ್ವಾಮೀಜಿ ಬಟ್ಟೆ ಕಿತ್ಕೊಂಡು ಹೊತ್ಕೋಬೇಕಾಗತ್ತೆ ಅಷ್ಟೇ. ಕರೆಕ್ಟ್. ಮೊದಲು ನಾಳೆ ಅವರು ಮಂತ್ರಿಗಳಿಗೆ ಪುಂಗಿ ಬಾರಿಸಿ ಬುದ್ಧಿಗೆ ಹಾಕೋಬೇಕು. ಮುಂಡೆದಕ್ಕಿನ್ನು ಹಾವಾಡಿಗರ ಬುದ್ಧಿನೇ ಹೋಗಿಲ್ಲ. ಈ ಮಂತ್ರಿಗಳ ಹತ್ರ ಮಾತಾಡಿದ್ರೆ ಆ ಮಂತ್ರಿಗಳಿಗೆ ಸಿಟ್ಟು, ಆ ಮಂತ್ರಿಗಳ ಹತ್ರ ಮಾತಾಡಿದ್ರೆ ಈ ಮಂತ್ರಿಗಳಿಗೆ ಸಿಟ್ಟು. ಏನ್ ಮಾಡ್ಬೇಕು ಅಂತಾನೆ ಅರ್ಥವಾಗ್ತಾ ಇಲ್ಲ. ಏನ್ರಿ ಡಿ ಎಸ್ ಪಿ ಸಾಹೇಬ್ರೇ, ಈ ಮಂತ್ರಿಗಳಿಗೂ ನೀವೇನ ಬಂದೋಬಸ್ತು? ಏನ್ ಮಾಡೋದು, ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ತಗೋತಾ ಇದ್ದೀನಲ್ಲ. ರೌಡಿಗಳನ್ನ ಬಿಟ್ಟು ನೀನು ಹೊಡೆಸಿರೋ ವಿಚಾರ ಡಿ ಸಿ ಅವ್ರು ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ವೋ ಸೂರ್ಯ, ಕಾಲೇಜ್ನಲ್ಲಿದ್ದಾಗ ಯಾವ ತರ ಅಲ್ಲಿ ಇಲ್ಲಿ ಜಗಳಕ್ಕೆ ನುಗ್ತಿದ್ಯೋ ಈಗಲೂ ಹಾಗೆ ಮಾಡ್ತಿದ್ಯಲ್ಲೋ. ನೀನು ಹೊರಟು ಕೂಡ ನೀನು ಬಿಡ್ಲೇ ಇಲ್ಲ. ನಾನು ನೋಡು ಎಷ್ಟು ಬದಲಾಯಿಸಿದ್ದೀನಿ. ಕಾಲೇಜಲ್ಲಿ ಸ್ಟೂಡೆಂಟ್, ಈಗ ಮಂತ್ರಿ ತಾನೆ, ಬಣ್ಣ ಬದಲಾಯಿಸ್ತಾನೆ ಇರ್ಬೇಕಲ್ಲ. ಓಹೋ, ನೀನಿನ್ನೂ ಈ ಕುಟುಂಬ ಬುದ್ಧಿ ಬಿಟ್ಟೇ ಇಲ್ಲ ನೋಡು. ಆಪ್ತ ಸ್ನೇಹಿತರು ಅಪರೂಪಕ್ಕೆ ಭೇಟಿ ಆದಾಗ ನಮ್ಮ ಬುದ್ಧಿ ತೋರಿಸದೆ ಇದ್ರೆ ಹೇಗೆ? ಬೇಕು 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 ಬೇಕು. ಹೌದು, ನಮ್ಮ ಕ್ಷೇತ್ರದಲ್ಲಿ ಬಡ ಜನರಿಗೆ ಸೈಟ್ ಹಂಚೋದು ಅಂತ ಇತ್ತಲ್ಲ, ಏನಾಯ್ತು? ಓ ಅದು ಅದೇನಾಯ್ತು ಅಂತಂದ್ರೆ, ಡಿಎಸ್ಪಿ ಹೊರಗಡೆ ಜನ ಗಲಾಟೆ ಮಾಡ್ತಿದ್ದಾರೆ, ನೀವು ಇಲ್ಲಿ ನಿಂತಿದ್ರೆ ಹೇಗೆ? ಹೋಗಿ ನೋಡಿ. ಸರ್, ಹೊರಗಡೆ ಜನ ಗಲಾಟೆ ಮಾಡ್ತಿರೋದು ಆ ಸೈಟಿನ ವಿಷಯಕ್ಕೋಸ್ಕರನೇ. ನಾನು ಬಡವರಿಗೆ ಹಂಚಿ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ನಮ್ಮ ಮಂತ್ರಿಮಂಡಲದಲ್ಲಿರೋ ಸೀನಿಯರ್ ಮಿನಿಸ್ಟರ್ ಒಬ್ರು ಇದಕ್ಕೆ ಅಡ್ಡಿ ನಿಂತಿದ್ದಾರೆ. ಯಾಕೆ? ಅವರು ಬೇಕಾಗಿರೋರೊಬ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ, ಅದಕ್ಕೆ ಆ ಸೈಟ್ಸ್ ಎಲ್ಲ ಅವರೇ ಹೊಡಿಬೇಕು ಅಂತ ವ್ಯವಹಾರ ಮಾಡ್ತಿದ್ದಾರೆ. ನಾನು ಎಷ್ಟೋ ಆರ್ಗ್ಯೂ ಮಾಡಿದೆ, ಆದ್ರೆ ಅವ್ರು ನಮ್ ದಾರಿಗೆ ಬರ್ತಾನೆ ಇಲ್ಲ. ನೀನೇ ಹೀಗಂದ್ರೆ ಜನಗಳ ಗತಿಯನ್ನು ಮಹಾದೇವ. ಸರ್, ಅವತ್ತು ಸಭೆಯಲ್ಲಿ ನೀವೇ ತಾನೆ ಮಾತಾಡಿದ್ದು ಬಡ ಜನರಿಗೆಲ್ಲ ಸೈಟ್ ಕೊಡಿ ಅಂತ. ನಿಮ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಆರ್ಡರ್ ಕೂಡ ಬಂದಿದೆ. ಮೇಡಮ್, ಆರ್ಡರ್ ಮಾಡೋದು ನಮ್ ಕೈಲಿದೆ, ಅದನ್ನ ಜಾರಿಗೆ ತರೋದು ನಿಮ್ ಕೈಲ್ ತಾನೆ ಇದೆ. ಬೇಕು 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 ಶಾಂತಿ ಶಾಂತಿ ಬೇಕು. ಇಲ್ಲಿ ನೋಡಿ, ಸುಮ್ನೆ ಕೂಗಾಡೋದು ಗಲಾಟೆ ಮಾಡೋದು ಚೆನ್ನಾಗಿರಲ್ಲ. ನೀವು ವಾಸ ಮಾಡ್ತಿರೋ ಜಾಗನ ನಿಮಗ್ ಸ್ವಂತ ಮಾಡ್ಕೊಳಕ್ಕೆ ನಾನಾಗ್ಲೇ ಏರ್ಪಾಡು ಮಾಡ್ಬಿಟ್ಟಿದ್ದೀನಿ. ಆದಷ್ಟು ಬೇಗನೆ ಆರ್ಡರ್ ಬಂದ್ಬಿಡುತ್ತೆ. ನಾನು ಪದವಿಲಿ ಇರೋ ತನಕ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸನ ಖಂಡಿತ ಮಾಡ್ತೀನಿ. ಮಂತ್ರಿ ಮಹದೇವಯ್ಯನವ್ರಿಗೆ, ಮಂತ್ರಿ ಮಹದೇವಯ್ಯನವ್ರಿಗೆ ಜಾಗನ ಯಾರ್ಯಾರು ಕೊಡಬೇಕು ಅನ್ನೋ ಪಟ್ಟಿ ತಯಾರಾಗಿ ಡಿಸಿಯವರ ಸಿಗ್ನೇಚರ್ಗೋಸ್ಕರ ಆಫೀಸ್ನಲ್ಲಿ ಕಾಯ್ತಾ ಬಿದ್ದಿದೆ. ಈಗ ನಾವು ತೂಕಡಿಸಿದ್ರೆ ದೊಡ್ಡ ಆಸ್ತಿನೇ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಆ ಪಟ್ಟಿ ಇರೋ ಜಾಗದಲ್ಲಿ ನಮಗೆ ಬೇಕಾದ ಪಟ್ಟಿನ ಅಲ್ಲಿಟ್ಟು ಡಿಸಿಯವರ ಸಿಗ್ನೇಚರ್ ಮಾಡುವಾಗ ಮಾಡಿಬಿಟ್ರೆ ರೂಲ್ಸ್ ಪ್ರಕಾರ ಡಿಸಿಯವರೇ ಜನಗಳಿಗೆ ಜಾಗ ಕೊಟ್ಟಾಗುತ್ತೆ. ನಾಳೆ ಏನೇ ಪ್ರಾಬ್ಲಮ್ ಬಂದ್ರು ಅವರೇ ತಲೆ ಕೊಡಬೇಕಾಗತ್ತೆ. ನಾಳೆ ಜನ ಗಲಾಟೆ ಮಾಡಿದ್ರೆ ಡಿಸಿಯವರು ಕೈ ತುಂಬಾ ಹಣ ತಗೊಂಡು ತಮಗೆ ಬೇಕಾದವರಿಗೆ ಜಾಗನ ಮಾರ್ಬಿಟ್ರು ಅಂತ ಹೇಳಿದ್ರೆ ಮುಗೀತು. ಅವ್ರ ಹೆಸರು ಕುಲ್ಗಡತ್ತೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಎದುರಾಳಿಗಳು ನಾಶ ಆದರೆ ಸರಿ. ಸುರಪ್ಪ, ಮೊದಲು ಆ ಲಿಸ್ಟ್ ಬದಲಾಯಿಸೋಕೆ ಏರ್ಪಾಟ್ ಮಾಡು. Thank you.
ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಎಸ್, ಈಗ ಹೇಗಿದ್ದೀರಿ? ಪರವಾಗಿಲ್ಲ, ಡಾಕ್ಟರು ನಾಳೆ ಬ್ಯಾಂಡೇಜ್ ಬಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು, ಏನು ಮನೆ ಕಡೆ ಬರಲೇ ಇಲ್ವಲ್ಲ? ಬರ್ಬೇಕಂದ್ಕೊಂಡೇ ಫೋನ್ ಮಾಡಿದ್ದು. ಅಮ್ಮ ಇದ್ದಾರಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಶಾಂತಿ? ಕಾಲೇಜ್ಗೆ. ಓ, ಒಂಟಿಯಾಗಿದ್ದೀರಾ? ನೀ ಹೇಗೆ ಸಾಧ್ಯ? ರಾಣಿ ಇದ್ದಾಳಲ್ಲ, ಊಟ ಮಾಡಿಸೋದ್ರಿಂದ ಔಷಧಿ ಕುಡಿಸೋವರೆಗೂ ಎಲ್ಲ ಮಹಾರಾಣಿನೇ ಮಾಡೋದು. ಇಲ್ಲೇ ಇದ್ದಾಳೆ, ಮಾತಾಡ್ತೀಯ? ಇಲ್ಲ ಬೇಡ. ಯಾರು? ನಿಮ್ಮ ಅಕ್ಕ. ಈಗ ಮನೆಗೆ ಬರ್ತೀಯಾ? ಇಲ್ಲ, ಈಗ ಫ್ಯಾಮಿಲಿ ಪ್ಲಾನಿಂಗ್ ಫಂಕ್ಷನ್ ಒಂದಿದೆ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ಓ, ನಾವಿಬ್ರು? ನಮಗಿಬ್ರ? ಹೌದು, ಮಿತಿಯಾಗಿ ಹೆದ್ದು ಹಿತವಾಗಿ ಬಾಳಿ. ಯಾಕೆ ಸರ್? ಏನಿದು, ಕಾಮ ಪೀಡಿತ ಪ್ರದೇಶಕ್ಕೆ ಮಂತ್ರಿಗಳ ಭೇಟಿನಾ? ಅಯ್ಯಯ್ಯೋ, ಕ್ಷಾಮ ಪೀಡಿತ ಅಂತ ಬರೆಯೋದಕ್ಕೆ ಕಾಮ ಪೀಡಿತ ಅಂತ ಬರ್ದ್ಬಿಟ್ಟಿದ್ದೀನಿ. ಹೀಗೆ ಹೆಡ್ಲೈನ್ಸ್ ಅಲ್ಲೇ ತಪ್ಪು ಮಾಡಿದ್ರೆ ಹೇಗೆ? ಸಾರಿ ಸರ್, ಐ ಆಮ್ ಸಾರಿ. ಏನಮ್ಮ ಹಾಗಂತೀರಾ? ಆ ಕಾಲದಲ್ಲಿ ನೀವು ಕರುಣೆ ತೋರಿಸಿದ್ದಕ್ಕೆ ತಾನೆ ನಾನು ಐ ಎ ಎಸ್ ಓದಿದ್ದು. ನೀವು ನನ್ನ ಕೈ ಹಿಡಿದೇದಿದ್ರೆ ನಾನು ನಮ್ಮ ಅಮ್ಮನ ಥರ ನಾಲ್ಕು ಮನೆ ಮುಸುರೆ ಪಾತ್ರ ತಳ್ಕೊಂಡಿದ್ದೆ. ಅದೆಲ್ಲ ಸರಿಯಮ್ಮ, ನಿನ್ನ ಅಭಿಪ್ರಾಯ ತಿಳಿಸ್ಲೇ ಇಲ್ವಲ್ಲ. ನಿಮ್ಮ ಸಂಬಂಧ ಮಾಡೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಈಗ ನನಗೆ ಸಂತೋಷ ಆಯಿತು, ನಾ ಬರ್ಲಮ್ಮ. ರಾಣಿ, ನಿನ್ನೊಂದು ಮಾತು ಕೇಳ್ದೆ ನಾನೇ ಒಪ್ಪಿಗೆ ಕೊಟ್ಬಿಟ್ಟೆ, ಕೋಪ ಮಾಡ್ಕೋಬೇಡ. ಏನು ಒಪ್ಪಿಗೆಕ? ಸೂರ್ಯ ನಿನ್ ಮನಸ್ಸಿಗೆ ಹಿಡಿಸಿದಾರ? ಬುದ್ಧಿ ಇರೋ ಯಾವ ಹುಡುಗಿ ಅವ್ರನ್ನ ಹಿಡಿಸಿಲ್ಲ ಅಂತಲೇ. ನೀನ್ ನಿಜವಾಗ್ಲೂ ಅದೃಷ್ಟವಂತೆ. ನನ್ನ ಕೇಳಿದ್ರೆ ಹೇಗಮ್ಮ ನೀನು ಅವಳ ಹತ್ರ ಮದುವೆ ವಿಷಯ ಮಾತಾಡ್ದೆ? ನೀವಿಬ್ರು ಸಲಿಗೆಯಿಂದ ಸಂತೋಷವಾಗಿರೋದನ್ನ ನೋಡಿ ನಿನ್ ರಾಣಿನ ಇಷ್ಟಪಡ್ತೀಯ ಅನ್ಕೊಂಡೆ. ಸಲಿಗೆಯಿಂದ ಇದ್ದಾಕ್ಷಣ ಮದುವೆ ಮಾಡ್ಕೊಂಡು ಮಗುನ ಹೆತ್ತು ನಿನ್ ಕೈಲಿ ಕೊಟ್ಬಿಡ್ಬೇಕಾ? ನೀನು ಒಂದೊಂದ್ಸಲ ಏನ್ ಅರ್ಥವಿಲ್ಲದ ಯೋಚನೆ ಮಾಡ್ತೀಯಮ್ಮ. ನನಗೆ ಅವಳ ಮೇಲೆ ಅಂತ ಅಭಿಪ್ರಾಯ ಇಲ್ಲ. ಈಗ ನೀನೇ ಹೋಗಿ ಆಗಲ್ಲ ಅಂತ ಹೇಳ್ಬಿಟ್ಬಾ. ಸಾಕು, ಸುಮ್ನೆ ಇರೋ. ಈಗ ತಾನೇ ಹೋಗಿ ನಿಮ್ ಹುಡುಗಿನ ಕೊಡಿ ಅಂತ ಕೇಳ್ಬಿಟ್ಟು ಬಂದಿದ್ದೀನಿ, ಮತ್ತೆ ಹೋಗಿ ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಬೇಡ ಬಿಡು, ನಾನು ಹೇಳ್ತೇನೆ. ನೀವೇನ್ ಹೇಳ್ಬೇಕಾಗಿಲ್ಲ. ನನ್ ತಂಗಿ ನನ್ನ ಈಗ ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ನನಗ್ ಗೊತ್ತು. ಈ ರಾಣಿ ಆತ್ರ ನಿಮ್ ಮನೇಲಿ ಮುಸುರೆ ತೊಳಿತಿದ್ದ ಸರಸ್ವತಮ್ಮನ ಮಗಳ್ ತಾನೆ? ಆಹಾಹಾ, ಎಂಥ ಕಲ್ಪನೆ! ಯು ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್. ನಿಮ್ ಮೆಚ್ಚುಗೆ ನನಗ್ ಬೇಕಾಗಿಲ್ಲ. ನಾವ್ ಯಾರು ಏನು ಅಂತ ಗೊತ್ತಿದ್ರು, ನಿಮ್ ತಾಯಿನೇ ನಮ್ಮ ಮನೆ ತನಕ ಬಂದು ಹೆಣ್ ಕೇಳಿದ್ರು. ಚಂದ್ರ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೋ, ನನಗೆ ಮಾತಾಡೋಕೆ ಅವಕಾಶ ಕೊಡು. ಇನ್ನಂತ ಅವಕಾಶ? ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ವಾ? ಈಗ ಅರ್ಥವಾಯ್ತು, ಪೆನ್ ಹಿಡಿದ್ರು ಸೂರ್ಯನೇ ಬೇರೆ, ಮಾತಾಡೋ ಸೂರ್ಯನೇ ಬೇರೆ ಅಂತ. ಸ್ಟಾಪ್ ಇಟ್ ಚಂದ್ರ. ಮನಸ್ಸಿನಲ್ಲಿ ಒಬ್ಳನ್ನ ಇಟ್ಕೊಂಡು ಇನ್ನೊಬ್ಳನ್ ಮದುವೆ ಮಾಡ್ಕೊಳಕಾಗತ್ತಾ? ನಾನು ಪ್ರೀತಿಸ್ತಾ ಇರೋ ಹೆಣ್ಣಿಗೆ ನಾನೇ ಮೋಸ ಮಾಡಕ್ಕಾಗತ್ತಾ? ಓಹೋ, ನಿಮ್ ಮನಸ್ಸಿನಲ್ಲಿ ಈ ತರ ಒಂದು ಭಾವನೆ ಇದೆಯಾ? ನಿಮ್ ಮನಸ್ಸಿನ ಗೆದ್ದಿರೋ ಆ ಮಹಾರಾಣಿ ಯಾರು ಅಂತ ನಾನು ತಿಳ್ಕೋಬಹುದಾ? ಅವಳು ಯಾವ ಮಹಾರಾಣಿನೂ ಅಲ್ಲ ಚಂದ್ರ. ಚಿಕ್ಕಂದಿನಿಂದ ಅವಳು ನನ್ನ ಜೊತೆಲೆ ಬೆಳೆದವಳು, ಮರಳಿನಲ್ಲಿ ಕಪ್ಪೆಗೂಡು ಕಟ್ಟಿ ಆಟ ಆಡಿದವಳು, ತಾನು ಬೆಳೀತಾ ಬೆಳೀತಾ ನನ್ನ ಮನಸ್ಸಿನಿಂದ ಅವಳ ಮೇಲಿನ ಪ್ರೀತಿನ ಬೆಳೆಸ್ತಾ ಬಂದವಳು. ನಂತರ ಅವಳು ಐ ಎ ಎಸ್ ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗ್ಬಿಟ್ಲು.
ಈಗ ಅವಳಿಗೆ ನನ್ನ ಭಾವನೆಗಳು ಎಲ್ಲ ಅರ್ಥವಾಗುತ್ತೆ. ಆದರೂ ಒಂದು ಪುಸ್ತಕದಲ್ಲಿ ಒಂದು ಕವಿತೆ ಬರೆದು ನನ್ನ ಪ್ರೀತಿಯ ಸಂಕೇತವಾಗಿ ಅವಳಿಗೆ ಕೊಟ್ಟಿದ್ದೆ. ಆದ್ರೆ ಈಗ ಅವಳು ತುಂಬಾ ಬಿಸಿ, ಓದೋಕ್ ಟೈಮ್ ಇಲ್ಲ. ಬಹುಶಃ ಅವಳ ಪಿ ಅದನ್ನು ಓದಿ ಏನೋ ರೊಮ್ಯಾಂಟಿಕ್ ನಾನ್ ಸೆನ್ಸ್ ಅಂತ ತಿಳ್ಕೊಂಡು ಅರ್ಧ ಹಾಕಿರ್ಬೇಕು. ಚಂದಿರ ಚಂದಿರ ನೀನೆಂಥ ಸುಂದರ, ನಿನ್ನ ನುಡಿಯು ಮಧುರ, ನಿನ್ನ ಸನಿಹ ಮಧುರ, ನಿನ್ನ ಸ್ನೇಹ ಮಧುರ, ಎಂದಿಗೆ ಸೇರುವವು ಈ ಸೂರ್ಯ ಚಂದಿರ. ಏನ್ ಚಂದ್ರಮ್ಮ, ನಿಮ್ ತಾಯಿ ಇದ್ದಾಗ ಮಕ್ಕಳ ಮದುವೆನ ಹಳ್ಳಿಲೇ ಮಾಡ್ಬೇಕು ಅಂತ ಆಸೆ ಪಡ್ತಿದ್ರು. ರಾಣಿ ಈ ಊರೇ ಚೆನ್ನ ಅಂತಾಳೆ, ನೀವೇನಂತೀರ? ಈ ಮದುವೆ ನಡೆಯೋ ಹಾಗಿಲ್ಲ ರಾಮಣ್ಣ. ಯಾಕಮ್ಮ? ಅವ್ರ ಮನಸ್ಸಿನಲ್ಲಿ ಬೇರೆ ಒಂದು ಹುಡುಗಿನ ಇಟ್ಕೊಂಡಿದ್ದಾರೆ. ಈ ಮದುವೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದನ್ನ ಸೂರ್ಯ ಅವ್ರ ಮಾತಿನಿಂದ ಅರ್ಥ ಮಾಡ್ಕೊಂಡೆ. ಕೂತ್ಕೋ. ವೆರಿ ಗುಡ್. ಒಂದು ತಪ್ಪು ಇಲ್ವೇ? ತಪ್ಪು ನಡೆಯೋದು ಒಂದೇ ಸಲ, ಮತ್ತೆ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಹೇಳಿದ ಎಲ್ಲ ವಿಷಯ ಪೇಪರ್ನಲ್ಲಿ ಸರಿಯಾಗಿ ಬರ್ತಿದ್ದೀಯಾ, ಆದ್ರೆ ನಾನು ಹೇಳದೇ ಇರೋ ವಿಷಯ ಮಾತ್ರ ನಿನ್ನ ಮನಸ್ಸಿನಲ್ಲಿ ತಪ್ಪಾಗಿ ಬರ್ಕೊಂಡಿದ್ದೀಯಾ. ಪ್ರಿಂಟ್ಗೆ ಹೋಗ್ಬೇಕು, ಬೇಗ ಪ್ರೂಫ್ ನೋಡ್ಕೊಡ್ತೀರಾ? ಒಂದು ಗಂಡು ಹೆಣ್ಣು ಸಲಿಗೆ ಎಂದಿದ್ರೆ ಅದನ್ನು ಪ್ರೀತಿ ಅಂತ ವಿದ್ಯಾವಂತರು ಕೂಡ ತಪ್ಪು ತಿಳ್ಕೊಳ್ಳೋ ಈ ಕಾಲದಲ್ಲಿ ಪಾಪ ನಮ್ಮಮ್ಮ ಓದ್ದೇ ಇರೋಳು, ಏನೋ ಅಂದ್ಕೊಂಡ್ಳು. ಆದರೆ ಹೆತ್ತ ತಾಯಿ ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ನೀನು ಸರ್, ಪ್ರಿಂಟಿಂಗ್ ಟೈಮ್ ಆಯ್ತು, ಬೇಗ ಪ್ರೂಫ್ ನೋಡ್ಕೊಟ್ರೆ ಸಹಾಯ ಆಗುತ್ತೆ. ನಾವು ಕೊಡೋ ಸುದ್ದಿಲಿ ಒಂದು ಸಣ್ಣ ತಪ್ಪು ಬರ್ಕೊಡುದು ಅಂತ ನಾವೆಷ್ಟೊಂದು ಎಚ್ಚರಿಕೆ ವಹಿಸ್ತೀವಿ. ಅಂಥದ್ರಲ್ಲಿ ನಮ್ಮ ಬಾಳಿನಲ್ಲೇ ಇಂಥ ದೊಡ್ಡ ತಪ್ಪು ಒಂದು ನಡೆದಿದೆ ಅಂದ್ರೆ ಮನಸ್ಸಿಗೆ ಕಷ್ಟ ಆಗುತ್ತೆ. ನೀನು ಆ ಥರ ಕಲ್ಪನೆ ಮಾಡ್ಕೊಳ್ಳೋ ಹಾಗೆ ನಾನೇನಾದರೂ ತಪ್ಪು ನಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸು. ನೀವೇ ನನ್ನ ಕ್ಷಮಿಸ್ಬೇಕು ಸರ್. ಯಾರ್ಯಾರೋ ಬರ್ತಾರೆ, ಏನೇನೋ ಮಾತಾಡ್ತಾರೆ, ನೀವ್ ಎಲ್ಲರ ಹತ್ರನೂ ಸಲಗೆಯಿಂದ ನಡ್ಕೋತೀರ. ಒಬ್ರು ಮುಖ ನೋಡಿದ್ರೆ ದೊಡ್ಡ ಮನುಷ್ಯರ ತರ ಕಾಣಲ್ಲ. ನಿಮ್ಗೆ ಯಾಕೆ ಬೇಕವ್ರ ಸ್ನೇಹ? ನಿನ್ ಅಧಿಕಾರ ಅಡ್ವೈಸ್ ಎಲ್ಲ ಮದುವೆ ಆದ್ಮೇಲೆ, ಈಗ ನಾನ್ ಬೇಕು ಅಂದ್ರೆ ನನ್ನ ಮೋಟರ್ ಬೈಕ್ ಮೇಲೆ ಕೂತ್ಕೋ. ಅದು ಮದುವೆ ಆದ್ಮೇಲೆ ಆಗ್ಲಿ, ನಾನ್ ಬರ್ತೀನಿ. ತಪ್ಪು ಮಾಡಿದವ್ರು ನನ್ನ ತಮ್ಮ ಆದ್ರೂ ಸರಿ, ತಂದೆ ಆದ್ರೂ ಸರಿ, ಶಿಕ್ಷೆ ಅನುಭವಿಸಲೇಬೇಕು. ಐ ಡೋಂಟ್ ಲೈಕ್ ಟು ಯೂಸ್ ಮೈ ಇನ್ಫ್ಲೂಯೆನ್ಸ್ ಟು ಸೇವ್ ದಟ್ ಸ್ಕೌಂಡ್ರಲ್. ಈ ಕೇಸ್ನಿಂದ ನಿಮ್ಮ ತಮ್ಮನ ಜೀವನನೇ ಹಾಳಾಗುತ್ತೆ. ಹಾಳಾಗ್ಲಿ ಬಿಡಿ, ನಾನ್ ಬಂದು ಅವನನ್ನು ಉದ್ಧಾರ ಮಾಡಿ ಪೇಪರ್ ನಲ್ಲಿ ಪಬ್ಲಿಸ್ ಮಾಡ್ಕೊಳ್ಳ. ನನ್ನ ತಮ್ಮ ತಂಗಿ ಮಾಡೋ ತಪ್ಪುಗಳಿಗೆಲ್ಲ ನಾನ್ ಹೊಣೆಯಾಗಿ ನಿಂತ್ಕೊಳ್ಳಕ್ಕೆ ಅಸಹ್ಯ ಆಗೋಲ್ಲ. ನಿಜ ಹೇಳಿಸೋದಕ್ಕೆ ಸಿಐಡಿ ಆಫೀಸರ್ಸ್ ನಿಮ್ಮ ತಮ್ಮನ್ನ ಚಿತ್ರವದೆ ಮಾಡಬಹುದು. ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ಅದ್ಯಾಕೆ ಹಾಗಂತೀರಾ? ಮಂತ್ರಿ ಮಲ್ಲಯ್ಯನವರಿಗೆ ಒಂದ್ ಫೋನ್ ಮಾಡಿ ಸಾಕು, ಈ ಕೇಸ್ನೆ ಹಶಪ್ ಮಾಡ್ಬಿಡ್ತಾರೆ. ಅವರು ನಿಮಗ್ ಸಹಾಯ ಮಾಡಬೇಕು ಅಂತ ಹಾತೊರಿತಾ ಇದಾರೆ. ಅಂತೂ ನನ್ನ ತಮ್ಮ ಅಪರಾಧಿ ಅಲ್ಲ ಅನ್ಸೋಕೆ ನಾನ್ ಅಪರಾಧಿಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ನೀವು ನಿಮ್ ತಮ್ಮನ್ನ ಕಾಪಾಡಲ್ವಾ? ನಾನು ನನ್ನ ಗೌರವನ ಕಾಪಾಡ್ಕೋಬೇಕು. ಮೇಡಮ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಆರ್ಗ್ಯುಮೆಂಟ್ ಎನಿಮೋರ್. ಅಕ್ಕ, ಶೇಖರ್ನ ಬಿಡಿಸೋದಿಲ್ವಾ? ಬಿಡಿಸ್ತೀನಿ ಕಣೆ. ನಿನ್ ತಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಜೈಲಲ್ಲಿ ಕೂತಿದ್ದ ನೋಡು, ಬಿಡಿಸ್ಕೊಂಡು ಬರ್ದೇ ಇದ್ರೆ ಚೆನ್ನಾಗಿರುತ್ತಾ? ಒಂದ್ ಹಾರ ತಗೊಂಡ್ ಬಾ, ಅದನ್ನ ಅವನ ಕುತ್ತಿಗೆ ಹಾಕಿ ಬಾಲ್ಗ ಉಜ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ. Ha 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 ha!
ನಿನ್ಗೆ ಹಣ ಕೊಟ್ಟಿದ್ದ ಯಾರು ಗೊತ್ತಿಲ್ಲ? ಶೇಖರ್ ಇಲ್ಲಿ ತನಕ ಬಾಯ್ ಬಿಟ್ಟಿಲ್ಲ ಸಂತೋಷ. ಅಕಸ್ಮಾತ್ ಹೊಡೆತಕ್ಕೆ ಹೆದರಿ ನಮ್ ಹೆಸರು ಹೇಳ್ಬಿಟ್ರೆ ಪೇಪರ್ನವ್ರ ಬಾಯಿಗೆ ಸಿಕ್ಕಿ ಅವಮಾನ ಆಗುತ್ತೆ. ಅದಕ್ ಮುಂಚೆ ಅವನನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬರೋ ಏರ್ಪಾಟ್ ಮಾಡು. ಚಂದ್ರಹ್ಯ, ನಾನು ಅಕ್ಕನ ಜೊತೆ ಮಾತಾಡ್ಬೇಕು. ಶೇಖರ್, ನಿನ್ ಅಕ್ಕನೇ ಕಣ ಮಾತಾಡ್ತಿರೋದು? ನಾನು ರಾಣಿ ಅಕ್ಕನ ಜೊತೆ ಮಾತಾಡ್ಬೇಕು. ಶೇಖರ್, ಯಾವಾಗ ಬಂದಿಯೋ? ನಮ್ ಬಾಸ್ ನನ್ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ರು. ಮನೆಗ್ ಬರೋ, ನಾನ್ ನಿನ್ ನೋಡ್ಬೇಕು. ಇಂಪಾಸಿಬಲ್. ನನ್ ಬಿಡ್ಸಕ್ಕೆ ಮೂರ್ ಕಾಸಿನ ಸಹಾಯ ಮಾಡದೇ ಇರೋ ಆ ಡಿ ಸಿ ಮನೆಗೆ ನಾನ್ ಕಾಲಿಡಲ್ಲ. ಶೇಖರ್, ಈಗ ನೀನ್ ಎಲ್ಲಿದೀಯ? ನನ್ ಫ್ರೆಂಡ್ ಕಾಶಿ ಮನೇಲಿ. ಬರ್ತೀಯಾ? ನಾನು ಈಗ್ಲೇ ಬಂದ್ಬಿಡ್ತೀನಿ. ಅವನ್ ನೋಡಕ್ಕೆ ಹೋಗ್ತಾ ಇದೀಯಾ? ನೋಡಿದ್ರೆ ಪಾಪ ಬರುತ್ತಾ? ಅವನಿಗೆ ಎಲ್ಲಿದ್ದಾನಂತೆ? ಏಕೆ ಮತ್ತೆ ಪೊಲೀಸ್ ಕಿಡ್ಕೊಡ್ಬೇಕಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ದ ಅಂತ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರೆ ಅದಕ್ಕೆ ನಾನ್ ಹೊಣೆನಾ? ಹೌದು, ನೀನೇ ಹೊಣೆ. ಅವನ್ ಏನ್ ಮಾಡಿದ್ರು ತಪ್ಪು ಅಂತ ಬೈದು ಬೈದು ಅವನ್ ಬಾಳ್ನೆ ಕೆಡಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ, ನಾಲ್ಕು ಜನದ ಜೊತೆ ಅವನು ಮರ್ಯಾದೆಯಾಗಿ ಬದುಕಲಿ ಅಂತ ಆಸೆ ಪಟ್ಟೆ ನೋಡು. ನನ್ ತಪ್ಪೆ. ತಪ್ಪೆಲ್ಲರೂ ಮಾಡ್ತಾರಕ್ಕ. ಕರ್ತು ಒಳ್ಳೆ ಮಾತಿನ ಸಿದ್ದದ್ ಬಿಟ್ಟು ಮನೇಲಿ ಮಿಲಿಟರಿ ಆಫೀಸರ್ ತರ ತಿಡ್ಸಿರ ಅಂತಿದ್ರೆ ಏನ್ ಅರ್ಥ? ನಿನ್ಗೆ ಯಾರು ಸಂತೋಷವಾಗಿದ್ರು ಆಗಲ್ಲ. ಚಿಕ್ಕ ವಯಸ್ಸಿನ ಕಷ್ಟಗಳೆಲ್ಲ ಜ್ಞಾಪಿಸ್ಕೊಂಡು ನಾಪಿಸ್ಕೊಂಡು ನಿನ್ಗೊಂಥರ ಫ್ರಸ್ಟ್ರೇಷನ್. ರಾಣಿ, ನೀನ್ ನನ್ ತಂಗಿಯಾಗಿ ಹುಟ್ಟಿದ್ದು ಸಾರ್ಥಕವಾಯ್ತು ಕಣಮ್ಮ. ಇಷ್ಟು ವರ್ಷಗಳ ಮೇಲಾದ್ರೂ ನನ್ ಕ್ಯಾರೆಕ್ಟರ್ ಇಂಥದ್ದು ಅಂತ ತಡಿ ಮಾಡಿದ್ಯಲ್ಲ. ನೀನ್ ಸಾವಿರ ಹೇಳು, ನೀನ್ ನನ್ ತಮ್ಮನ ಮಾಡಿದ್ದು ಅನ್ಯಾಯ. ನಾಳೆ ಅವನೇನಾದ್ರೂ ದುಃಖ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ ನೀನೇ ಕಾರಣ. ಹೌದಮ್ಮ, ಈ ಮನೇಲಿ ಏನ್ ಕೆಟ್ಟದ್ ನಡೆದ್ರು ಅದಕ್ಕೆ ನಾನೇ ಹೊಣೆ. ನನ್ ತಮ್ಮ ನನ್ ತಂಗಿ ಅಂತ ಇಷ್ಟು ವರ್ಷ ನಿಮ್ಗೋಸ್ಕರ ಒದ್ದಾಡ್ದಿನಲ್ಲ, ತಪ್ಪಮ್ಮ ತಪ್ಪು. ಆ ವಿಷಯನ ನಾನ್ ಮಾತಾಡ್ಬಾರ್ದು, ಫ್ರಸ್ಟ್ರೇಷನ್ ಅಂದ್ಬಿಡ್ತೀಯ. ಇದು ಸ್ವಲ್ಪ ನೆಮ್ಮದಿನ ಮಾಡ್ಬಾರ್ದನ್ನ ಮಾಡಿ ಅವನ್ ಹಾಳು ಮಾಡ್ದ. ಉಳಿದಿದ್ದನ್ನ ನಿನ್ ಮಾತಿನಲ್ಲೇ ಮುಗಿಸ್ಬಿಟ್ಟೆ. ಯಾರ್ ನೆಮ್ಮದಿನ ಯಾರ್ ಕೆಡ್ಸಿದ್ರು ಅನ್ನೋದು ಅವ್ರವ್ರ ಮನ್ಸಿಗೆ ಚೆನ್ನಾಗ್ ಗೊತ್ತು. ಲೇ, ಎಲ್ಲಿಗೆ ಹೋಗ್ತಿದ್ಯಾ? ಈ ಡಿ ಸಿ ಬಂಗ್ಲೆಗ್ ಮತ್ತೆ ಬರ್ಬೇಕು ಅನ್ನೋ ಆಸೆ ಇದ್ರೆ ಎಲ್ಲಾ ಡೀಟೇಲ್ಸ್ ಹೇಳಿ ಅಮ್ಮವ್ರ ಪರ್ಮಿಷನ್ ತಗೋಬೇಕು. ಒಂದೇ ಸಲ ಮನೆ ಬಿಟ್ಟು ಹೋಗಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ವಲ್ಲ. ರಾಣಿ, 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 ರಮಣ, ರಾಣಿ ಮನೆ ಬಿಟ್ಟು ಹೊರಟೋದ್ರು. ರಾಣಿ ಮನೆ ಬಿಟ್ಟು ಹೊರಟೋದ್ರು ರಮಣ. ರಾಣಿ, ಹೋಗ್ಲಿ ಬಿಡಮ್ಮ, ಹೊರಗಡೆ ಹೋದ್ರೇನೆ ಅವ್ರಿಗೆ ಜೀವನ ಅರ್ಥವಾಗೋದು. ಸದಾ ಬೆಳಕಿನಲ್ಲೇ ಇರೋರಿಗೆ ಬೆಳಕಿನ ಮಹತ್ವ ಗೊತ್ತಿರೋಲ್ಲ. ನಾಲ್ಕು ದಿನ ಕತ್ತಲ್ಲಿ ಓಡಾಡಿದ್ರೇನೆ ದೀಪದ ಅವಶ್ಯಕತೆ ತಿಳಿಯೋದು. ನನ್ ದೀಪ ಅಲ್ಲ ರಮಣ, ನನ್ ದೀಪ ಅಲ್ಲ. ಗೊತ್ತಮ್ಮ, ಮೇಲ್ದು ಬತ್ತಿ ನೀನು ಉರಿದು ಇವ್ರಿಗೆಲ್ಲ ಬೆಳಕು ಕೊಟ್ಟೆ. ಇದುವರೆಗೂ ಶೇಖರ್ ನಮ್ಮ ವಿಷಯ ಬಾಯ್ ಬಿಟ್ಟಿಲ್ಲ ಸಂತೋಷ. ನಾಳೆ ಕೋರ್ಟು ಕೇಸು ಅಂತ ಬಂದಾಗ ಏನಾದ್ರೂ ಬಾಯ್ ಬಿಟ್ರೆ ನಮ್ ಗತಿ ಏನು? ಅವನಕ್ಕ ಟಿ ಸಿ ತಮ್ಮನ್ ಕೈ ಬಿಡೋದಿಲ್ಲ ಅಂತ ನೀನೇ ಹೇಳಿದ್ದಿ. ಹಾಗೆ ಅಂದ್ಕೊಂಡಿದ್ದೆ ಸ್ವಾಮೀಜಿ. ಆ ಹೆಂಗ್ಸಿಗೆ ಹಣದಾಸೇನೂ ಇಲ್ಲ, ತನ್ನವ್ರ ಮೇಲೆ ಪ್ರೀತಿ ವಾತ್ಸಲ್ಯನೂ ಇಲ್ಲ. ಹಾಗಾದ್ರೆ ನಮ್ ಗತಿ? ಕಾಶಿ ಇದಾನಲ್ಲ ಕಾಶಿ, ನಾನು ಶೇಖರ್ನ ಕೈಲಾಸಕ್ಕೆ ಕಳಿಸ್ಬೇಕು. ಅವನ್ ಸತ್ರೆ ನಾವು ಉಳಿಯೋದು. ಏನ್ ಯೋಚನೆ ಮಾಡ್ತಿದೀಯ? ನಾವೇನು ಈ ಕೆಲಸ ಸುಮ್ಮನೆ ಮಾಡು ಅಂತ ಹೇಳ್ತಿಲ್ಲ. ಹಣ ಕೊಡ್ತೀವಿ. ಕೂತ್ಕೋ ಏನಲ್ಲಿ. Thank you.
ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನಿನ್ನೆ ಸಾಯಿಸೋಕೆ. ತಮಾಷೆ ಮಾಡ್ತಿದ್ಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಿನ್ನ ಕೊಲೆ ಮಾಡೋಕೆ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದು ಯಾಕೆ? ನನ್ಗೇನ್ ತಪ್ಪು ಮಾಡಿದೆ? ನೀನ್ CBI ಕೈ ಸಿಕ್ಕೊಂಡಿದ್ದಕ್ಕೆ BJP ಗ್ರೂಪ್ನವರು ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಎಲ್ಲಿನ ಅವ್ರ ಬಗ್ಗೆ ಹೇಳ್ಬಿಡ್ತೀವಿ ಅಂತ ಭಯ ಪಡ್ತಿದ್ದಾರೆ. ಜಾಮೀನ್ ಕೋರ್ಟಿನ ಬಿಡ್ಸ್ಕೊಂಡ್ ಬಂದಿದ್ದೆ ನಿನ್ನ ಕೊಲ್ಲೋಕೆ. ಆ ಕೆಲಸ ಮಾಡೋಕೆ ನಾನು ಒಪ್ಕೊಂಡಾಯ್ತು, ಅಡ್ವಾನ್ಸ್ ತಗೊಂಡು ಆಯ್ತು. ನನಗೂ ನಿನ್ನ ಬಗ್ಗೆ ಅನುಕಂಪ ಏನೋ ಇದೆ, ಆದ್ರೆ ನಾನ್ ಮಾಡಲ್ಲ ಅಂದ್ರೆ ಇನ್ಯಾವನಾದ್ರೊಬ್ಬ ಹಣಕ್ಕೋಸ್ಕರ ಈ ಕೆಲಸ ಮಾಡೇ ಮಾಡ್ತಾನೆ. ಅದಕ್ಕೆ ನಾನೇ ಒಪ್ಕೊಂಡ್ಬಿಟ್ಟೆ. ಕಾಶಿ, ನಮ್ಮ ಅಕ್ಕನ ಮಾತು ಕೇಳ್ದೇನೆ ನಿಮ್ ಮಾತು ಕೇಳಿದೆ. ನೀವುಗಳು ಹೇಳ್ತೀರಂತ ಮಾಡಬಾರ್ದನ್ನೆಲ್ಲ ಮಾಡಿದೆ. ಇಷ್ಟು ದಿನ ನನ್ ಜೊತೆಲೇ ಇದ್ದು ಈಗ ನನ್ನೇ ಮರ್ಡರ್ ಮಾಡ್ತೀನಿ ಅಂತೀಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯ BJP ಎಲ್ಲಪ್ಪ ಗೊತ್ತು. ಅವನಿಗೆ ಗೊತ್ತಿರೋದು ಒಂದೇ ಒಂದು, ಲಾಭ ನಷ್ಟ. ತಗೋ, ಈ ಊರಿಂದೆಲ್ಲ ದೂರ ಹೊರಟೋಗು. BJP ಪಾಲ್ಗೆ ನೀನ್ ಸತ್ತಾಗೆ ಇರ್ಲಿ. ಅಕಸ್ಮಾತ್ ಏನಾದ್ರೂ ನೀನು ಕಣ್ಣಿಗೆ ಬಿದ್ರೆ ನಿನ್ನಷ್ಟೇ ಅಲ್ಲ, ಮೋಸ ಮಾಡಿದೆ ಅಂತ ನನ್ನು ಮುಗಿಸ್ಬಿಡ್ತಾನೆ. ತಗೋ, ಈಗ ರಾಣಿ ಎಲ್ಲಿರ್ತಾಳೆ? ನಮ್ ಗುರು ಕಾಶಿ ಇದಾನಲ್ಲ ಗುಣದಲ್ಲಿ, ಕಾಶಿ ವಿಶ್ವನಾಥನೇ. ತಾನ್ ವಿಷ ಕುಡ್ದಾದ್ರೂ ಸರಿ, ನಮ್ದವ್ರಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅನ್ನೋನು. ಅವನು ಮಾತು ಹೊರಟಿರ್ಬೋದು ಅಷ್ಟೇ ಹೊತ್ತು, ಗುಣದಲ್ಲಿ ಬೆಣ್ಣೆ ಬೆಣ್ಣೆ ಇದ್ದಂಗೆ. ಅವನ್ ನೋಡಿದ್ರೆ ಸಾಕ್, ಎಂತ ಹೆಣ್ಣಾರು ಬಲೆಗ್ ಬಿದ್ದು ಬಿಡ್ತಾರೆ. ನೀವು ಅವನಿಗೋಸ್ಕರ ಕಾಯ್ತಾ ಇದ್ದೀರಾ? ನಾನೇನು ಅವ್ರಿಗೋಸ್ಕರ ಕಾಯ್ತಾ ಇಲ್ಲ, ನನ್ ತಮ್ಮ ಶೇಖರ್ಗೋಸ್ಕರ ಕಾಯ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ಈ ಹಾಳಾದ ಲವ್ವೇ ಹೀಗೆ ಮನಸ್ಸಲ್ಲಿ ಇರೋದೇ ಒಂದು, ಬಾಯಲ್ಲಿ ಬರೋದೇ ಒಂದು. ಮಜ್ನು, ಇದೋ ಬಂದೆ. ಇಲ್ಲಿಯವರೆಗೆ ಹೆಂಡದ ಸಹವಾಸ ಮಾತ್ರ ಇತ್ತು, ಇವತ್ತಿನಿಂದ ಹೆಣ್ಣಿನ ಸಹವಾಸನು ಶುರುವಾಯ್ತಾ? ಕಾಶಿ, ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತಿನಲ್ಲಿ ಇಂಥ ಜಾಗಕ್ಕೆಲ್ಲ ಯಾಕೆ ಬಂದೆ? ನನ್ನ ತಮ್ಮ ಶೇಖರ್ ನಿಮ್ಮ ಮನೇಲಿ ಇರ್ತೀನಿ ಅಂತ ಹೇಳ್ದ, ಅವನು ನೋಡೋಣ ಅಂತ ಬಂದೆ. ಅವನು ಬೇರೆ ಊರಿಗೆ ಹೋಗಿದ್ದಾನೆ, ಸ್ವಲ್ಪ ದಿನ ಅವನ ನೋಡಕ್ಕಾಗಲ್ಲ. ಬಾ, ಮನೆ ಬಿಟ್ಬಿಡ್ತೀನಿ. ನಾನು ಆ ಮನೆಗೆ ಬರಲ್ಲ. ಯಾಕೆ? ದಯವಿಟ್ಟು ಕಾರಣ ಕೇಳಬೇಡಿ. ಇವತ್ತೊಂದು ದಿವಸ ನಿಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ, ಪ್ಲೀಸ್. ಸ್ವಾತಂತ್ರ್ಯ ಹೋರಾಟದಲ್ಲಿ ನೀವೆಲ್ಲ ಜೈಲಲ್ಲಿ ಇದ್ರಿ ಅಂತ ಹೇಳಿದ್ರಲ್ಲ. ಹೌದು. ಅಲ್ಲಿ ಯಾರಪ್ಪ ನಿಮ್ ಕಾಲು ಒತ್ತುತ್ತಿದ್ರು? ಕಾಲನ್ನು ಒತ್ತುತ್ತಿರ್ಲಿಲ್ಲಪ್ಪ, ಕಾಲ ಕಾಲಲ್ಲಿ ಒದಿತಿದ್ರು. ಅಪ್ಪ, ರಾಣಿ ಬಂದಿದ್ದಾಳೆ. ಯಾವ ರಾಣಿನ ಕರ್ಕೊಂಡ್ ಬಂದಿದ್ಯಪ್ಪ? ನಮ್ ಶೇಖರ್ ಅಕ್ಕ, ಅವತ್ತು ನಿಮ್ ಇಂಟರ್ವ್ಯೂ ಮಾಡಿದ್ಲಲ್ಲ ಅವಳೆ. ನನ್ನ ಕ್ಷಮಿಸ್ಬಿಡಮ್ಮ, ಹೊರಗಡೆ ಕೂತಿದ್ ನೀನು ಒಂದ್ ಗೊತ್ತಾಗದೆ ತಪ್ಪ ಮಾತಾಡ್ಬಿಟ್ಟೆ. ಅಪ್ಪ, ರಾಣಿ ಶೇಖರ್ ನೋಡಕ್ ಬಂದಿದ್ದಾಳೆ, ಅವನಿಲ್ಲ. ರಾತ್ರಿ ತುಂಬಾ ಹೊತ್ತಾಗಿದೆ, ನೀನ್ ಒಪ್ಪೋದಾದ್ರೆ ಇವತ್ತಿಲ್ಲೇ ಇರ್ತಾಳಂತೆ. ಧಾರಾಳವಾಗಿರ್ಲಪ್ಪ, ಬೇಗ ಹೋಗಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಚರಕದ ಚಂದ್ರಶೇಖರ ಏನವರು ಸ್ವರಾಜ್ಯದ ಬಗ್ಗೆ ಭಾಷಣ ಶುರು ಮಾಡ್ಬಿಡ್ತಾರೆ. ಏನಪ್ಪ ನಿನಗೆ ಸ್ವರಾಜ್ಯ ಅಂದ್ರೆ ಅಷ್ಟು ಗೇಲಿ ಆಗೋಯ್ತಾ? ಗೇಲಿ ಅಲ್ಲ, ರೋಷ. ಸ್ವರಾಜ್ಯ ಬರಕ್ ಮುಂಚೆ ನೀವ್ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರಿ. ರಾತ್ರಿ ಸ್ವರಾಜ್ಯ ಬಂತು, ಬೆಳಗ್ಗೆ ನಿಮ್ ಕೈ ಕಾಲು ಬಿದ್ದೋಯ್ತು. ನಾವ್ ಮೇರಿ ಅಷ್ಟು ಒಳ್ಳೇದಲ್ಲ. ಬಾಬಲಕ್ಕೂ ಮಲ್ಕೋ.
ಕಷ್ಟದ ಕನಸು ಕಾಣಲು ಸೊಗಸು ಪ್ರೇಮದ ಕನಸು ಕಾಣಲು ಸೊಗಸು ಒಲವಿನ ನೂರು ಕಥೆ ಹೇಳುತ್ತೀರೆ ಕೇಳುತ್ತೀರೆ ಆಹಾ ಎಂಥ ಆನಂದ ಪ್ರೇಮ ತಂದ ಸಂಬಂಧ ಪ್ರೇಮದ ಕನಸು ಕಾಣಲು ಸೊಗಸು ಒಲವಿನ ಬಂಧನಕ್ಕೆ ಜೊತೆ ಇರಬೇಕು ಪ್ರಣಯದ ಸಂತಸಕ್ಕೆ ಜೊತೆ ಇರಬೇಕು ಕಷ್ಟದ ವೇದನೆಗೆ ಒಬ್ಬನಿರೇ ಸಾಕು ಕಷ್ಟದ ವೇದನೆಗೆ ಒಬ್ಬನಿರೇ ಸಾಕು ಬದುಕಲಿ ನಿನಗೆಂದು ಅನುಭವ ಗುರುವಂತೆ ಈ ನಿಜ ತಿಳಿದಾಗ ಬಾಳಲಿ ನಿಶ್ಚಿಂತೆ ನಗುತ್ತಿರೆ ಎಲ್ಲೇ ಇರು ಎಲ್ಲ ಜನ ನಿನ್ನವರು ನನ್ನ ಮಾತು ಸುಳ್ಳಲ್ಲ ಕೇಳೋ ನನ್ನ ತಮ್ಮಯ್ಯ ಪ್ರೇಮದ ಕನಸು ಕಾಣಲು ಸೊಗಸು ಪ್ರೇಮದ ಕನಸು ಕಾಣಲು ಸೊಗಸು ಬದುಕಿನ ಹಾದಿಯಲ್ಲಿ ಬಗೆ ಬಗೆ ಮುಳ್ಳು ಸುಖವನ್ನು ಹೊಂದಿರುವೆ ಎನ್ನುವುದು ಸುಳ್ಳು ಮನದಲ್ಲಿ ತುಂಬಿರುವ ಆಸೆಗಳ ಕೊಲ್ಲು ಮನದಲ್ಲಿ ತುಂಬಿರುವ ಆಸೆಗಳ ಕೊಲ್ಲು ಮಸಣದ ಮನೆಯಲ್ಲಿ ಕಷ್ಟದ ಮಾತಿಲ್ಲ ಸಾವಿನ ಮುಸುಗಲ್ಲಿ ನೋವಿನ ನೆರಳಿಲ್ಲ ಕಂಗಳು ಮುಚ್ಚಿದರೆ ನೆಮ್ಮದಿಯ ಕಾಣುವುದು ನನ್ನ ಮಾತು ಸುಳ್ಳಲ್ಲ ಹೇಳೋ ನನ್ನ ತಮ್ಮಯ್ಯ ಪ್ರೇಮದ ಕನಸು ಕಾಣಲು ಸೊಗಸು ಪ್ರೇಮದ ಕನಸು ಕಾಣಲು ಸೊಗಸು ಒಲವಿನ ನೂರು ಕಥೆ ಹೇಳುತ್ತೀರೆ ಕೇಳುತ್ತೀರೆ ಆಹಾ ಎಂಥ ಆನಂದ ಪ್ರೇಮ ತಂದ ಸಂಬಂಧ ಪ್ರೇಮದ ಕನಸು ಕಾಣಲು ಸೊಗಸು ಪ್ರೇಮದ ಕನಸು ಕಾಣಲು ಸೊಗಸು ಬೆಲ್ಲಿಟ್ಟಿ ನಮ್ಮ ಏರಿಯಾದಲ್ಲಿ ಇದೆ ಸಿಗೋದು ಲೇ ಮಜ್ನು ಅಮ್ಮ ಅವ್ರಿಗೆ ನೀರು ಕೊಡು ಮುಖ ತೊಳ್ಕೊಂಡು ಮನೆಗೆ ಹೋಗ್ಲಿ ನಾನ ಕಮಿಷನರ್ ಮನೆಗೆ ಮತ್ತೆ ಹೋಗಲ್ಲ ಯಾಕೆ ನಮಗೆ ನಮ್ಮ ಅಕ್ಕನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮ ಅಕ್ಕನಿಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಇಷ್ಟ ಇಲ್ಲ ನಾನು ಇಲ್ಲೇ ಇದ್ದು ಕೆಲ್ಸಕ್ಕೆ ಹೋಗ್ಬರ್ತೀನಿ ಏನು ನೀನು ಇಲ್ಲೇ ಇರ್ತೀಯ ನಾನೊಬ್ಬ ರೌಡಿ ಒರಟ ಮನುಷ್ಯ ಅಂತ ಗೊತ್ತಿದ್ದು ಈ ಮಾತು ಹೇಳ್ತಾ ಇದೀಯ ಹಲಸಿನ ಕೂಡ ಹೊರಗೆ
ಒರಟಾಗಿ ಇರುತ್ತೆ. ಆದ್ರೆ ಅದ್ರ ಒಳಗಿನ ತೊಳೆ ತರ ನನ್ನ ಮನಸ್ಸು ಸಿಹಿಯಾಗಿಲ್ಲ. ಅಂದ್ರೆ ಕೊನೆಯವ್ರಿಗೂ ರೌಡಿಯಾಗಿ ಇರ್ಬೇಕು ಅಂತ ನಿಮ್ಮ ಅಭಿಪ್ರಾಯನ? ಇಲ್ಲ, ಅಭಿಪ್ರಾಯ ನನ್ ಆಗ್ಲೂ ಇರಲಿಲ್ಲ, ಈಗ್ಲೂ ಇಲ್ಲ. ನಾನು ಯಾಕೆ ರೌಡಿ ಅದೆ ಅಂತ ನಿನಗೆ ಗೊತ್ತಾ? ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ನಮ್ಮ ತಂದೆ ಜೈಲ್ ಸೇರಿದ್ರು, ತುತ್ತನ್ನಕ್ಕೋಸ್ಕರ ಒದ್ದಾಡಿ ನಮ್ಮ ತಾಯಿ ಪ್ರಾಣ ಬಿಟ್ಲು. ನಮ್ಮ ದೇಶಕ್ಕೇನು ಸ್ವಾತಂತ್ರ್ಯ ಬಂತು, ಅದರಲ್ಲಿ ಹೋರಾಡ ಎಷ್ಟು ಜನಕ್ಕೆ ಲಕ್ಕು ಬಂತು. ಆದರೆ ನಮ್ಮ ತಂದೆಗೆ ಲಕ್ ಬರಲಿಲ್ಲ, ಲಕ್ವ ಬಂತು. ಆಗ ನಾನಿನ್ನು ಚಿಕ್ಕ ಹುಡುಗ, ಹೊಟ್ಟೆ ಹಸಿ ತರಲಾರದೆ ಊರೆಲ್ಲ ಕೈ ಚಾಚಿಬಿಡ್ದೆ, ಯಾರು ಒಂದು ಕಾಸು ಕೊಡಲಿಲ್ಲ. ಅದೇ ಕೈನ ಮೇಲೆ ಕೆತ್ತದೆ ತಕ್ಷಣ ಕಾಸು ಕೊಟ್ರು. ಬದುಕಬೇಕಾದ್ರೆ ಕೈ ಮೇಲೆ ಕೆತ್ತಲೇಬೇಕನ್ನಿಸ್ತು. ಅವತ್ತು ಮೇಲೆ ಕೆತ್ತಿದ ಕೈನ ಕೆಳಗೆ ಇಳಿಸ್ಲೇ ಇಲ್ಲ. ಆ ಹಸಿವು, ಆ ಹಾಕಾರ ನಿಮಗೇನು ಗೊತ್ತು? ಹಸಿವು ಅದು ನಿಮಗಿಂತ ನನಗ್ ಚೆನ್ನಾಗಿ ಗೊತ್ತು. ನೀವು ನನ್ನನ್ನ ಕಮಿಷನರ್ ತಂಗಿಯಾಗಿ ನೋಡ್ತಿದ್ದೀರಾ ಅಷ್ಟೇ. ಹತ್ತು ಜನರ ಮನೆಯಲ್ಲಿ ಪಾತ್ರೆ ಉಜ್ಜುತ್ತಿದ್ದ ಸರಸ್ವ ತಮ್ಮನ ಮಗಳು ಅಂತ ನಿಮಗ್ ಗೊತ್ತಿಲ್ಲ. ಈ ಹರಿಕತೆ ಇಲ್ಲ ಯಾಕಮ್ಮ? ಕಾಶಿ ಏನಂತೀಯ? ಆಗಲ್ಲ ಅಂತ ಆಗ್ಲೇ ಹೇಳಿಲ್ವಾ? ಏ ಕಾಶಿ, ರಾಣಿ ಇಲ್ಲೇ ಇರ್ಲಿ ಬಿಡು. ಎಲ್ರೂ ಒಂದು ಕಲ್ಲಿಗೆ ಎರಡು ಮಾವಿನಕಾಯಿ ಅಂತಾರೆ, ನಾನು ಒಂದೇ ಕಲ್ಲಿಗೆ ಮೂರು ಮಾವಿನಕಾಯಿ ಹೊಡೆದೆ. ಅದೇಗೆ ಸರ್? ಗುಡಿಸಲಿನಿಂದ ಬೇವರ್ಸ್ಗಳನ್ನೆಲ್ಲ ಹೊರಗಟ್ಟಿದ್ದು, ಸೈಟ್ಸ್ಗಳನ್ನೆಲ್ಲ ನಮ್ಮೊಳಗೆ ಹಂಚಿಕೊಂಡಿದ್ದು, ಆಗಿರೋ ತಪ್ಪನ್ನೆಲ್ಲ ಚಂದ್ರನ ಮೇಲೆ ಹೇರಿದ್ದು. ಸರ್, ನಿಮಗೆ ರಾಜತಂತ್ರ ನಿಪುಣ ಅಂತ ಬಿರ್ದು ಕೊಡ್ಬೇಕು. ಇನ್ನು ಹತ್ತು ವರ್ಷ ನಿನ್ನ ಈ ಪದವಿಯಿಂದ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ನಮಸ್ಕಾರ ಸರ್. ಬಾರಮ್ಮ ಬಾ. ಅರ್ಜೆಂಟ್ ಆಗಿ ನೋಡ್ಬೇಕಂದ್ರಂತೆ? ಅರ್ಜೆಂಟ್ ಆಗಿ ಬರೋ ಲಕ್ಷಣನ ಇದು? ಇರೋ ಕೆಲಸನೆಲ್ಲ ಬಿಟ್ಟು ನಿಮ್ಗೋಸ್ಕರ ಒಂದ್ ಗಂಟೆಯಿಂದ ಕಾಯ್ತಾ ಇದ್ದೀನಿ. ವೆರಿ ಸಾರಿ ಸರ್. ನಾನ್ ಕರೆದ್ರೆ ಬರ್ತೀರಾ? ಲಕ್ಷಣವಾಗಿರೋ ಚಿಕ್ಕ ವಯಸ್ಸಿನ ಮಂತ್ರಿ ಆಗಿದ್ದಿದ್ರೆ ಜಿಂಕೆ ಆಗಿ ಎಗರ್ಕೊಂಡು ಬರ್ತಾ ಇದ್ರಿ. ನೀವೇನ್ ಮಾತಾಡ್ತಿದ್ರು ಅದನ್ನ ಯೋಚನೆ ಮಾಡಿ ಮಾತಾಡಿ. ನಾವಾದ್ರೂ ಮಾತಾಡ್ತಾ ಇದೀವಿ, ನೀನು ಮಾಡ್ತಿದೀಯಲ್ಲ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನೀವು ಮಿನಿಸ್ಟರ್, ನಾನು ಕಮಿಷನರ್, ಅದನ್ನ ಜ್ಞಾಪಕ ಇಟ್ಕೊಂಡು ಮಾತಾಡಿ. ಭಾರಿ ಕಮಿಷನರ್, ಮಂತ್ರಿಗಿಂತ ದೊಡ್ಡಾರ ನೀವು? ಡೆಫಿನೆಟ್ಲಿ. ನಾಳೆನೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಾನು ಮಂತ್ರಿಯಾಗಿ ಬರ್ಬೋದು. ಆದ್ರೆ ನಿಮ್ಮಂತ ಮಂತ್ರಿಗಳು ತಲೆ ಕೆಳಗಾಗಿ ತಪಸ್ ಮಾಡಿದ್ರು ಐಎಎಸ್ ಆಫೀಸರ್ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಿದ್ಯೆ ಇರಬೇಕು, ಜಾಣತನ ಇರಬೇಕು. ಯು ನೀಡ್ ಸಮ್ ಕ್ಲಾಸ್. ತೋರಿಸ್ತಿದೆಯಲ್ಲ ನಿನ್ ಜಾಣತನನ. ಸರ್ಕಾರ ಸೇರಿದ ನೆಲನ ಬಡವರ್ಗ ಹಂಚಿ ಅಂತ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಬಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜರಿ ಮಾಡಿ ನಿನಗಿಷ್ಟ ಬಂದ ಹಾಗೆ ನಿನಗೆ ಬೇಕಾದವರಿಗೆಲ್ಲ ಹಂಚಿದೀಯಾ? ಹಣ ತಗೊಂಡು ಸರ್ಕಾರದ ಭೂಮಿನ ನಿನಗಿಷ್ಟ ಬಂದವರಿಗೆ ಮಾರ್ಕೊಂಡಿದೀಯ ಅಂತ ರಿಪೋರ್ಟ್ ಬಂದಿದೆ. ನಾನ್ ಬಂದಿರೋದು ಆದ್ರೆ ವಿಚಾರಣೆ ಮಾಡೋದಕ್ಕೆ. ಏನ್ ಹೇಳ್ತಿದ್ರ ನೀವು? ಮಿಸ್ ಚಂದ್ರ, ಒಬ್ಬ ಮಿನಿಸ್ಟರ್ ಐಎಎಸ್ ಆಫೀಸರ್ ಆಗೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಆದ್ರೆ ಅದೇ ಮಿನಿಸ್ಟರ್ ಒಬ್ಬ ಐಎಎಸ್ ಆಫೀಸರ್ನ ಸುಲಭವಾಗಿ ಸಸ್ಪೆಂಡ್ ಮಾಡಬಹುದು. ನೌ ಯು ಆರ್ ಅಂಡರ್ ಸಸ್ಪೆನ್ಷನ್. ಜಿಲ್ಲಾಧಿಕಾರಿ ಸಸ್ಪೆಂಡ್. ಸರ್ಕಾರಕ್ಕೆ ಸೇರಿದ ಭೂಮಿಯನ್ನು ಹಣ ತೆಗೆದುಕೊಂಡು ತಮಗೆ ಬೇಕಾದವರಿಗೆ ಮಾರಿದರೆಂಬ ಆಪಾದನೆಯ ಮೇಲೆ ಜಿಲ್ಲಾ ಕಮಿಷನರ್ ಚಂದ್ರ ಅವರನ್ನು ತಾತ್ಕಾಲಿಕವಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ನೋ ಬ್ಲಡಿ ಲಾಯ್ ಚಂದ್ರ, ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಇಂಥ ಸುಳ್ಳು ಸುದ್ದಿ ನಮ್ಮ ಪೇಪರ್ ಅಲ್ಲಿ ಬರ್ಕೊಡ್ದು. ಲಂಚ ತಗೊಂಡಿದ್ದಾರೆ ಅನ್ನೋದು ಸುಳ್ಳು, ಆದ್ರೆ ಸಸ್ಪೆಂಡ್ ಆಗಿರೋದು ನಿಜ ತಾನೆ? ಬಂದ್ ನ್ಯೂಸ್ನ ಹಾಕ್ಬೇಕಾದ್ದು ನಮ್ ಕರ್ತವ್ಯ ಸರ್. ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀರಾ ಸರ್? ನಮ್ಮ ಅಕ್ಕ ತುಂಬಾ ದುಃಖದಲ್ಲಿ ಇರ್ತಾಳೆ, ಅವಳಿಗೆ ಸಮಾಧಾನ ಹೇಳಕ್ಕೆ ಯಾರು ಇಲ್ಲ. ನೀವಾದ್ರೂ ಹೋಗಿ ಅವಳಿಗೆ ಸಮಾಧಾನ ಹೇಳಿದ್ರೆ. ಖಂಡಿತ ನನಗೆ ವಿಷಯನೇ ಗೊತ್ತಿರಲಿಲ್ಲ. ನಾನು ಹೇಗೆ ಅಪರಾಧಿ ಆದೆ ಅನ್ನೋದೇ ಅರ್ಥವಾಗ್ತಿಲ್ಲ. ಆರ್ಡರ್ಸ್ ನೀನೇ ತಾನೇ ಪಾಸ್ ಮಾಡಿದ್ದು? ಹೌದು, ಒಂದ್ಸಲ ಅಲ್ಲ, ಮೂರ್ ಸಲ ಪೇಪರ್ ನೋಡಿ ಇಂಥ ಡಿಸರ್ವಿಂಗ್ ಅಪ್ಲಿಕೆಂಟ್ಗೆ ಕೊಡಬೇಕು ಅಂತ ಪಟ್ಟಿ ಹಾಕಿ ಕೊಟ್ಟಿದ್ದೀನಿ. ಹಾಗಾದ್ರೆ ಆ ಸೈಟ್ಗಳು ಬಿಜೆಪಿ ಗುಂಪಿನವ್ರಿಗೆ ಹೇಗೆ ಸಿಕ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಸೂರಪ್ಪ ಅನ್ನೋನು ನಿನ್ನ ಪಿ ಎ ತಾನೆ? ಅಯ್ಯಯ್ಯೋ,
ಅವರು ಚಿನ್ನದಂತ ಮನುಷ್ಯರು. ಚಿನ್ನಾನೋ ಹಿತ್ತಾಳೇನೋ ಅನ್ನೋದು ಓರೆ ಹಚ್ಚಿದ ಮೇಲೆ ಗೊತ್ತಾಗೋದು. ನನಗದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಒಡ ಹುಟ್ಟಿದ ತಮ್ಮ ತಂಗಿನೇ ನಾನು ಬಿಟ್ಟು ಹೋದ್ಮೇಲೆ ನಾನು ಯಾರಿಗೋಸ್ಕರ ಬಾಳ್ಬೇಕು? ನೀನ್ ಹೇಳಿದ್ಮೇಲೆ ತಾನ ಈ ಆರ್ಡರ್ ಜಾರಿಗೆ ಬಂದಿರೋದು. ಈಗ ಮಧ್ಯದಲ್ಲಿ ಆರ್ಡರ್ ಬದಲಾಯಿಸಿದೆ ಅಂದ್ರೆ ಒಳಗಡೆ ಏನೋ ಕುತಂತ್ರ ನಡೆದಿದೆ ಅಂತ ಅರ್ಥ. ಕುತಂತ್ರ ನಡೆದಿದೆ ಅಂತ ನನಗೂ ಗೊತ್ತೋ? ಗೊತ್ತಿದ್ರು ಸುಮ್ಮನಿದ್ಯಲ್ಲೋ. ಮೊದಲೇ ಮಂತ್ರಿಗಳ ಸಭೆಯಲ್ಲಿ ಭಾರಿ ಕನ್ಫ್ಯೂಷನ್. ನನಗ್ ಸಪೋರ್ಟ್ ಆಗಿದ್ದ 5 ಜನ MLAಗಳು ದಿಢೀರ್ ಅಂತ ಕೈಕೊಟ್ರು. ಈ ಸಮಯದಲ್ಲಿ ನಾನು ಈ ತರಲೆಲ್ಲ ತಲೆ ಹಾಕಿದ್ರೆ ನನ್ನ ಮಂತ್ರಿ ಪದವಿಗೆ ಆಪತ್ತೋ? ಭಾರಿ ಪದವಿ. ಒಬ್ಬ ಮಂತ್ರಿ ಆರ್ಡರ್ ಮಾಡ್ತಾನೆ, ಇನ್ನೊಬ್ಬ ಮಂತ್ರಿ ಅದನ್ನ ಕ್ಯಾನ್ಸಲ್ ಮಾಡ್ತಾನೆ. ನಿಮ್ ನಿಮ್ಮ ಒಳಜಗಳದಲ್ಲಿ ಏನು ತಪ್ಪು ಮಾಡದೇ ಇರೋ ಆ ಹೆಣ್ಣು ಸಫರ್ ಮಾಡ್ತಾಳೆ. ಛೇ, ಅಲ್ಲೋ ಮಹಾದೇವ, ಪದವಿ ಪದವಿ ಅಂತ ಸಾಹಿತ್ಯ ಇಲ್ಲ, ಆ ತೋಟ, ಆ ಬಂಗ್ಲೆ, ಆ ಸಿನಿಮಾ ಥಿಯೇಟರ್ ಇಷ್ಟೊಂದು ಸಂಪಾದನೆ ಮಾಡಿದೆಯಲ್ಲ, ಅದು ಸಾಲ್ದ? ಈಗ ಇನ್ನೊಬ್ಬರ ಹೆಸರಿನಲ್ಲಿ ಆ ಸೈಟ್ಗಳನ್ನು ನುಂಗಿ ಹಾಕಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಕಾ? ಮೆಲ್ಲಿಗೆ ಮಾತಾಡು, ಹೊರಗಡೆ ಪ್ಯೂನ್ ನಿಂತಿದ್ದಾನೆ. ವೋಟ್ ಕೊಟ್ಟು ಪದವಿನ ಕೊಡಿಸೋ ಜನಕ್ಕೆ ಹೆದರಲ್ಲ, ನೀವೇ ಸಂಬಳ ಕೊಡೋ ಆ ಜವಾನಿಗೆ ಹೆದರ್ತೀರ? ಇದು ಒಂದು ಬದುಕ. ಸತ್ಯವಾಗಿ ಹೇಳ್ತೀನಿ ಕೇಳು, ಸ್ವಾರ್ಥಕ್ಕಿಂತ ದೇಶ ಮುಖ್ಯ, ಪದವಿಗಿಂತ ನ್ಯಾಯ ಮುಖ್ಯ ಅನ್ನೋದನ್ನ ಯಾವತ್ತು ನೀನು ಅರ್ಥ ಮಾಡ್ಕೋತೀಯೋ ಆವತ್ತೇ ನಾನು ನಿನಗೆ ಗೌರವ ಕೊಡೋದು. ಓ ಸೂರ್ಯ, ಪದವಿ, ಅಂತಸ್ತು, ಅಧಿಕಾರ, ಈ ಜೈಕಾರ, ಪೊಲೀಸ್ ಬಂದೋಬಸ್ತು, IAS ಆಫೀಸರ್ಗಳು ಸಲ್ಯೂಟ್ ಹೊಡೆಯೋದು, ಇವುಗಳೆಲ್ಲ ಒಂಥರ ಅಭ್ಯಾಸ ಆಗೋಬಿಟ್ಟಿದ್ಯೋ? ಯಾವುದೇ ಕಾರಣಕ್ಕೂ ಇವುಗಳೆಲ್ಲ ಕಳ್ಕೊಳಕ್ಕೆ ಮನಸ್ಸು ಒಪ್ತಿಲ್ವೋ? ನನ್ನ ಜೊತೆ ಕಾಲೇಜ್ನಲ್ಲಿ ಓದ್ತಿದ್ದ ಮಹಾದೇವನ ಹೀಗೆ ಮಾತಾಡ್ತಿರೋದು? ಅನ್ಯಾಯ ಕಂಡ್ರೆ ಅಗ್ನಿ ಪರ್ವತದ ಹಾಗೆ ಬೆಂಕಿ ಕಾರ್ತಿದ್ಯಲ್ಲೋ, ಸ್ಟೇಜ್ ಕಂಡ್ರೆ ಸ್ವತಂತ್ರ ಸಮತ್ವ ಅಂತ ಕೂಗಾಡ್ತಿದ್ಯಲ್ಲೋ, ಅದನ್ನೆಲ್ಲ ಮಾರಿ ಈ ಪದವಿನ ಕೊಂಡ್ಕೊಂಡಿಯೇನೋ? ಕನ್ನಡಿಯಲ್ಲಿ ಪ್ರತಿನಿತ್ಯ ನಿನ್ ಮುಖಾನೆ ನೋಡ್ಕೋತಿಯಲ್ಲ, ಆಗ ನಾಚಿಕೆನೆ ಆಗಲ್ವೇನೋ ನಿನಗೆ? ನನ್ನ ಸ್ಥಿತಿ ನೀನ್ ಇದ್ದಿದ್ರೆ? ನಿನ್ನ ಸ್ಥಿತಿ 7 ಜನ್ಮಕ್ಕೂ ನನಗೆ ಬೇಡ. ತನ್ನ ಮನಸ್ಸನ್ನು ತಾನೇ ಕೊಂದು ಮಂತ್ರಿ ಪದವಿಗೆ ಅಂಟ್ಕೊಂಡಿರೋನಿಗಿಂತ ಜನಕ್ಕೋಸ್ಕರ ಹೋರಾಡಿ ಸಾಯ್ತಾನ ನೋಡು, ಅವನೇ ನಿಜವಾದ ಮನುಷ್ಯ. ನೀನು ಮಂತ್ರಿಯಾಗೇ ಇರು, ನಾನು ಮನುಷ್ಯನಾಗೇ ಇರ್ತೀನಿ. ಹೀಗೆಲ್ಲ ಮಾತಾಡೋ ಹಕ್ಕು ನಿನ್ಗೊಬ್ಬನಿಗೆ ಇರೋದು. ನೀನೇನೇ ಬೇಕಾದ್ರೂ ಬೈಕೋ, ನಾನೇನೂ ಕೋಪಿಸ್ಕೊಳ್ಳಲ್ಲ, ಯಾಕೆಂದ್ರೆ ಯು ಆರ್ ಮೈ ಫ್ರೆಂಡ್. ಫ್ರೆಂಡ್ ಕಿತ್ತೆಸಿ ನಿನ್ನ ಫ್ರೆಂಡ್ಶಿಪ್ನ? ಒಬ್ಬ ಹೇಡಿಯ ಕಿರೀಟದಲ್ಲಿ ವಜ್ರವಾಗಿ ಹೊಳೆಯೋದಕ್ಕಿಂತ ಒಬ್ಬ ವೀರನ ಕಾಲಿಗೆ ಪಾದರಕ್ಷೆ ಆಗಿರೋದೇ ಹೆಮ್ಮೆ ಅಂತ ಭಾವಿಸಿರೋನ್ ನಾನು. ಬರ್ತಾ ಬರ್ತಾ ನಮ್ ಕಾಶಿ ನೋಡಿದೆ, ಹೇಗೆ ಇಂಪ್ರೂವ್ ಆದ ವ್ಯಾಪಾರ ಕಣಮ್ಮ? ಅದು ಅವನು ಮೊದಲು ನಮ್ಮಗೆ ಡಲ್ ಆಗೇ ಇದ್ದ, ಯಾವಾಗ ಹುಡುಗಿ ಬಂತು ಕುಲಾಯ್ಸ್ ನೋಡು ಅದೃಷ್ಟ. ಬರ್ತಾ ಆಸ್ತಿ ತಂದೆನಾ? ಹ್ಮ್, ದೇವ್ರು ಕೊಟ್ಟಿರೋ ಆಸ್ತಿ. ಹೌದು, ಅವ್ರ ಅಪ್ಪ ಸ್ವರಾಜ್ಯದ ಮುದಿಯ, ಆ ರಾಣಿನ ಇಟ್ಕೊಂಡು ವ್ಯಾಪಾರ ಶುರು ಮಾಡಿದಾನೆ. ಏನ್ ಹೇಳ್ತಿದ್ದೀರಾ? ಏನ್ ಹುಚ್ಚಿಡ್ತಿದ್ಯಾನಾ? ಏನ್ರಿ, ನನ್ನ ಮನೆ ಬಿಟ್ಟು ಆಚೆ ಹೋಗುವಂತ ನನ್ನ ಎಲ್ಲಿಗೆ ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ, ಮೊದಲು ಮನೆಯಿಂದ ಆಚೆ ಹೋಗು. ಅಪ್ಪ ಹೋಗ್ಲಿ. ಏ ಕಾಶಿ, ಇಂತ ಒಳ್ಳೆ ಹುಡುಗಿನ ಯಾಕೋ ಮನೆ ಬಿಟ್ಟು ಹೋಗುಂತೀಯ? ಹೇಳಲೇಬೇಕಾ? ಹೇಳ್ತೀನಿ. ನಾನು ಇಷ್ಟು ದಿನ ಕೆಟ್ಟವನು ಅಂತ ಅನ್ಸ್ಕೊಂಡಿದ್ದೀನಿ, ಪೇಟೆ ರೌಡಿ ಅಂತ ಅನ್ಸ್ಕೊಂಡಿದ್ದೀನಿ, ಆದ್ರೆ ತಲೆ ಹಿಡುಕಂತ ಮಾತ್ರ ಅನ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಅದನ್ನು ಅನ್ಸ್ಕೊಂಡ್ಬಿಟ್ಟೆ. ನಾನು ನೀವು ಇಬ್ರು ಸೇರಿ ಇವಳು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಂತ ಹಾಗಂತ ಎಲ್ಲ ಜನ ಮಾತಾಡ್ತಾ ಇದಾರೆ. ಇಷ್ಟಕ್ಕೆಲ್ಲ ಕಾರಣ ಇವಳಿಲ್ಲಿರ್ತಾನೆ. ಕಾಶಿ ಹೋಗಿ ನೋಡೋ, ವಿಷ ಗಿಷ ತಗೊಂಡ್ಬಿಟ್ಟು ನೋಡೋಗು. ನೀನಾದ್ರೂ ನೋಡೋಗು.
ಬಾಗಿಲು ತೆಗೀರಿ. ಯೋಗ್ಯವಾದ ಹೆಣ್ಣು ಅಂತ ನಿಮ್ ಮನ್ಸ್ಗೆ ಅನ್ಸಿದ್ರೆ ಈ ತಾಳಿನ ನಿಮ್ ಮಗನ ಕೈಯಿಂದ ನನ್ ಕುತ್ತಿಗೆ ಕಟ್ಟಿಸಿ, ಇಲ್ಲ ಅಂದ್ರೆ ನೀವೇ ನನ್ನ ಮನೆಯಿಂದ ಆಚೆ ಕಳಿಸಿ. ಲೇ ಕಾಶಿ, ನನಗ ಆ ದೇವರು ಒಳ್ಳೆ ಮಗನಂತೂ ಕೊಡ್ಲಿಲ್ಲ, ಒಳ್ಳೆ ಸೊಸೆನಾದ್ರೂ ಈ ಮನೆಗೆ ಸೇರ್ಲಿ, ಕಟ್ಟೋ ತಾಳಿನ. ಕಾಶಿ, ನನ್ನನ್ನು ನೋಡಿದ ಜ್ಞಾಪಕ ಇದೆಯಾ? ಅವತ್ತು ರೌಡಿಗಳ ಜೊತೆ ಸೇರಿ ನನ್ನನ್ನು ಹೊಡೆದು. ಓಹೋ, ಅದಕ್ಕೆ ಏಟಿಗೆ ಎದುರು ಹೊಡೆ ಬಂದಿದೆಯಾ? ನಾನ್ ರೆಡಿ. ಆದ್ರೆ ನಾನು ರೆಡಿ ಆಗಿಲ್ಲ, ಯಾಕಂದ್ರೆ ಅವತ್ತು ನೀನು ನನ್ನನ್ನ ವಿರೋಧದಿಂದ ಹೊಡೆದಿದ್ದಲ್ಲ. ಯಾರೋ ಹಣ ಕೊಟ್ಟರು, ನೀನ್ ಹೊಡೆದೆ. ಇವತ್ತು ನಾನು ಹಣ ಕೊಡ್ತೀನಿ, ಅದೇ ತರ ನೀನು. ಆಗೋದಿಲ್ಲ, ಇನ್ಮೇಲೆ ಅಂತ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಈಗ ನಾನು ಸಮಾಜಘಾತಕ ಕೆಲಸ ಮಾಡು ಅಂತ ನಿನ್ನ ಹತ್ರ ಕೇಳ್ತಾ ಇಲ್ಲ. ಆ ಸಮಾಜಘಾತಕರನ್ನ ಬೀದಿಗೆ ಇಳಿಯೋದ್ರಲ್ಲಿ ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ಹೇಳು, ನಿನ್ಗೆ ಎಷ್ಟು ಹಣ ಬೇಕು? ನನಗೆ ಹಣ ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು? ಏನೇ ಕೊಟ್ಟರು ನಾನು ಮೊದಲಿಂದ ಅಲ್ಲಿ ತುಳಿಯೋದಿಲ್ಲ. ಹಣ ಇರೋ ವ್ಯಕ್ತಿಗಳು ಕಾರ್ಯಾನ್ ಸಾಸೋಕ್ಕೋಸ್ಕರ ನಮ್ಮಂತವ್ರನ್ನ ಉಪಯೋಗಿಸಿ ಕೆಡಿಸ್ತೀರಾ? ಈಗ ತಾನೇ ಅವ್ನು ತಿದ್ಕೊಡಿಯಾನೆ, ಅವ್ನ ಮತ್ತೆ ಕೆಡಿಸ್ಬೇಡಿ, ಹೋಗ್ರಿ. ಲೇ ಕಾಶಿ, ಅವರೊಂದು ಒಳ್ಳೆ ಕಾರಣಕ್ಕೋಸ್ಕರ ನಿನ್ನ ಸಹಾಯ ಕೇಳ್ತಾ ಇದ್ದಾರೆ, ಹೋಗು ಅವ್ರ ಜೊತೆಗೆ. ನನ್ ಕೊನೆ ಕಾಲದಲ್ಲಾದ್ರೂ ನನ್ನ ಮಗ ಒಳ್ಳೆ ಕಾರಣಕ್ಕೋಸ್ಕರ ಹೋರಾಡದ್ದಲ್ಲ ಅಂತ ನೆಮ್ಮದಿಯಿಂದ ಸಾಯ್ತೀನಿ, ಒಪ್ಕೊಳ್ಳು. ನೀನ್ ಹೋಗ್ತಾ ಇದ್ರೆ ನಾನು ಹೋಗ್ತಿರೋ? ಒಪ್ಕೊಳ್ಳು. ಯಾರು ನೀವು? ಯಾರೇ ನೀವು? ಎರಡು ಕಾಲಿನ ಮನುಷ್ಯರು. ಮನುಷ್ಯರಾಗಿದ್ರು ದನ ನುಗ್ದಾಗ ನುಗ್ತಿರಲ್ಲ. ಏಯ್, ನಾನು ಯಾರು ಗೊತ್ತಾ? ಗೊತ್ತಿಲ್ಲಪ್ಪ. ಇಷ್ಟ ಬೇಗ ಮರ್ತ್ಬಿಟ್ಟಿಯಾ? ನಿನ್ ನೋಡಿದ್ರೆ ತಾನೇ ಮರೆಯೋಕೆ. ಎಲ ಜಗನ್ ಮೋಹಿನಿ, ಅವತ್ತು ಹೋಟೆಲ್ ರೂಮ್ನಲ್ಲಿ ನಿನ್ನ ಕಟ್ಟಾಕಿ ನಿನ್ ಜೊತೆಲಿದ್ದವನ ಹೊಡೆದು ಹಣ ಕಿತ್ಕೊಂಡು ಹೋದ್ನಲ್ಲ, ಅವನೇ ಕಣೆ ನಾನು. ಅವತ್ ನಿನ್ ಜೊತೆಲಿದ್ನಲ್ಲ ಆ ಕಾಂಟ್ರಾಕ್ಟರ್ ಅಲ್ಲಿ. ನನಗ್ ಗೊತ್ತಿಲ್ಲ. ಈ ಮನುಷ್ಯನಿಗೆ ಕೋಪ ಜಾಸ್ತಿ, ಹೆಚ್ಚು ಬಿಡ್ತಾನೆ. ನಿಜ ಹೇಳು. ನನಗ್ ಗೊತ್ತಿಲ್ಲ. ಹೇಳು. ಹೇಳ್ತೇನೆ. ಕಾಂಟ್ರಾಕ್ಟ್ ಮುಖಂಡನ ನೀವು ಹೊಡೆದ್ರಲ್ಲ, ಆ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ಸಂಬಂಧಪಟ್ಟಿದ್ದಾರೆ. ಈ ಊರ್ನಲ್ಲೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೆದರ್ಕೊಂಡು ದುಬೈ ಹೊರಟದ್ರು. ನನ್ಗೊಂದ್ ಕಾಗದ ಕೂಡ ಬರ್ತಿದ್ದಾರೆ. ಎಲ್ಲಿದೆ ಆ ಕಾಗದ? ಒಳಗಡೆ ಇದೆ. ಹೋಗಿ ತಗೊಂಬ. ಆ ಲೆಟರ್ ಯಾಕೆ? ನಾನು ಹೇಳೋದನ್ನ ಚೆನ್ನಾಗಿ ಕಿವಿಲ್ ಹಾಕು. ನನಗೆ ಸಂಬಂಧನೇ ಇಲ್ದಿರೋ ವಿಷಯದಲ್ಲಿ ನಿನ್ನ ಮಗ ತಲೆ ಹಾಕ್ತಿದ್ದಾನೆ. ಅವನು ಜೀವ ಸಹಿತ ಉಳಿಬೇಕು ಅಂದ್ರೆ ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳು. ಇಲ್ದಿದ್ರೆ ನಿನ್ನ ಮಗನ್ ಮೂಳೆನೂ ಬೂದಿನೂ ಪಾರ್ಸಲ್ ಮಾಡ್ತೀನಿ, ನೀನೇ ಕಾಶಿಗೆ ಹೋಗಿ ಗಂಗೆಲ್ ಕದಡಬೇಕಾಗುತ್ತೆ. ಕೈಲಾಟ್ಸೆ ಈಶ್ವರಯ್ಯ ಹೇ, ಒಳಕ್ಕೆ ಕರ್ಕೋ. ಹೋಗಿ
ಒಳಗ್ ಹೋಗಿ ಯಾಕ್ಸರ್ ಹಾಗೆ ನೋಡ್ತಿದ್ದೀರಿ? ನಾವಿಬ್ರು ಒಂದೇ ಕಡೆ ಬಂದಿದ್ದೀವಿ ಅಂತ ಆಶ್ಚರ್ಯನ? ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವ ತಾಪತ್ರಯನು ಇರೋದಿಲ್ಲ. ಲೈಲ ಸ್ನಾನಕ್ ಹೋಗಿದ್ದಾಳೆ, ಬರ್ತಾಳೆ. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಬಾಯ್ ಬಾಯ್, ನೀವು ಯಾವ ಸೋಪ್ ಉಪಯೋಗಿಸ್ತೀರಿ? ಓ, ನೀವು ಸೋಪೇ ಉಪಯೋಗಿಸಲ್ವಾ? ಲೈಲಾ, ಓ ಲೈಲಾ, ಸ್ನಾನ ಆದ್ರೆ ಬೇಗ ಬಾ, ಈಶ್ವರ ಪ್ರತ್ಯಕ್ಷ ಆಗಿದ್ದಾನೆ. ಏನ್ ಶಬ್ದ ಅದು? ನಾನು ಇವನ್ ಹೊಡೆದೆ. ಹೌದಾ? ನಾನ್ ನೋಡ್ಲೇ ಇಲ್ಲ. ನೋಡ್ಲೇ ಇಲ್ವಾ? ಸಾರ್ ನೋಡ್ಲಿಲ್ವಂತೆ. ನನ್ನ ಮಗನೇ ಕಾಂಟ್ರಾಕ್ಟರ್ ಮುಕ್ಕಣ್ಣ ಎಲ್ಲಿದ್ದಾನೆ? ದುಬೈನಲ್ಲ ಹೇಳಲ್ವಾ? ಹೇಳ್ತೀನಿ ಹೇಳ್ತೀನಿ, ಬೇನಾಮಿ ಹೆಸರಲ್ಲಿ ತಗೊಳ್ಳೋ ಕಾಂಟ್ರಾಕ್ಟ್ ನಲ್ಲಿ ನನಗೆ 100 ರೂಪಾಯಿ ಕಮಿಷನ್ ಸಿಕ್ಕೋದು. ಮಿಕ್ಕಣನೆಲ್ಲ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ತಗೋತಾರೆ. ಮಂತ್ರಿಗಳು ಹೇಗೆ ತಗೋತಾರೆ? ಎಲ್ಲ ಬಿಜೆಪಿ ಮೂಲಕ. ಏರೋಪ್ಲೇನ್ ಕದ್ದವ್ರನ್ನೆಲ್ಲ ಬಿಟ್ಬಿಟ್ಟು ಒಂದು ಪ್ಲೇನ್ ಟಿಕೆಟ್ ಕದ್ದೋನ್ನ ತನ ಬಡ್ದಂಗ್ ಬಡೀತೀರಲ್ಲ ಸಾ. ಇನ್ನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ಬೇಕು. ನಿಮ್ಮಗಳ? ಹೌದ್ರಿ, ನಮ್ಮ ಡಾಕ್ಟರ್. ನಮ್ಮಗಳ? ನನ್ ಡಾಕ್ಟರ್. ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ. ಎಲ್ಲ ಅವ್ರ ಅಮ್ಮನ ತರ. ನಾನು ನಮ್ಮ ಅಪ್ಪನ ತರ, ಹಿಡಿದ ಕೆಲಸನ ಸಾಧಿಸೋ ತನಕ ಬಿಡೋಲ್ಲ. ಮಿಸ್ಟರ್ ಸೂರಪ್ಪ, ಮಂತ್ರಿ ಮಹಾದೇವಯ್ಯ ಅವರು ಕಳಿಸಿದ ಆರ್ಡರ್ ಪ್ರಕಾರ ಬಡಜನಕ್ಕೆ ಭೂಮಿನ ಪಟ್ಟ ಮಾಡಿ ಹಂಚಬೇಕು ಅಂತ ಸೈನ್ ಹಾಕಿ ಕೊಟ್ರಲ್ಲ. ಹೌದೌದು. ಆ ಫೈಲ್ ನಲ್ಲಿದ್ದ ಒರಿಜಿನಲ್ ಹೆಸರುಗಳನ್ನು ತೆಗೆದು ಬೇರೆ ಹೆಸರುಗಳ ಲಿಸ್ಟ್ ನೀವು ಸೇರಿಸಿದ್ರಲ್ಲ, ಅದ್ರ ವಿಚಾರವಾಗಿ ಮಾತಾಡೋಣ ಅಂತ ಬಂದ್ವಿ. ಅದ ನಾನು ಏನ್ರಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಆ ಅನ್ಯಾಯವಾಗಿ ಅಪರಾಧ ನನ್ನ ಮೇಲೆ ಹೊರಿಸಿದ್ರೆ ಕಣ್ಣಿಂಗ್ ಹೋಗುತ್ತ ಅಷ್ಟೇ. ಸುರ, ನೀ ನಿಜ ಹೇಳದೆ ಇದ್ರೆ ನಿನ್ ಮಗಳ ಕಣ್ಣ ನಾನೇ ಕಿತ್ತು ಬಿಡ್ತೀನಿ. ಮಂಗಳ, ನೀನ್ ಒಳಗ ಹೋಗಮ್ಮ. ಹೆಣ್ಣಾಮ್ ಪುಸ್ಕಿ, ಸ್ವಲ್ಪನೂ ಧೈರ್ಯನೇ ಇಲ್ವಲ್ಲಪ್ಪ ನಿನ್ಗೆ? ಕಳ್ತನ ಮಾಡೋರ್ಗೆ ಧೈರ್ಯ ಇರಲ್ಲ ಮರಿ. ಹಾಗಾದ್ರೆ ನಮ್ಮಪ್ಪ ಕಳ್ಳನಾ? ಹೇಳೋ, ಏನೋ ಕೇಳ್ತಾ ಇದೆ ಮಗು. ನೀನ್ ಒಳಗ ಹೋಗ್ತೀಯ ಇಲ್ವೋ? ಏನೋ ವಿಶ್ವಾಸಘಾತಕ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೆಲಸ ಕಿತ್ಕೊಂಡು ಇಂಥ ಲೋಫರ್ ಕೆಲಸ ಮಾಡ್ತೀಯನು? ನೀನು ಉದ್ಧಾರ ಆಗ್ತೀನೋ? ಆ ಹುಡುಗಿ ಕಣ್ಣಿಗಿಂತ ಇವನ್ ಕಣ್ಣು ಎಷ್ಟು ಅಂದವಾಗಿದೆ ಅಲ್ಲ. ಅಂದ ಎಲ್ಲಿದೆ? ಇದು ಗೂಬೆ ಕಣ್ಣು. ಇದನ್ನ ಕಿತ್ತು ಕೈಲಿಟ್ಕೊಂಡ್ರೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ಕೀಳೋದು ಅಂತ ತೀರ್ಮಾನ ಮಾಡಿದ್ಮೇಲೆ ಮಗಳ ಕಣ್ಣಾದ್ರೇನು, ಅಪ್ಪನ ಕಣ್ಣಾದ್ರೇನು? ಹೌದಲ್ವಾ? ಈಗ ಬೇನಾಮಿ ಲಿಸ್ಟ್ ವಿಷಯ ಏನಾದ್ರು ಹೇಳ್ತೀಯೋ ಅಥವಾ ಏನೂ ಹೇಳೋಕ್ ಆಗದೆ ಇರೋ ಹಾಗೆ ಮಾಡೋಣ. ಮಂತ್ರಿ ಮಲ್ಲಯ್ಯ, ಆಮೇಲೆ ಬಿಜೆಪಿ, ಆಮೇಲೆ ಸ್ವಾಮೀಜಿ, ಇವರೆಲ್ಲರ ಮಾತು ಕೇಳ್ಕೊಂಡು ನಾನೇ ಒರಿಜಿನಲ್ ಲಿಸ್ಟ್ ನ ಬದಲಾಯಿಸ್ಬಿಟ್ಟೆ. ಒರಿಜಿನಲ್ ಲಿಸ್ಟ್ ಎಲ್ಲಿದೆ? ಒರಿಜಿನಲ್ ಒರಿಜಿನಲ್ ಲಿಸ್ಟ್ ನ ತೆಗೆದು
ನಮಗ್ ಬೇಕಾದವ್ರ ಲಿಸ್ಟ್ ನ ಇಡುವಂತ ಮಂತ್ರಿಗಳ ಪಿ ಎ ನನಗೊಂದು ಲೆಟರ್ ಬರ್ದಿದ್ರು. ನಾನು ಅದನ್ನ ಭದ್ರವಾಗಿ ಇಟ್ಟಿದ್ದೆ. ತಗೊಳ್ಳಿ ಸರ್. ಅಲ್ಲಯ್ಯ, ನಿನ್ನ ನಂಬ್ಕೊಂಡು ಪತ್ರ ಬರೆದ್ರೆ ಓದಿ ಹರಿದಾಕೋದ್ ಬಿಟ್ಟು 100 ರೂಪಾಯಿ ನೋಟಿನ ತರ ಭದ್ರವಾಗಿ ಇಟ್ಟಿದ್ದೀಯಲ್ಲ, ಯಾಕೆ ಈ ತರಲೆ ರಾಜಕಾರಣಿಗಳನ್ನ ನಂಬೋಕಾಗತ್ತಾ ಸರ್? ಅಕಸ್ಮಾತ್ ಜಾರ್ ಬಿದ್ರೆ ನಮ್ಮನ್ನ ಹಿಡ್ಕೊಟ್ ಬಿಡ್ತಾರೆ. ಅದಕ್ಕೋಸ್ಕರ ಈ ಲೆಟರ್ನ ತುಂಬಾ ಸೇಫ್ ಆಗಿ ಇಟ್ಟಿದ್ದೆ. ಅಪ್ಪ, ನಾನೀಗ ನೆಮ್ಮದಿಯಾಗಿ ಉಸಿರಾಡಬಹುದು. ಈ ಕಾಗದಕ್ಕೊಂದು ಸೈನ್ ಹಾಕಿ ಉಸಿರಾಡು. ಅನ್ಯಾಯವಾಗಿ ಏನು ಬರ್ದಿಲ್ವೋ? ಫೈಲ್ನಲ್ಲಿ ಇದು ಪಟ್ಟಿ ಬದಲಾಯಿಸೋ ಹಲ್ಕಾ ಕೆಲಸನ ನಾನೇ ಮಾಡಿದ್ದು ಅಂತ ಇಂಗ್ಲಿಷ್ ನಲ್ಲಿ ಬರ್ದಿದೆ ಅಷ್ಟೇ. ಸೈನ್ ಹಾಕು. ಇದಕ್ಕೆ ಸೈನ್ ಹಾಕಿದ್ರೆ ನನ್ ಕೆಲ್ಸಾನೇ ಹೋಗ್ಬಿಡುತ್ತಲ್ಲ ಸರ್. ನಿನ್ನ ಕೆಲ್ಸಕ್ಕಿಂತ ಡಿ ಸಿ ಕೆಲ್ಸ ದೊಡ್ಡದು. ಸೈನ್ ಹಾಕು. ನೀನೇ ಹಾಕ್ತೀಯೋ ಇಲ್ಲ ನಾನೇ ಹಾಕ್ಲೋ? ಸುಳ್ಳು, ಅಪ್ತ ಸುಳ್ಳು. ನಮ್ಮ ಆಫೀಸಿನಿಂದ ಯಾರು ಈ ಲೆಟರ್ ಕಳಿಸಿಲ್ಲ. ಹಾಗಾದ್ರೆ ಕುರುಕ್ಷೇತ್ರ ಪತ್ರಿಕೆ ಮೇಲೆ ನೀವೇನಾದ್ರೂ ಆಕ್ಷನ್ ತಗೊಳ್ತೀರಾ? ನಾವ್ಯಾಕ್ರಿ ತಗೋಬೇಕು? ಕುರುಕ್ಷೇತ್ರ ಪತ್ರಿಕೆಯಲ್ಲಿ ಬಂದಿರೋದೆಲ್ಲ ಸುಳ್ಳು. ಅದರಲ್ಲಿ ಪ್ರಿಂಟ್ ಆಗಿರೋ ಲೆಟರ್ ಅವರೇ ತಯಾರು ಮಾಡಿದ ಡೂಪ್ಲಿಕೇಟ್ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೇನಲ್ಲ, ಅದನ್ನೇ ನೀವು ಬರ್ಕೊಳ್ರಿ. ಅಲ್ಲ ಮಂತ್ರಿಗಳೇ, ಕಾಗದ ನಿಮ್ ಲೆಟರ್ ನಲ್ಲೇ ಇದೆ, ನೀವೇ ರುಜು ಮಾಡಿದಿರಾ, ಅದನ್ನೇ ನೀವು ಫೋರ್ಜರ್ ಅಂತ ಹೇಳ್ತೀರಾ? ಹೇಳಿದ್ರಿ ಏನ್ರಿ ತಪ್ಪು? ನಾಳೆ ಸರ್ಕಾರಕ್ಕೆ ಸೇರಿದ ಫೈಲ್ ನಲ್ಲಿ ನೀವೇ ರುಜು ಹಾಕಿ ಅದನ್ನು ಫೋರ್ಜರಿ ಅಂತ ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ನನಗೆ ಗೊತ್ತು ನೀವು ಆ ಕುರುಕ್ಷೇತ್ರ ಪತ್ರಿಕೆಗೆ ಸಂಬಂಧಪಟ್ಟವರು. ಈಗ ಗೊತ್ತಾಯ್ತು ಬಿಡಿ, ನೀವೆಷ್ಟು ನಿಜ ಹೇಳ್ತೀರಾ ಅಂತ. ನನ್ನೇ ಹೆದರಿಸ್ತೀರಾ? ನಾನು ಬಹಳ ಧೈರ್ಯ ಸಾಕಣ್ರಿ. ಅದು ಗೊತ್ತಾಗಿದೆ. ಈ ವಿಷಯದಲ್ಲಿ ಎನ್ಕ್ವೈರಿ ಕಮಿಷನ್ ಅಂತ ಏನಾದ್ರೂ ನೇಮಕ ಮಾಡ್ತೀರಾ? ಯಾಕ್ರಿ, ಯಾಕೆ ಬೇಕ್ರಿ ವಿಚಾರಣೆ? ಯಾಕೆ ಬೇಕ್ರಿ ಕಮಿಷನ್ನು? ಬೇಕಾದ್ರೆ ನಿಮ್ ಪತ್ರಿಕೆ ಯಾರಲ್ಲ ಬರ್ಕೊಳ್ಳಿ. ಇದೇನೇ ಮಾಡಿದ್ರು ನಮ್ಮ ಮಂತ್ರಿ ಮಂಡಲ ಅಲ್ಲ, ಅರ್ಥಕ್ಕೆ ಆಗೋಲ್ಲ. ಜನ ನಮ್ ಪರವಾಗಿದ್ದಾರೆ. ಮೇಡಮ್, ಹೀಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಂತ್ರಿಗಳು ನಿಮ್ಮ ಆಫೀಸಿಗೆ ಬರೋ ಲೆಟ್ರು ಆಫೀಸ್ ಸೀಕ್ರೆಟ್ ಫೈಲ್ ನಲ್ಲಿ ಇರಬೇಕಾಗಿತ್ತು. ನಿಮ್ ಪಿ ಎನ್ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ಆ ಲೆಟ್ರು ಪೇಪರ್ ಅಲ್ಲಿ ಹೇಗ್ ಬಂತು? ನನ್ಗೇನ್ ಗೊತ್ತು? ಕುರುಕ್ಷೇತ್ರ ಎಡಿಟರ್ ಸೂರ್ಯನ್ಗೂ ನಿಮ್ಗೂ ಇರೋ ಸಂಬಂಧ ಏನು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಮೇಡಮ್. ಮಿಸ್ಟರ್ ಮದನ್, ಅಯ್ಯೋ ಕೋಪಿಸ್ಕೋಬೇಡಿ ಮೇಡಮ್. ನೀವು ಆ ಲೆಟರ್ನ ತಗೊಂಡೋಗಿ ಸೂರ್ಯನ್ ಕೈಲಿ ಕೊಟ್ರಿ ಅಂತ ನಾನು ಹೇಳದ್ನ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೂ ಅವ್ರಿಗೂ ಇರೋ ಸ್ನೇಹನ ಉಪಯೋಗಿಸಿ ನೀವು ಆ ಲೆಟರ್ನ ವಾಪಸ್ ತಂದು ಕೊಟ್ರೆ ನಿಮ್ ಸಸ್ಪೆನ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮಂತ್ರಿಗಳು ರೆಡಿ ಆಗಿದ್ದಾರೆ. ಇಲ್ಲ ಅಂದ್ರೆ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಏನ್ರಿ, ನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಗವರ್ನಮೆಂಟ್ ಸೀಕ್ರೆಟ್ ನ ಹೊರಗಡೆ ಹಾಕೋದು ಎಷ್ಟು ದೊಡ್ಡ ಅಪರಾಧ ಅಂತ ಜ್ಞಾಪಿಸ್ತಾ ಇದ್ದೀನಿ. ದಟ್ಸ್ ಆಲ್. ಆಧಾರ್ ಸಮೇತವಾಗಿ ಒಂದು ನ್ಯೂಸ್ ಸಿಕ್ಕಿದ್ರೆ ಅದನ್ನ ಪಬ್ಲಿಷ್ ಮಾಡಬೇಕಾದ್ದು ಡೆಮೋಕ್ರೆಟಿಕ್ ಕಂಟ್ರಿಲಿ ಒಬ್ಬ ಪತ್ರಿಕಾ ಸಂಪಾದಕನ ಕರ್ತವ್ಯ ಅನ್ನೋದನ್ನ ನಿಮಗೂ ನಾನು ಜ್ಞಾಪಿಸ್ತಾ ಇದ್ದೀನಿ. ಆ ಆಧಾರನ ಅವನಿಗೆ ನೀವೇ ಕೊಟ್ರಿ ಅಂತ ಗೊತ್ತಾದ್ರೆ ನಿಮ್ ಕೆಲ್ಸದ ಗತಿ ಏನಾಗುತ್ತೆ ಅಂತ ಗೊತ್ತಾ? ನಿಮ್ ಕೆಲ್ಸಕ್ಕೆ ಯಾರು ಕೇರ್ ಮಾಡ್ತಾರೆ? ಈ ಪದವಿಗೂ ಈ ಉದ್ಯೋಗಕ್ಕೂ ನಿಮ್ ಸರ್ಕಾರ ಎಷ್ಟು ಮರ್ಯಾದೆ ಕೊಡುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮೇಲ್ ಬಂದಿರೋ ಅಪವಾದ ಸುಳ್ಳು ಅಂತ ಪ್ರೂವ್ ಮಾಡಿ ನಾನೇ ಈ ಕೆಲ್ಸನ ನಿಮ್ ಮೂತಿ ಮೇಲೆ ಬೆಸ್ಸಾಕ್ ಹೋಗ್ತೀನಿ. ಈ ಧೋರಣೆ ಒಳ್ಳೇದಲ್ಲ. ಗೆಟ್ ಔಟ್ ಅಂತ ನಾನ್ ಹೇಳೋ ತನಕ ನೀವ್ ಇಲ್ಲೇ ಇರೋದು ಮರ್ಯಾದೆ ಅಲ್ಲ. ನಾನ್ ಸಸ್ಪೆನ್ಷನ್ ನಲ್ಲಿ ಇದ್ದೀನಲ್ಲ, ಯಾಕೊಂದ್ ಸೆಲ್ಯೂಟ್ ಬೇಸ್ ಮಾಡ್ತೀರಾ? ನನ್ನ ಹತ್ರ ಯಾಕೋ ಕೋಡ್ ನಂಬರ್ ಹೇಳ್ತೀಯಾ? ನಿನ್ ಮೇಲೆ ನನ್ಗೆ ನಂಬಿಕೆ ಇಲ್ವಾ? ಏನ್ ಸಮಾಚಾರ? ಯಜಮಾನರ ಮನೆಯಲ್ಲಿ ರೈಡ್ ನಡೀತಾ ಇದೆ. ಹಾರ್ಸ್ ರೈಡಾ? ಲೈ ಇನ್ಕಮ್ ಟ್ಯಾಕ್ಸ್ ರೈಡ್. ಅಕೌಂಟ್ಸ್ ಬುಕ್ಸ್ ಎಲ್ಲ ಇನ್ನೂ ಇಲ್ಲಿದ್ರೆ ಡೇಂಜರು. ಯಜಮಾನರ್ ಬೇಕಾದವ್ರ ಮನೆಗೆಲ್ಲ ಆಗಲೇ ಜನ ನುಗ್ತಾ ಇದ್ದಾರೆ. ಈಗ ನಾನೇನು ಮಾಡ್ಬೇಕು? ಈ ಮನೆಯಲ್ಲಿ ಅವರಿಟ್ಟಿರೋ ಲೆಕ್ಕದ ಪುಸ್ತಕಗಳನ್ನೆಲ್ಲ ತಕ್ಷಣ ಬೇರೆ ಕಡೆ ಸಾಗಿಸ್ಬೇಕು. ಹುಡುಗಾಟ ಆಡ್ತಿದ್ಯೇನೋ ಕಾಶಿ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮನಿಗೆ ಸಂಬಂಧಪಟ್ಟ ಅಕೌಂಟ್ಸ್ ಎಲ್ಲ ಇದೆ. ಅಕಸ್ಮಾತ್ ಅದು ಕುರುಕ್ಷೇತ್ರಕ್ಕೋ ವಿಧುರಾಶ್ವತ್ತಕ್ಕೋ ಸಿಕ್ಬಿಟ್ರೆ ಗತಿ ಏನು? ದೊಡ್ಡ ದೊಡ್ಡ ಗೌರವಸ್ತ್ರ ಎಲ್ಲ ಕಂಬಿ ಎಣಿಸ್ಬೇಕಾಗತ್ತೆ. ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆಯೋ? ನನ್ನ ಎಚ್ಚರಿಕೆ ಎಲ್ಲ ನೀಡ್ಬೇಕು ಬೇಡವೋ? ಯಜಮಾನ್ರಿಗೊಂದು ಫೋನ್ ಮಾಡ್ಲಾ? ಬುದ್ಧಿ ಇದೆ ನಿನ್ಗೆ? ಅಲ್ಲಿ ರೈಡ್ ಹಿಡಿದ್ ಹೇಳಿಲ್ವಾ? ಫೋನ್ ಯಾಕೆ ಮಾಡ್ಬೇಕು? ಅಕೌಂಟ್ಸ್ ಬುಕ್ಸ್ ನನ್ನ ಕೈ ಕೊಡು, ನಾನು ಸೇಫ್ ಗಾರ್ಡ್ ಮಾಡ್ತೀನಿ. ನೀನ್ ಹೇಳೋದು ಕರೆಕ್ಟೆ. ಅಕ್ಕಪಕ್ಕ ಯಾರು ಇಲ್ವಾ? ಯಾರು ಇಲ್ಲ. ಹಾಗಾದ್ರೆ ಶೆಡ್ ಹತ್ರಕ್ಕೆ ಬಾ. ಹಾ.
ಹುಷಾರ್ ಕಣೋ, ಪುಸ್ತಕಗಳು ಭದ್ರ, ಸರ್ಕಾರದ ಮರ್ಯಾದೆನೇ ಇದರಲ್ಲಿದೆ. ಓಡಿಬೇಡಿ ಸರ್, ನನ್ನ ಓಡಿಬೇಡಿ ಸರ್. ಅವನ ಇನ್ಕಮ್ ಟ್ಯಾಕ್ಸ್ ರೈಡು ಅಂತ ಕೋಡ್ ನಂಬರ್ ಎಲ್ಲ ಹೇಳ್ದ, ಅದಕ್ಕೆ ನಂಬ್ಕೊಂಡು ಕೊಟ್ಬಿಟ್ಟೆ. ನೀನ್ ಕೊಟ್ಟೋ, ಈಗ ನಮ್ ಗತಿ ಏನು? ಆ ಬುಕ್ಸ್ ಎಲ್ಲ ಸಿಬಿಐನವ್ರ ಕೈ ಸಿಕ್ಕಿದ್ರೆ ನಿಮ್ಮ ಅಪ್ಪನ ಜೈಲಿಗೆ ಹೋಗೋದು. ಬಿಜೆಪಿ ಇವನ ಹತ್ರ ಏನ್ ಮಾತು? ಕೈ ಕಾಲ್ ಕಟ್ಟಿ ಎತ್ಕೊಂಡೋಗಿ ಟಿಪ್ಪು ಡ್ರಾಪ್ ಇಂದ ಎತ್ಬಿಡಿ. ಈ ಜಾಗ ಯಾರಿಗೂ ಗೊತ್ತಾಗಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ವ್ಯಾನ್ ಇಂದ ರೆಕಾರ್ಡ್ ಇಟ್ಕೊಳ್ಳೋಣ. ಏನಿದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ನಾವು ನಾವೇ ಕಿತ್ತಾಡೋದ? ಪಾದು ಪೂಜೆಯಲ್ಲಿ ಬಂದು ತುಟ್ಟೆ ಎಲ್ಲ ಸೇರಿಸಿ 30 ಲಕ್ಷ ರೂಪಾಯಿ ಕೊಟ್ಟಲ್ಲ, ಈಗ ಅಕೌಂಟ್ಸೇ ಕಾಣಲಿಲ್ಲ ಅಂದ್ರೆ ಅರ್ಥ ಏನು? ನಿಂದು ಆಫ್ಟರ್ ಆಲ್ 30 ಲಕ್ಷ. ನಿನ್ನ ಅಪ್ಪನಂತವ್ರು ಇದ್ರಲ್ಲಿ ಸಿಗಾಕೊಂಡಿದಾರಲ್ಲ, ಇದಕ್ಕೇನು ಹೇಳ್ತೀಯ? ಮಿನಿಸ್ಟರ್ ಮಲ್ಲಯ್ಯ ಸ್ವಿಸ್ ಬ್ಯಾಂಕ್ ಅಲ್ಲಿ 1 ಕೋಟಿ ರೂಪಾಯಿ ಇಟ್ಟಿದ್ರು, ಅದ್ರ ಅಕೌಂಟ್ಸೇ ಪಟ್ಟೆ ಇಲ್ಲ, ಅದಕ್ಕೇನು ಹೇಳ್ತೀಯ? ಮತ್ತೆ ನಾನು 30 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ನನ್ ಸಮಾಧಿ ಆಗೋಗುತ್ತಲ್ಲೋ ಬಿಜೆಪಿ. ಇದು ಯುದ್ಧ ಕಾಲ, ಬಾರ್ ಫೀಲ್ಡ್ ನಲ್ಲಿ ಹೆದರಿ ಕಣ್ಣೀರ್ ಸುರಿಸೋದು ಹೇಡಿಗಳ ಲಕ್ಷಣ. ಮೊದ್ಲು ಆ ಕಾಶಿನೂ ಅವನ ಜೊತೆ ಇರೋ ಗ್ಯಾಂಗ್ ಅನ್ನು ಕಂಡು ಹಿಡಿದು ಅವ್ರನ್ನ ಮುಗಿಸ್ಬೇಕು. ಈ ಜಾಗ ಬಿಟ್ಟು ಕದಲ್ಬೇಡ ಅಂತ ಹೇಳಿದ್ದೆ. ಎಲ್ಲಿ ಹೋಗಿದ್ದೆ? ಮನೆಯವರೆಗೂ ಹೋಗಿದ್ದೆ. ಏನ್ ಶೇಖರ್, ನಾವೆಷ್ಟು ಗಂಭೀರವಾದ ವಿಷಯಕ್ಕೆ ತಲೆ ಹಾಕಿದ್ದೀವಿ, ಯಾರಾದ್ರೂ ನಿನ್ನನ್ನು ಹಿಂಬಾಲಿಸ್ಕೊಂಡು ಬಂದು ಈ ಜಾಗ ತಿಳ್ಕೊಂಡ್ರೆ ಗತಿ ಏನು? ಐ ಆಮ್ ಸಾರಿ. ಸರಿ, ರಾಣಿ ಏನಾದ್ರು ಹೇಳಿದ್ಲಾ? ಬಿಜೆಪಿ ಕಡೆಯವರು ನಿನ್ನನ್ನು ಹುಡ್ಕೊಂಡು ಬಂದಿದ್ರಂತೆ. ನೀನ್ ಇಲ್ಲ ಅಂತ ಹೇಳಿದ ತಕ್ಷಣ ಮಜನೂನ್ ಹೇಳ್ಕೊಂಡು ಹೋದ್ರಂತೆ. ಮನೆಯಲ್ಲಿ ಕಷ್ಟದ ಮಾತಿಲ್ಲ, ಸಾವಿನ ಮುಸುಗಲ್ಲಿ ನೋವಿನ ನೆರಳಿಲ್ಲ, ಕಂಗಳು ಮುಚ್ಚಿದರೆ ನೆಮ್ಮದಿಯ ಕಾಣುವುದು. ನನ್ನ ಮಾತು ಸುಳ್ಳಲ್ಲ ಕೇಳೋ ನನ್ನ ತಮ್ಮಯ್ಯ, ಪ್ರೇಮದ ಕನಸು ಕಾಣಲು ಸೊಗಸು, ಪ್ರೇಮದ ಕನಸು ಕಾಣಲು ಸೊಗಸು. ಮಜುರು ಯಾರ್ಕೊಂಡಿದ್ದು ಗೊತ್ತಿಲ್ಲ. ಗೊತ್ತಿಲ್ಲ ಹೇಳ್ತೀನಿ. Thank you.
ಈ ಸೊಳ್ಳೆ ಒಂದನ್ನು ಕೊಂದು ಕೊಲೆಗಾರ ಅನ್ಸ್ಕೊಂಡು ನಿನ್ ಜೈಲಿಗೆ ಹೋದ್ರೆ ದೊಡ್ಡ ದೊಡ್ಡ ತಿಮಿಂಗಲ್ಗಳು ತಪ್ಪಿಸ್ಕೊಂಡ್ಬಿಡ್ತಾವೆ. ಅದಕ್ಕೆ ಅವುಗಳನ್ನು ಹಿಡಿಯೋ ಪ್ರಯತ್ನ ಮಾಡೋಣ. ಇವನ್ ಬಿಟ್ಬಿಡು. ಆಫೀಸರ್, ಜನಗಳ ಕಷ್ಟ ತೀರಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮಂತ್ರಿಗಳು ಜನರನ್ನೇ ದೋಚ್ತಾ ಇದ್ದಾರೆ. ಬಡವರನ್ನ ಕಣ್ಣೀರಲ್ಲಿ ಮುಳುಗಿಸಿ ಕಂಡವರ ಸ್ವತ್ತನ್ನ ಕದ್ದು ಕೊಳ್ಳೆ ಹೊಡೆದ ದೇಶದ ಸಂಪತ್ತನ್ನ ಫಾರಿನ್ ಬ್ಯಾಂಕ್ಸ್ ಅಲ್ಲಿ ಬಚ್ಚಿಡ್ತಿದ್ದಾರೆ. ಅದಕ್ಕೆ ಸಾಕ್ಷಿಗಳೆಲ್ಲ ಈ ಫೈಲ್ ನಲ್ಲಿದೆ. ಈ ಸಮಾಜ ದ್ರೋಹಿಗಳ ವಿರುದ್ಧ ನೀವು ಕ್ರಮ ತಗೊಳ್ಳೇಬೇಕು. ಮಿಸ್ಟರ್ ಸೂರ್ಯ, ಬಹಳ ಕಷ್ಟಪಟ್ಟು ಆಧಾರಗಳನ್ನೆಲ್ಲ ಕಂಡುಹಿಡಿದಿದ್ದೀರಿ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ನಾವೆಲ್ಲ ಪ್ರತಿ ತಿಂಗಳು ರೆವಿನ್ಯೂ ಸ್ಟ್ಯಾಂಪ್ ಅಲ್ಲಿ ಸೈನ್ ಮಾಡಿ ಸಂಬಳ ಪಡೆಯೋ ಸಾಮಾನ್ಯ ಗೌರ್ಮೆಂಟ್ ಆಫೀಸರ್ಸು. ನಮಗ್ ಸಂಬಳ ಕೊಡೋರ್ ಮೇಲೆ ಕಂಪ್ಲೇಂಟ್ ತಗೊಳಕಾಗತ್ತಾ? ಶಿಕ್ಷೆ ಕೊಡಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್. ನಾನ್ ಮಾತ್ರ ಅಲ್ಲ, ನನ್ನಂತ ಯಾವ ಆಫೀಸರ್ ಹತ್ರ ಹೋದ್ರು ನಿಮ್ಗೆ ಇದೇ ಉತ್ತರನೇ ಸಿಗೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್. ಮಿಸ್ಟರ್ ಸೂರ್ಯ, ಈ ಪೊಲಿಟಿಕಲ್ ಕ್ರೈಮ್ಸ್ನ ಕಾನೂನು ಪ್ರಕಾರ ಶಿಕ್ಷಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇದು ಬೇಲಿ ನೇಹಿತು ಒಲಮೆಯೋ ಕೆಲಸ. ನೀವು ಪ್ರಬಲವಾದ ಪತ್ರಿಕೆ ಈಟರು. ಈ ವಿಷಯನ ನಿಮ್ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿ, ಸತ್ಯ ಏನು ಅಂತ ಜನತೆಗೆ ತಿಳಿಯೋ ಹಾಗೆ ಮಾಡಿ. ಆಗ ಪ್ರತಿಗಳೇ ಅಪರಾಧಿಗಳನ್ನ ಶಿಕ್ಷಿಸ್ತಾರೆ. ಇದನ್ನ ನಾನು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಹೇಳ್ತಾ ಇಲ್ಲ, ವೋಟ್ ಮಾಡೋ ಒಬ್ಬ ಪೌರನಾಗಿ ಹೇಳ್ತಾ ಇದ್ದೀನಿ. ಗುಡ್ ಲಕ್. ಸರ್ಕಾರ ಅಧಿಕಾರ ಎರಡೂ ನಮ್ಮ ಕೈಲೇ ಇರುವಾಗ ನೀವಷ್ಟೇ ಅಲ್ಲ, ಆ ನಿಮ್ಮ ಸೂರಿನಂಥ 100 ಜನ ಬಂದರೂ ನಮ್ಮನ್ನು ಅಪರಾಧಿಗಳು ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಿಚಾರ ಬಿಟ್ಟು ನಿಮ್ಮ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರೆ ಆ ಸಸ್ಪೆಂಡ್ ಆರ್ಡರು ಅದು ಇದು ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಬೇರೆ ಜಿಲ್ಲೆಗೆ ನಿಮ್ಮನ್ನ DC ಆಗಿ ಹಾಕ್ಸೋದು ನನ್ನ ಜವಾಬ್ದಾರಿ. ಅಪವಾದ ಹೊತ್ಕೊಂಡು ಪದವಿ ಉದ್ಯೋಗ ಅಂತ ಸಹಾಯಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ಸೂರ್ಯ ಅವ್ರಿಗೆ ಹಿಡಿದಿರೋ ಕೆಲಸ ಬಿಟ್ಟು ಬನ್ನಿ ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ಯಾಕೆ? ಯಾಕೆ ಸಾಧ್ಯ ಇಲ್ಲ? ಕೊಳ್ಳೆ ಹೊಡೆಯೋರಿಗೆ ಬೇಡ ಅಂತ ಹೇಳ್ಬೋದು, ಆದ್ರೆ ಒಳ್ಳೇದು ಮಾಡ್ತಿರೋ ವ್ಯಕ್ತಿಗೆ ಹೇಗ್ ಸರ್ ಬೇಡ ಅಂತ ಹೇಳೋದು? ಮಿಸ್ ಚಂದ್ರ, ನನಗೋಸ್ಕರ ನಾನೇ ಮಾತಾಡ್ತಾ ಇಲ್ಲ. ಸರ್ಕಾರಕ್ಕೆ ಸಂಬಂಧ ಪಟ್ಟವರನ್ನೆಲ್ಲ ಎಕ್ಸ್ರೇ ಮಾಡಿ ಕಾಣದೇ ಇರೋದನ್ನೆಲ್ಲ ಜನಕ್ಕೆ ತೋರಿಸಿದ್ರೆ ನಮ್ಮ ದೇಶಕ್ಕೆ ಅವಮಾನ ಆಗೋಲ್ಲ? ನಮಗೆ ನಮಗಿಂತ ನಮ್ಮ ದೇಶನೇ ಮುಖ್ಯ ಅನ್ನೋ ಭಾವನೆ ಇರಬೇಕು. ಪರವಾಗಿಲ್ವೆ, ನಿಮಗೂ ದೇಶದ ವಿಷಯ ಜ್ಞಾಪಕ ಬಂದ್ಬಿಡ್ತೆ. ನೀವಿದನ್ನು ಹುಡುಗಾಟ ಅನ್ಕೊಂಡಿದ್ದೀರಿ. ಈ ರಹಸ್ಯ ಏನಾದ್ರೂ ಹೊರಗೆ ಬಿದ್ರೆ ತೊಂದರೆ ಆಗುವುದು ನಮಗಷ್ಟೇ ಅಲ್ಲ, ಇದಕ್ಕೆ ಕಾರಣ ಆದರೂ ಪ್ರಾಣನ ಉಳಿಯಲ್ಲ. ನಾವು ಜಾಗ ಖಾಲಿ ಮಾಡಬೇಕು. ಪೊಲೀಸ್ನವರಿಗೂ BJP ಗುಂಪಿನವರಿಗೂ ಈ ಜಾಗ ಗೊತ್ತಾಗ್ಬಿಟ್ಟಿದೆ. ಈಗ ತಕ್ಷಣ ನಾವು ಬದಲಾಯಿಸದೇ ಹೋದ್ರೆ ಇಷ್ಟು ಕಷ್ಟಪಟ್ಟು ಸೇರಿಸಿದ್ದೆಲ್ಲ ದಂಡ ಆಗುತ್ತೆ. ರಾಣಿ, ಈಗ ನಾನು ಅರ್ಜೆಂಟ್ ಆಗಿ ಸೂರ್ಯ ಅವ್ರನ್ನ ನೋಡ್ಬೇಕು. ಅವರು ನನ್ನ ಗಂಡನ ಜೊತೆ ಹೊರಗಡೆ ಹೋಗಿದ್ದಾರೆ. ಎಲ್ಲಿದ್ದಾರೆ ಗೊತ್ತಾ? ನಿನ್ನ ಹತ್ರ ಅವ್ರು ಎಲ್ಲಿದ್ದಾರೆ ಅಂತ ಹೇಳಕ್ ಆಗದೆ ಇರೋ ಸ್ಥಿತಿಯಲ್ಲಿದ್ದೆ ನಾನು. ರಾಣಿ, ನಾನೀಗ ಡೆಪ್ಯೂಟಿ ಕಮಿಷನರ್ ಆಗಿ ಬಂದಿಲ್ಲ, ನಿನ್ನ ಒಡ ಹುಟ್ಟದ ಅಕ್ಕನಾಗಿ ಬಂದಿದ್ದೀನಿ. ಅವರಿಬ್ಬರು ಪ್ರಾಣಕ್ಕೂ ಅಪಾಯ ಇದೆ. ಪ್ಲೀಸ್, ಅವ್ರೆಲ್ಲಿದ್ದಾರೆ ಹೇಳು ಪ್ಲೀಸ್. ಸೂರ್ಯ, ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿಮ್ ಪ್ರಾಣಕ್ಕೆ ಅಪಾಯ ಬಂದಿದೆ, ಅದನ್ನ ಹೇಳೋಕೆ ಬಂದೆ. ನನ್ನನ್ನು ಹೆದರಿಸ್ತಿದ್ಯಾ? ಅದರಿಂದ ನನಗೇನು ಪ್ರಯೋಜನವಿಲ್ಲ. ನನ್ನನ್ನು ನಿರಪರಾಧಿ ಅಂತ ನಿರೂಪಿಸಕ್ಕೆ ಹೋಗಿ ನೀವು ಅಪಾಯಕ್ಕೆ ಸಿಗ್ತಾ ಇದ್ದೀರಾ. ನಿಜ, ನಾನು ಈ ಕೆಲಸಕ್ಕೆ ನುಗ್ಗಿರೋದು ನಿನಗೋಸ್ಕರನೇ. ಆದ್ರೆ ಈಗ ಮುಂದುವರಿಸ್ತಾ ಇರೋದು ದೇಶದ ಹಿತದೃಷ್ಟಿಯಿಂದ. ಅದೆಲ್ಲ ಜನಗಳಿಗೂ ಇರಬೇಕು. ನಮ್ಮಂತ 4 ಜನ ಕಿರಿಚಿಕೊಳ್ಳೋದ್ರಿಂದ ಯಾವ ದೇಶನ ಉದ್ಧಾರ ಆಗಲ್ಲ. ಓದಿರೋ ನಿನ್ನಂಥವ್ರೆ ಈ ಕೆಲಸ ನಮ್ಗೆ ಯಾಕೆ ಅಂತ ಸುಮ್ಮನಿದ್ರೆ ಜನಗಳಿಗೆ ನಿಜ ತಿಳಿಸೋರು ಯಾರು? ಅವರನ್ನ ಬಡದೆಬ್ಸೋರು ಯಾರು? ಸೂರ್ಯ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೀಗ ನಿನ್ನ ಹತ್ರ ಮಾತಾಡೋಕ್ ಟೈಮ್ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನು ಇಲ್ಲಿಂದ ಹೋಗೋದು ಇಲ್ಲ, ಈ ಕೆಲಸ ಮುಂದುವರ್ಸಕ್ಕೆ ಬೀಳೋದು ಇಲ್ಲ. ಪ್ಲೀಸ್, ನನ್ನನ್ನು ತಡೆಯೋಕೆ ನೀನ್ ಯಾರು? ನಾನು ಯಾರು? ಆಲ್ರೈಟ್,
ನಿಮ್ಗೆ ಯಾರು ಅಲ್ಲ, ನೀವ್ಯಾಗ ಇಷ್ಟು ಮೊಣಕಾರ ಮಾಡ್ತಿದ್ದೀರಾ? ಆ ದುಷ್ಟ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇಷ್ಟು ದಿವಸ ಸರಿಯಾಗಿ ಗೊತ್ತಿರಲಿಲ್ಲ, ಆದ್ರೆ ಈಗ ಸರಿಯಾಗಿ ರೆಕಾರ್ಡ್ ಸಮೇತ ಗೊತ್ತಾಗಿದೆ. ಅದಕ್ಕೆ ಜನಕ್ಕೆಲ್ಲ ತಿಳಿಸೋಣ ಅಂತಾನೆ ಈ ಕೆಲಸ ಮಾಡ್ತಿರೋ. ಸೊ ಡೋಂಟ್ ಡಿಸ್ಟರ್ಬ್ ಮಿ, ಗೆಟ್ ಔಟ್ ಆಫ್ ಹಿಯರ್. ನೀವೊಬ್ಬರು ಇದೆಲ್ಲಾನು ಪೇಪರ್ನಲ್ಲಿ ಬರೆದ್ಬಿಟ್ರೆ ದೇಶನೇ ತಿದ್ದಕ್ಕಾಗುತ್ತಾ? ನಾನು ದೇಶ ತಿದ್ದೋಕ್ ಬರೆಯಲ್ಲ, ದೇಶದ ಜನ ತಿಳ್ಕೊಳ್ಳಿ ಅಂತ ಬರೀತಿದ್ದೀನಿ. ನೀವೆಷ್ಟೇ ಕ್ರಾಂತಿಕಾರಿ ಲೇಖನಗಳ ಬರೆದ್ರು ನಿಮ್ಮನ್ನು ಯಾರು ಮೆಚ್ಚಲ್ಲ. ಪ್ರಾಣನೇ ತ್ಯಾಗ ಮಾಡಿದ್ರು ನಿಮ್ಗೇನು ಇತಿಹಾಸದಲ್ಲಿ ಸ್ಥಾನ ಸಿಗಲ್ಲ. ನನಗೆ ಯಾರ ಮೆಚ್ಚುಗೂ ಬೇಕಾಗಿಲ್ಲ, ಇತಿಹಾಸದಲ್ಲಿ ಯಾವ ಸ್ಥಾನನೂ ಬೇಕಾಗಿಲ್ಲ. ಅನ್ಯಾಯ ನಡೀತಾ ಇದೆ, ಅದಕ್ಕೆ ಸಾಕ್ಷಿ ಆಧಾರ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡು ಅನ್ಯಾಯಕಾರರ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಇವತ್ತಲ್ಲ ನಾಳೆ ಜನಗಳ ರಕ್ತ ಹೀರ್ತಿರೋ ಆ ರಾಕ್ಷಸ ಜಿಗಣೆಗಳನ್ನ ನಾಶ ಮಾಡೇ ಮಾಡ್ತೀನಿ. ಸೂರ್ಯ, ನಿಮ್ಮ ಹತ್ರ ವಾದ ಮಾಡಿ ನನ್ನ ಕೈಲಿ ಗೆಲ್ಲಕ್ಕಾಗಲ್ಲ, ಆದ್ರೆ ಇಷ್ಟು ಮಾತ್ರ ಸತ್ಯ. ಆ ದುಷ್ಟರು ನಿಮ್ ಬರಹಕ್ಕೆದ್ರಿ ನಿಮ್ಮನ್ನ ಕೊಲ್ಲಕ್ಕೂ ಸಿದ್ಧವಾಗಿದ್ದಾರೆ. ನಾನು ನಿಮ್ಮನ್ನ ಬಿಡಲ್ಲ, ನಾನು ನಿಮ್ಮನ್ನ ಬಿಡಲ್ಲ. ಚಂದ್ರ, ನನಗೆ ಅಡ್ಡ ಬರಬೇಡ. ಇಲ್ಲ ಸೂರ್ಯ, ನನಗೆ ಅಡ್ಡ ಬರಬೇಡ. ಪ್ರಾಣಕ್ಕೆ ಹೆದರಿ ಕರ್ತವ್ಯ ಬಿಡೋ ಹೇಳಿ ಅಲ್ಲ ನಾನು. ನಾನು ಯಾವ ಸಿರಿ ಸಂಪತ್ತಿಗೋಸ್ಕರ ಹೋರಾಡ್ತಾ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಸತ್ಯ ಬರೆಯೋಕ್ಕೂ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ಕಾಶಿ, ಕಾಶಿ, ಫ್ಯಾನ್ ಅಲ್ಲಿರೋ ಫೈಲ್ಸ್ ಎಲ್ಲ ತೆಗಿಬೇಕು. ಕೊಲ್ಲೋಕ್ಕಾಗಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಮನೆಯಲ್ಲೇ ಇದೆ. ಅದನ್ನಿಟ್ಕೊಂಡು ಹೋರಾಟ ಮುಂದುವರಿಸಿ. ಈ ಕತ್ತಿನ ನಿನ್ಗೆ ಒಪ್ಪಿಸಿದ್ದೀನಿ. ಇದು ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ, ಪಕ್ಷ ಪ್ರತಿಪಕ್ಷಗಳ ಜಗಳವಲ್ಲ. ಯುಗ ಯುಗಗಳಿಂದಲೂ ಸತ್ಯಕ್ಕೂ ಅಸತ್ಯಕ್ಕೂ, ಧರ್ಮಕ್ಕೂ ಅಧರ್ಮಕ್ಕೂ, ನ್ಯಾಯಕ್ಕೂ ಅನ್ಯಾಯಕ್ಕೂ ನಡೆಯುತ್ತಿರುವ ಯುದ್ಧ. ಸತ್ಯ ಧರ್ಮ ನ್ಯಾಯಕ್ಕೆ ವನವಾಸ ತಪ್ಪುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಎಂಬ ಕಟು ಸತ್ಯವೇ ಈ ಕುರುಕ್ಷೇತ್ರ.
ಹ್ಮ್.